ಇದ್ದೇವೆ. ಇಂದಿನ ಉಪನ್ಯಾಸವನ್ನ ಶ್ರೀಯುತ ಕೆವಿ ಅಕ್ಷರ ಅವರು ನಡೆಸಿಕೊಡಲಿದ್ದಾರೆ, ಉಪನ್ಯಾಸ ನೀಡಲಿದ್ದಾರೆ. ಅವರ ಆಯ್ಕೆಯ ವಿಷಯ ಭಕ್ತಿ ಬಹುತ್ವ ತಾಳಮದ್ದಲೆ ಇದರ ಕುರಿತಾಗಿರುತ್ತೆ. ಸರ್, ನಿಮಗೆ ಭಾರತೀಯ ಭಾಷಾ ಸಂಸ್ಥಾನ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದಿಂದ ನಮಸ್ಕಾರ ಮತ್ತು ಸ್ವಾಗತ ಸರ್. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಸರ್ ಅವರಿಗೆ ಸ್ವಾಗತ. ಉಪನಿರ್ದೇಶಕರಾದ ಪ್ರೊಫೆಸರ್ ನಾರಾಯಣ್ ಚೌಧರಿ ಅವರಿಗೆ ಹಾಗೂ ಪ್ರೊಫೆಸರ್ ಉಮಾರಾಣಿ ಅವರಿಗೆ, ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಧರ್ಮೇಶ್ ಫರ್ನಾಂಡಿಸ್ ಅವರಿಗೆ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ ಅವರಿಗೆ ಮತ್ತು ಭಾರತೀಯ ಭಾಷಾ ಸಂಸ್ಥಾನದ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಎಲ್ಲ ಹಿರಿಯ ಕಿರಿಯ ಸಹ ಸಂಶೋಧಕರಿಗೆ, ಸಿಬ್ಬಂದಿ ವರ್ಗಕ್ಕೆ ಮತ್ತು ತಾಂತ್ರಿಕ ವರ್ಗಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀಯುತ ಕೆವಿ ಅಕ್ಷರಾರವರ ಕಿರು ಪರಿಚಯವನ್ನ ಮಾಡಿಕೊಳ್ಳಲಿದ್ದೇನೆ. ಅವರ ಪರಿಚಯ ವಿದ್ವತ್ ಲೋಕಕ್ಕೆ ಮತ್ತು ಕಲಾ ಲೋಕಕ್ಕೆ ಎಲ್ಲರಿಗೂ ತಿಳಿದಂತದ್ದು, ಆದ್ರೆ ಔಪಚಾರಿಕವಾಗಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಕೆವಿ ಅಕ್ಷರ ಅವರು ಅಂದ ಕೂಡಲೇ ನಮಗೆ ನೆನಪಾಗುವುದು ನೀನಾಸಂ ಸಂಸ್ಥೆ. ನೀನಾಸಂ ಸಂಸ್ಥೆ ಕರ್ನಾಟಕ, ಭಾರತ ಅಷ್ಟೇ ಅಲ್ಲದೆ ವಿಶ್ವದ ಕಲಾರಂಗಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟು ತನ್ನ ಗುರುತನ್ನ ಅಲ್ಲಿ ಮೂಡಿಸ್ತಾ ಇದೆ. ಇಂತಹ ಸಂಸ್ಥೆಯ ಬೆನ್ನೆಲುಬಾಗಿ ಕೆವಿ ಅಕ್ಷರ ಸರ್ ಇದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಆಯ್ಕೆಯಿಂದ ಹಿಡಿದು ಅವರಿಗೆ ನಾಟಕ ಕಟ್ಟುವಿಕೆ, ಅಭಿನಯ, ನಿರ್ದೇಶನ ಹೀಗೆ ಅನೇಕ ರಂಗ ಶಾಖೆಗಳನ್ನ ಅದಕ್ಕೆ ಇವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿಯೇ ಇವರು ಅಧ್ಯಯನ, ಅಧ್ಯಾಪನ, ಲೇಖನ ಪ್ರಕಟಣೆ ಈ ಎಲ್ಲ ಕಾರ್ಯವನ್ನ ಅಕ್ಷರ ಪ್ರಕಾಶನದ ಮೂಲಕ ಮಾಡ್ತಾ ಇದ್ದಾರೆ. ಹೆಗ್ಗುಡು ಅನ್ನುವ ಒಂದು ಸಣ್ಣ ಹಳ್ಳಿಯಿಂದ ದಿಲ್ಲಿಯವರೆಗೆ ಇವರು ಪ್ರಯಾಣ ಬೆಳೆಸ್ತಾರೆ. ದಿಲ್ಲಿಯಿಂದ ಆಚೆ ಇಂಗ್ಲೆಂಡಿನ ಲೀಡ್ಸ್ಗೂ ಇವರು ಹೋಗ್ತಾರೆ. ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮತ್ತು ಇಂಗ್ಲೆಂಡಿನ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಇವರು ಪದವಿಯನ್ನ ಪಡೆದು ಮತ್ತೆ ಮರಳಿ ಹೆಗ್ಗುಡಿಗೆ ಬರ್ತಾರೆ. ಅಲ್ಲಿ ತಮ್ಮ ಕಲಾ ಸೇವೆಯನ್ನ ಮುಂದುವರಿಸ್ತಾರೆ. ಇವರು ಬೇರೆ ಬೇರೆ ದೇಶಗಳಲ್ಲಿ ಕಲಿತಿದ್ದಲ್ಲದೆ ಬೇರೆ ಬೇರೆ ದೇಶದಲ್ಲಿರುವ ವಿದ್ವಾಂಸರನ್ನ ಹೆಗ್ಗುಡಿಗೆ ಬರುವಂತೆ ಮಾಡಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಪಾಠಗಳನ್ನ ಅವ್ರ ಮೂಲಕ ಕೊಡಿಸ್ತಾ ಇದ್ದಾರೆ. ಇವರು ಇದುವರೆಗೂ 50ಕ್ಕೂ ಹೆಚ್ಚು ರಂಗ ಪ್ರಯೋಗಗಳನ್ನ ನಿರ್ದೇಶಿಸಿದ್ದಾರೆ. ರಂಗ ಇತಿಹಾಸದ ಬಗ್ಗೆ ಇವರು ರಚಿಸಿದ ರಂಗ ಪ್ರಪಂಚ ಪುಸ್ತಕಕ್ಕೆ ಮತ್ತು ಸಹ್ಯಾದ್ರಿ ಕಾಂಡ ಅನ್ನುವ ನಾಟಕಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಮಾವಿನ ಮರದಲ್ಲಿ ಬಾಳೆಹಣ್ಣು ಎಂಬ ವಿಮರ್ಶಾ ಸಂಕಲನವನ್ನ ಇವರು ಹೊರತಂದಿದ್ದಾರೆ. ಸಮ್ಮುಖದಲ್ಲಿ ಸ್ವಾಗತ, ರಂಗಭೂಮಿ ಮುಖಾಂತರ, ಅಂತಃಪಠ್ಯ ಮತ್ತು ಇತರ ಪ್ರಬಂಧಗಳು, ಶಂಕರ ವಿಹಾರ ಇವರ ಪ್ರಮುಖ ಕೃತಿಗಳು, ಚೂರಿಕಟ್ಟೆ ಅರ್ಥಾತ್ ಕಲ್ಯಾಣಪುರ, ಸ್ವಯಂವರ ಲೋಕ, ಭಾರತ ಯಾತ್ರೆ, ಸೇತು ಬಂಧನ, ಪರಮಪದ ಸೋಪಾನ ಪಟ ಇವು ಇವರ ಪ್ರಮುಖ ನಾಟಕಗಳು. ಇವರು ಅನೇಕ ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಅದರ ಪಟ್ಟಿ ಬಹಳ ದೊಡ್ಡದಿದೆ, ನಾನಿಲ್ಲಿ ಏನು ನಿಮಗೆ ಹೇಳಲ್ಲ, ಸಾಕಷ್ಟು ದೊಡ್ಡ ಪಟ್ಟಿ ಇದೆ. ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪುರಸ್ಕಾರ ದೊರೆತಿದೆ. ಇದು ಇವರ ಕಿರು ಪರಿಚಯ. ಸರ್, ಮತ್ತೊಮ್ಮೆ ನಿಮಗೆ ನಮಸ್ಕಾರ ಮತ್ತು ಸ್ವಾಗತವನ್ನ ಬಯಸ್ತಾ ನಿಮ್ಮ ವಿಷಯ ಮಂಡನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರು ತಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಲೈವ್ ಚಾಟ್ ಹೋಗ್ತಿದೆ ಯೂಟ್ಯೂಬ್ನಲ್ಲಿ, ಅಲ್ಲಿ ನೀವು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಾನು ನಿಮ್ಮ ಪರವಾಗಿ ಅಕ್ಷರ ಸರ್ನ ಕೇಳ್ತೀನಿ, ಅವರಿಂದ ಉತ್ತರಗಳನ್ನ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ನಾನು ಕೇಳ್ತೀನಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಲಿಂಕ್ ಅನ್ನ ಕಳಿಸಿ, ಅವರು ಕೂಡ ಇದನ್ನ ನೋಡ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸರ್, ಪ್ರಾರಂಭ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಮಾತು ಸರಿ ಕೇಳಿಸ್ತಾ ಇದೆಯಲ್ಲ? ಸರಿ, ಇವತ್ತಿನ ಈ ಭಾಷಣಕ್ಕೆ ಕರೆದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮತ್ತೆ ಕ್ಲಾಸಿಕಲ್ ಲ್ಯಾಂಗ್ವೇಜಿನ ಒಂದು ಸಂಸ್ಥೆಗೆ ಮತ್ತೆ ಮಿತ್ರರಾದ ಶಿವರಾಮ ಶೆಟ್ಟಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈ ಭಕ್ತಿಯ ವಿಚಾರ ನೇರವಾಗಿ ನಾನು ಮಾತಾಡುವುದಕ್ಕೆ ಬೇಕಾದ ಅರ್ಹತೆ, ಸಿದ್ಧತೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಪರಿಣತಿ ನನಗೆ
ಇಲ್ಲ. ಆದ್ದರಿಂದ ನಾನು ಪರೋಕ್ಷವಾಗಿ ಈ ಭಕ್ತಿಯ ಮೂಲಕ ಈ ಭಕ್ತಿಯ ಬಗ್ಗೆ ಇವತ್ತು ಮಾತಾಡ್ತೇನೆ. ನನ್ನ ಭಾಷಣ ಮುಖ್ಯವಾಗಿ ಮೂರು ಭಾಗಗಳಲ್ಲಿ ಇರ್ತದೆ. ಆ ಮೂರು ಭಾಗಗಳಲ್ಲಿ ನಾನು ಇದನ್ನು ಒಂದು ಸಿನಿಮಾದ ಒಂದು ಪರಿಭಾಷೆಯಲ್ಲಿ ಈ ಮೂರು ಭಾಗಗಳನ್ನು ಒಂದು ಲಾಂಗ್ ಶಾಟು, ಒಂದು ಮಿಡ್ಲ್ ಶಾಟ್ ಮತ್ತು ಇನ್ನೊಂದು ಕ್ಲೋಸಪ್ ಅಂತ ಕರ್ಕೊಂಡಿದ್ದೇನೆ. ಲಾಂಗ್ ಶಾಟ್ನಲ್ಲಿ ನಾನು ತುಂಬ ದೂರದಿಂದ ಈ ಭಕ್ತಿ ಎನ್ನುವ ಪರಂಪರೆಗಳು, ಆ ಪರಂಪರೆಗಳು ರಂಗಭೂಮಿಯನ್ನು ಪ್ರಭಾವಿಸಿದ ರೀತಿ, ಒಂಥರ ಒಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಭಕ್ತಿ ಅನ್ನೋದು ಯಾವ ರೀತಿಯಲ್ಲಿ ರಂಗಭೂಮಿಯ ಮಾಧ್ಯಮದ ಮೇಲೆ ಪ್ರಭಾವವನ್ನು ಬೀರಿದೆ, ಅಥವಾ ಅವೆಲ್ಲವನ್ನೂ ಭಕ್ತಿ ಅಂತ ಕರೆಯೋದಕ್ಕೆ ಸಾಧ್ಯತೆಯೇ, ಇವೆಲ್ಲವನ್ನ ಭಕ್ತಿ ರಂಗಭೂಮಿ ಅಂತ ಕರಿಬಹುದೇ, ಈ ಪ್ರಶ್ನೆಯನ್ನು ಕುರಿತು ನಾನು ಒಂದು 10 ನಿಮಿಷ ಪ್ರಾರಂಭದಲ್ಲಿ ಮಾತಾಡ್ತೇನೆ. ಆಮೇಲೆ ಎರಡನೇದಾಗಿ ಇನ್ನೊಂದು 10 ನಿಮಿಷ ನಾನು ಯಾವುದನ್ನು ಮಿಡ್ಲ್ ಶಾರ್ಟ್ ಅಂತ ಕರಿತೇನೆ, ಆ ವಿಚಾರಕ್ಕೆ ಬರ್ತೇನೆ. ಅದು ಈ ಯಕ್ಷಗಾನ ಅಂತ ನಮ್ಮ ಭಾರತ ಕರ್ನಾಟಕದ ಯಾವ ಒಂದು ಸಾಂಪ್ರದಾಯಿಕ ರಂಗ ಪ್ರಕಾರ ಇದೆ, ಆ ಪ್ರಕಾರಕ್ಕೂ ಮತ್ತು ಭಕ್ತಿಗೂ ಇರಬಹುದಾದ ಸಂಬಂಧ, ಆ ಸಂಬಂಧದೊಳಗೆ ಇರುವಂತಹ ಒಂದು ಬಹುತ್ವದ ಪ್ರಶ್ನೆ, ಇದು ನನ್ನ ಒಂದು ಮಿಡ್ ಶಾಟ್ನ ಒಂದು ವಿವರಣೆ. ಅದಾದ ಮೇಲೆ ಸಾಧ್ಯವಾದ್ರೆ ಒಂದು 20 ನಿಮಿಷದ ಕಾಲ ನಾನು ಯಾವುದನ್ನ ಕ್ಲೋಸಪ್ ಅಂತ ಕರಿತೇನೆ ಅದಕ್ಕೆ ಹೋಗ್ತೇನೆ. ಅದು ಯಕ್ಷಗಾನದಲ್ಲಿ ಯಕ್ಷಗಾನದ ಒಂದು ಉಪ ಪ್ರಕಾರ ಅಂತ ನಾವು ಕರಿಬಹುದಾದ ತಾಳಮದ್ದಲೆ ಪ್ರಕಾರ. ತಾಳಮದ್ದಲೆ ಅಂತಂದ್ರೆ ಕುಣಿತ ಹಾಡು ಹಾಡಿದೆ, ಕುಣಿತ ಮತ್ತು ವೇಷಭೂಷಣಗಳು ಇಲ್ಲದೆ ಇರುವ, ರಂಗದ ಮೇಲೆ ಪ್ರದರ್ಶನ ಆಗದೇ ಇರುವ, ಕೂತು ನಡೆಸುವಂತಹ ಒಂದು ಯಕ್ಷಗಾನದ ಒಂದು ಪ್ರಕಾರ. ಇದನ್ನ ಅನೇಕ ಜನರಿಗೆ ಕರ್ನಾಟಕದಲ್ಲಿ ಇದು ಗೊತ್ತಿದೆ, ಆದರೂ ಕೂಡ ಇದರ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳಬೇಕು, ಯಾಕೆಂದ್ರೆ ಇದು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಮಾತ್ರ ವಿಶೇಷವಾಗಿ ಪರಿಚಯ, ಉಳಿದ ಕಡೆಗೆ ಇದರ ಶಿವಮೊಗ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪ್ರಚಲಿತವಿರುವ, ಈಗ ಬೆಂಗಳೂರು ಬಾಂಬೆ ಅಂತಹ ಊರುಗಳಲ್ಲೂ ಕೂಡ ಆಗುವಂತಹ ಒಂದು ಇದು. ಯೂಟ್ಯೂಬಲ್ಲೂ ಸಾಕಷ್ಟು ಈ ತಾಳಮದ್ದಲೆಯ ಉದಾಹರಣೆಗಳು ಸಿಗ್ತವೆ. ಈ ಪ್ರಕಾರದಲ್ಲಿ ಭಕ್ತಿಯ ವೈವಿಧ್ಯ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತದೆ ಅನ್ನೋದನ್ನು ನಾನು ನನ್ನ ಮಾತಿನ 3ನೇ ಭಾಗದಲ್ಲಿ ಹೇಳ್ತೇನೆ. ಈಗ 1ನೇ ಭಾಗದಿಂದ ಪ್ರಾರಂಭ ಮಾಡೋಣ. ಒಂದು ವಿಚಿತ್ರವಾದ ಒಂದು ಅಂಕಿಅಂಶದಿಂದ ನಾನು ಈ ಮಾತನ್ನು ಪ್ರಾರಂಭ ಮಾಡ್ತೇನೆ. ಒಂದು ಪ್ರದೇಶದ ರಂಗ ಸಾಂದ್ರತೆ ಎಷ್ಟು, ಡೆನ್ಸಿಟಿ ಆಫ್ ಥಿಯೇಟರ್ ಎಷ್ಟು ಅನ್ನೋದನ್ನು ಅಳೆಯೋದಕ್ಕೆ ಒಂದು ಸಾಧನ ಇದೆ. ಸಾಧನ ಏನು ಅಂದರೆ, ಸುಮಾರು 1 ಲಕ್ಷ ಜನಸಂಖ್ಯೆಗೆ ಅಥವಾ 100 ಚದರ ಕಿಲೋಮೀಟರ್ ಭೂಗೋಳದ ಪ್ರದೇಶಕ್ಕೆ ಎಷ್ಟು ರಂಗ ತಂಡಗಳಿದ್ದಾವೆ, ಎಷ್ಟು ಜನ ರಂಗ ನಟರು ಮತ್ತು ರಂಗಭೂಮಿಯಲ್ಲಿ ರಂಗಕರ್ಮಿಗಳಿದ್ದಾರೆ, ಮತ್ತು ಅಲ್ಲಿ ಎಷ್ಟು ಪ್ರಯೋಗಗಳು ನಡೀತವೆ, ಇದನ್ನು ನಾವು ಒಂದು ಲೆಕ್ಕ ಹಾಕಿದರೆ ನಮಗೆ ಒಂದು ರೀತಿಯ ಒಂದು ರಂಗ ಸಾಂದ್ರತೆ ಆ ಪ್ರದೇಶದ್ದು ಎಷ್ಟಿದೆ ಅಂತ ಗೊತ್ತಾಗ್ತದೆ. ಭಾರತ ದೇಶದಲ್ಲಿ ಈ ಥರದ ರಂಗಸಾಂದ್ರತೆಯ ಲೆಕ್ಕಾಚಾರಗಳನ್ನು ಹಾಕಿದ್ದು ಬಹಳ ಕಡಿಮೆ. ಬೇರೆ ದೇಶಗಳಲ್ಲಿ ಇದನ್ನು ಅಳತೆ ಮಾಡಿ ಇಲ್ಲಿ ಇಷ್ಟು ಈ ಇದು ಇದು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಯಾವ ರೀತಿ ಎಕನಾಮಿಕ್ಸಲ್ಲಿ ಕರಿತೇವೋ ಅದೇ ರೀತಿ ಒಂದು 1000 ಚದರ ಕಿಲೋಮೀಟ್ರಿಗೋ ಎಷ್ಟಕ್ಕೋ ಒಂದು ಅಳತೆಗೆ ಒಂದು ಯೂನಿಟ್ಗೆ ಇಷ್ಟು ರಂಗ ತಂಡಗಳಿದ್ದಾವೆ ಅಂತ ನಾನು ಹೇಳ್ತೇವೆ. ಅಥವಾ ಒಂದು ಈಗ ನಾವು ಈ ಮಾತನ್ನು ಇನ್ನೂ ವಿಸ್ತರಿಸಿ ಬೇರೆ ಇದಕ್ಕೂ ಹೇಳ್ಬೋದು. ಒಂದು ಈ ಕರ್ನಾಟಕದಂಥ ಒಂದು ದೇಶದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ, ಹೆಚ್ಚು ಕಮ್ಮಿ ಕರ್ನಾಟಕದಷ್ಟೇ ಅಳತೆಯಲ್ಲಿರುವ ಇಂಗ್ಲೆಂಡ್ನಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ ಅಂತ ನಾವು ಹೋಲಿಕೆ ಮಾಡಿದರೆ ಇಂಗ್ಲೆಂಡ್ನಲ್ಲಿ ನಮ್ಮಲ್ಲಿಗಿಂತ ಒಂದು 10 ಪಟ್ಟು ಜಾಸ್ತಿ ಅಥವಾ ಅದಕ್ಕಿಂತಲೂ ಜಾಸ್ತಿ ಆ ಸಾಂದ್ರತೆ ಇರೋದು ನಮಗೆ ಗೊತ್ತಾಗ್ತದೆ. ಈ ರೀತಿ ರಂಗ ಸಾಂದ್ರತೆಯನ್ನು ಲೆಕ್ಕ ಹಾಕಿದರೆ ನಮಗೆ ಸಾಧಾರಣವಾಗಿ ನಾವು ಆಧುನಿಕ ರಂಗಭೂಮಿಯ ಲೆಕ್ಕ ಹಿಡಿದ್ರೆ ಅಮೆರಿಕಾದಲ್ಲಿ ಎಷ್ಟು ರೆಪರ್ಟ್ರಿ ಇದೆ ಅಥವಾ ಇಂಗ್ಲೆಂಡ್ನಲ್ಲಿ ಎಷ್ಟು ರೆಪರ್ಟ್ರಿ ಇದೆ ಅಂತ ನೋಡಿದರೆ ಇಂಗ್ಲೆಂಡ್ ಹೆಚ್ಚು ಕಮ್ಮಿ ಕರ್ನಾಟಕದ ಒಂದು ಭೌಗೋಳಿಕ ಇದಿರುವಂತಹ ಒಂದು ದೇಶ. ಅಲ್ಲಿ ನಮ್ಮಲ್ಲಿರುವ ಒಂದು ಒಂದು 40-50 ಪಟ್ಟು ಜಾಸ್ತಿ ಪ್ರೊಫೆಷನಲ್ ಕಂಪನೀಸು ಇದು ಎಲ್ಲ ಇದ್ದಾವೆ. ಆದರೆ ಅದಕ್ಕೆ ತದ್ವಿರುದ್ಧವಾದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು 1960 ಇಸ್ವಿಯಲ್ಲಿ ಈ ನಮ್ಮ ಸಾಂಪ್ರದಾಯಿಕ ರಂಗಭೂಮಿಗಳ ಬಗ್ಗೆ ರಿಸರ್ಚ್ ಮಾಡಿದ ಒಬ್ಬ ಸಂಶೋಧಕ ಜೇಮ್ಸ್ ಬ್ರ್ಯಾಂಡನ್ ಅಂತ ಅವನ ಹೆಸರು. ಅವನು ಥಿಯೇಟರ್ ಆಫ್ ಸೌತ್ ಈಸ್ಟ್ ಏಷ್ಯಾ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಅವನು ಒಂದು ವಿಶೇಷವಾದ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತಾನೆ. ಏನಂದರೆ ತಾನು ಭಾರತದ
ರಂಗಭೂಮಿಗಳ ರಂಗ ಸಾಂದ್ರತೆ ಎಷ್ಟು ಅಂತ ಅಧ್ಯಯನ ಮಾಡಿದೆ. ಆ ರಂಗ ಸಾಂದ್ರತೆಯನ್ನು ಅಧ್ಯಯನ ಮಾಡುವಾಗ ನಾನು ಸಾಂಪ್ರದಾಯಿಕ ರಂಗಭೂಮಿಗಳು, ಸಾಂಪ್ರದಾಯಿಕ ರಂಗತಂಡಗಳು, ಸಾಂಪ್ರದಾಯಿಕ ರಂಗಭೂಮಿಯ ಕಲಾವಿದರು ಈ ಥರದವ್ರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕಿದಾಗ ಒಂದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ ನನಗೆ ಕಾಣಿಸ್ತು. ನಾವು ಯಾವುದನ್ನು ಅತ್ಯಂತ ಮುಂದುವರೆದಿದೆ ಅಂತ ತಿಳಿದಿದ್ದೆವೋ ಅಮೆರಿಕಕ್ಕಿಂತ ಜಾಸ್ತಿ ರಂಗ ಸಾಂದ್ರತೆ ಭಾರತ ದೇಶದಲ್ಲಿ ಇದೆ. ಅಂದರೆ ಭಾರತ ದೇಶದಲ್ಲಿ ಆಧುನಿಕ ರಂಗಭೂಮಿ ಅಂತ ನಾವು ಯಾವುದನ್ನು ಕರಿತಾ ಇದ್ದೇವೆ, ನಾವೇ ಕರ್ಕೊಂಡಿರೋದು. ಆ ಯಾವುದನ್ನು ಆಧುನಿಕ ರಂಗಭೂಮಿ ಅಂತಂದ್ರೆ, ಈಗ ನಾನು ನಾಟಕ ಮಾಡಿಸೋದು ಈ ಥರದ ಕೆಲಸ ಮಾಡ್ತೇನಲ್ಲ, ಆ ಆಧುನಿಕ ರಂಗಭೂಮಿಯ ಒಂದು ಸಾಂದ್ರತೆ ಏನಿದೆ ಅದರ ಎಷ್ಟೋ 5 ಪಟ್ಟು 10 ಪಟ್ಟು 100 ಪಟ್ಟು ಜಾಸ್ತಿ ಸಾಂಪ್ರದಾಯಿಕ ರಂಗಭೂಮಿಗಳ ಒಂದು ರಂಗ ಸಾಂದ್ರತೆ ಇದೆ. ಅಷ್ಟು ತಂಡಗಳು, ಅಷ್ಟು ಇವರು ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ನನ್ನ ಸ್ನೇಹಿತರಾದ ಪೃಥ್ವಿರಾಜ್ ಕವತ್ತಾರ್ ಅವರು ಒಂದು ಸಣ್ಣ ಸರ್ವೆ ಮಾಡಿ ಎಷ್ಟು ಯಕ್ಷಗಾನ ತಂಡಗಳಿದ್ದಾವೆ, ಎಷ್ಟು ತಾಳಮದ್ಲೆ ತಂಡಗಳಿದ್ದಾವೆ ಅಂತ ಕಂಡಿಡಿದಾಗ ನಮಗೆಲ್ಲರಿಗೂ ಒಂದು ಬಹಳ ಆಶ್ಚರ್ಯ ಆಯಿತು. ಎಷ್ಟು ನಾಟಕ ತಂಡಗಳು, ಯಾವುದು ಆಧುನಿಕ ರಂಗಭೂಮಿಯ ನಾಟಕ ತಂಡಗಳು ಎಷ್ಟಿದ್ದಾವೆ ಅದರ ಎಷ್ಟೋ ಅನೇಕ ಪಟ್ಟು ವ್ಯಾಪ್ತಿಯ ಹೆಚ್ಚಿನ ತಂಡಗಳು ಈ ಕರ್ನಾಟಕದಲ್ಲಿ ನಮಗೆ ಇರೋದು ಕಾಣಿಸೋದಕ್ಕೆ ಸಿಕ್ತು. ಇನ್ನೂ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್, ನಾವೇ ಕೂತಲ್ಲೇ ಯೋಚನೆ ಮಾಡಿ ನೋಡ್ಬೋದು, ನಾವೇ ಚೆಕ್ ಮಾಡಿ ನೋಡ್ಬೋದು. ನಾನು ಅದನ್ನು ನೋಡಿದೆ. ನೀವು ಯೂಟ್ಯೂಬನ್ನು ಓಪನ್ ಮಾಡಿ ಅದರಲ್ಲಿ ಆಧುನಿಕ ರಂಗಭೂಮಿಗೆ ಉದಾಹರಣೆಗೆ ನೀನಾಸಂನ ನಾಟಕಗಳು ಈ ಥರದ ನಾಟಕಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಆ ನಾಟಕಗಳು ಎಷ್ಟು ಜನ ಅದನ್ನು ನೋಡಿದ್ದಾರೆ ಅಂತ ನೋಡಿ. ಅಥವಾ ತಾಳಮದ್ಲೆ ಮತ್ತು ಯಕ್ಷಗಾನದ ಉದಾಹರಣೆಗಳನ್ನು ತೆಗೆದು ಅದನ್ನು ಎಷ್ಟು ಜನ ನೋಡಿದ್ದಾರೆ ಅಂತ ನೋಡಿ, ನಿಮ್ಗೆ ಆ ವ್ಯತ್ಯಾಸ ಭಾಳ ಚೆನ್ನಾಗಿ ಗೊತ್ತಾಗ್ತದೆ. ನಾನೇ ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ನಾನೇ ಮಾಡಿಸಿದ ಒಂದು ನಾಟಕದ ಒಂದು ಇದನ್ನು ನಾವು ಯೂಟ್ಯೂಬಿಗೆ ಒಂದು 6 ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದ್ದು, ಈಗ ಅದನ್ನು ಸುಮಾರು 1,500 ಜನ ಇಲ್ಲಿ ತನಕ ನೋಡಿದ್ದಾರೆ. ಅದೇ 1.5 ತಿಂಗಳ ಹಿಂದೆ ನಾವು ಇಲ್ಲಿ ನಮ್ಮಲ್ಲೇ ನಡೆದ ಒಂದು ತಾಳಮದ್ಲೆಯನ್ನು ಅಪ್ಲೋಡ್ ಮಾಡಿದ್ದು, ಅದನ್ನು 35,000 ಜನ ಇಲ್ಲಿ ತನಕ ನೋಡಿದ್ದಾರೆ. ಅಂದರೆ ಈ ಪ್ರೇಕ್ಷಕ ವರ್ಗದ ದೃಷ್ಟಿಯಿಂದ ಕೂಡ ನಾವು ಯಾವುದನ್ನು ಸಾಂಪ್ರದಾಯಿಕ ರಂಗಭೂಮಿ ಇವತ್ತಿನ ಕಾಲದ್ದಲ್ಲ, ಅದು ಹಳೆ ಕಾಲದ ಪಳೆಯುಳಿಕೆ ಅಂತ ನಾವು ಯಾವುದನ್ನು ತಿಳ್ಕೊಂಡಿದ್ದೇವೆ, ಆ ರಂಗಭೂಮಿಯೇ ಇವತ್ತು ಆಕ್ಚುಲಿ ಮೇನ್ ಸ್ಟ್ರೀಮಿನ ರಂಗಭೂಮಿ. ನಾವು ಯಾವುದನ್ನು ಇವತ್ತಿನ ಮೇನ್ ಸ್ಟ್ರೀಮ್ ರಂಗಭೂಮಿ, ಯಾವುದನ್ನು ಆಧುನಿಕ ರಂಗಭೂಮಿ ಅಂತ ಕರ್ಕೊಂಡಿದ್ದೇವೋ, ಆ ಆಧುನಿಕ ರಂಗಭೂಮಿಯೇ ಇವತ್ತು ಅಲ್ಪಸಂಖ್ಯಾತವಾದಂಥ ಒಂದು ರಂಗಭೂಮಿ. ಈ ಒಂದು ವಿಚಿತ್ರವಾದ ಅಂಕಿಅಂಶಗಳು ತಿರುವು ಮುರುವಾಗಿರುವ ಉದಾಹರಣೆಯನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಬೇಕು. ಯಾತಕ್ಕೆ ಈ ಪ್ರಸ್ತಾಪ ಮಾಡ್ತೇನೆ ಅಂತಂದರೆ, ಈ ಯಾವುದನ್ನು ನಾವು ಈ ಸಾಂಪ್ರದಾಯಿಕ ರಂಗಭೂಮಿ ಅಂತ ಕರಿತೇವೆ, ಈ ಸಾಂಪ್ರದಾಯಿಕ ರಂಗಭೂಮಿಗಳೆಲ್ಲವೂ ಒಂದಲ್ಲ ಒಂದು ರೀತಿಯಿಂದ ನಾವು ಯಾವುದನ್ನು ಮತ್ತೆ ಭಕ್ತಿ ಪರಂಪರೆ ಅಂತ ಕರಿತೇವೆ, ಆ ಭಕ್ತಿ ಪರಂಪರೆಯಿಂದ ಒಂದಲ್ಲ ಒಂದು ರೀತಿ ಪ್ರೇರಿತವಾದ ಪ್ರಯೋಗಗಳು. ನೀವು ಭಾರತದಾದ್ಯಂತ ನೋಡಿ, ಉತ್ತರದಲ್ಲಿ ರಾಸಲೀಲಾ ಇದೆ, ರಾಮಲೀಲಾ ಇದೆ, ಈಶಾನ್ಯ ಭಾರತದಲ್ಲಿ ಅಂಕಿಯ ನಾಟ್ ಇದೆ, ರಾಸ ನೃತ್ಯ ಇದೆ, ಬಂಗಾಳದಲ್ಲಿ ಜಾತ್ರ ಇದೆ, ಕೇರಳದಲ್ಲಿ ಕೃಷ್ಣನಾಟಂ ಇದೆ, ಕುಡಿಯಾಟಂ ಇದೆ, ಕಥಕಳಿ ಇದೆ, ಕರ್ನಾಟಕದಲ್ಲಿ ಯಕ್ಷಗಾನ ಇದೆ, ತಮಿಳ್ನಾಡು ಆಂಧ್ರದಲ್ಲಿ ಭಾಮಾಕಲಾಪ ಇದೆ, ಭಾಗವತ ಮೇಳ ಇದೆ, ಕೂಚಿಪುಡಿ ಇದೆ, ಈ ಥರದ ಅನೇಕ ಫಾರಂಗಳು ಭಾರತದ ಆದ್ಯಂತ ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಬೇರೆ ಬೇರೆ ಫಾರಂಗಳು ನಿಮಗೆ ನೋಡೋದಕ್ಕೆ ಸಿಗ್ತವೆ. ಈ ಒಂದೊಂದು ಫಾರಂ ಅಕ್ಕಪಕ್ಕ ಇಟ್ಟು ನೋಡಿದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನೀವು ಯಕ್ಷಗಾನಕ್ಕೂ ಅಥವಾ ಯಾವುದೋ ಒಂದು ಉತ್ತರ ಭಾರತದ ಒಂದು ರಾಮಲೀಲಾಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಅದರ ಕಾಸ್ಟ್ಯೂಮ್ ಬೇರೆ ಬೇರೆ ರೀತಿ ಇದೆ, ಅದರ ಮೇಕಪ್ ಬೇರೆ ಬೇರೆ ರೀತಿ ಇದೆ, ಅದರ ಡಾನ್ಸ್ ಪ್ಯಾಟರ್ನ್ಸ್ ಬೇರೆ ಬೇರೆ ರೀತಿ ಇದೆ, ಅದರಲ್ಲಿ ಕತೆ ಹೇಳುವ ವಿಧಾನ ಬೇರೆ ಬೇರೆ ರೀತಿ ಇದೆ, ಅದರ ಆ್ಯಕ್ಟಿಂಗ್ ಬೇರೆ ಬೇರೆ ರೀತಿ ಇದೆ, ಎಲ್ಲ ಅದರಲ್ಲಿ ವೈವಿಧ್ಯ ಇದೆ. ಆದರೆ ಅವುಗಳಲ್ಲಿ ಒಂದು ಸಮಾನತೆ ಏನಿದೆ ಅಂತಂದರೆ, ನಾವು ಯಾವುದನ್ನು ಸುಮಾರಾಗಿ ಭಕ್ತಿ ಅಂತ ಒಂದು ಟ್ರೆಡಿಷನ್ ಅನ್ನು ಗುರುತಿಸ್ಬೋದಲ್ಲ, ಅಂದರೆ ಸುಮಾರಾಗಿ 7 ಮತ್ತು 8ನೇ ಶತಮಾನದ ಆಳ್ವಾರುಗಳು ಮತ್ತು ನಯನಾರುಗಳಿಂದ ಪ್ರಾರಂಭವಾದ ಒಂದು ಪರಂಪರೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಅದು ಮಹಾರಾಷ್ಟ್ರಕ್ಕೆ ಹೋಗಿ, ಮಹಾರಾಷ್ಟ್ರದಿಂದ ಉತ್ತರ ಭಾರತಕ್ಕೆ ಹೋಗಿ, ಉತ್ತರ ಭಾರತದಾದ್ಯಂತ ಹಬ್ಬಿದ ಒಂದು ವಿಶಾಲವಾದ ಒಂದು ಯಾವುದನ್ನು ಭಕ್ತಿ ಪರಂಪರೆ ಅಂತ ಇಲ್ಲಿ ತನಕ ಕರೀತಾ ಇದ್ದಾರೋ, ಆ ಒಂದು ಪರಂಪರೆಯ ಜೊತೆಗೆ ಈ ಇದು ಒಂದು ಕನೆಕ್ಟ್ ಆಗಿದೆ. ಇದು ಕನೆಕ್ಟ್ ಆಗಿರೋದ್ರಿಂದ ಏನಾಗಿದೆ ಅಂದರೆ, ಇವಕ್ಕೆ ನಮಗೆ ಅದಕ್ಕೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಫಾರಂಗಳ ನಡುವೆ ಒಂದು ಸಾಮ್ಯವನ್ನು ಬಂದ್ಬಿಟ್ಟಿದೆ. ವೈವಿಧ್ಯ ಬೇಕಾದಷ್ಟಿದೆ, ವೈವಿಧ್ಯ ಬಹುತ್ವವೇ ಜಾಸ್ತಿ, ಆದರೆ ಕೆಲವು ರೀತಿಯ ಸಾಮ್ಯ ಇದೆ. ಈಗ ಉದಾಹರಣೆಗೆ ಈವನ್ ರಂಗತಂತ್ರಗಳಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಮಾತ್ರ ಕೊಡ್ತೇನೆ.
ನೀವು ಒಂದು ಯಕ್ಷಗಾನದ ರಂಗ ಪ್ರಯೋಗಗಳನ್ನು ನೋಡಿದ್ರೆ ಅಥವಾ ಕಥಕ್ಕಳಿಯ ರಂಗ ಪ್ರಯೋಗಗಳನ್ನು ನೋಡಿದ್ರೆ ಒಂದು ಸಣ್ಣ ತೆರೆ ಹಿಡಿದು ಆ ತೆರೆಯ ಹಿಂದಿಂದ ಪಾತ್ರಗಳು ಪ್ರವೇಶ ಮಾಡುವ ಒಂದು ರೂಢಿಯನ್ನ ನೋಡಿರ್ತೀವಿ. ಆ ಸಣ್ಣ ತೆರೆ ಅನ್ನೋದೇನಿದೆ ಅದು ಭಾರತದ ಅನೇಕ ಬಹುತೇಕ ರಂಗಭೂಮಿಗಳಲ್ಲಿ ಆ ಸಣ್ಣ ತೆರೆ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಆಗ್ತದೆ. ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಜನ ಏನು ಮಾತಾಡ್ಕೊಳ್ಳದೇನೆ ಆ ಸಣ್ಣ ತೆರೆಯನ್ನ ಉಪಯೋಗಿಸಿದ್ದಾರೆ. ಅಥವಾ ಯಾವ ರಂಗ ಸಜ್ಜಿಕೆಯನ್ನು ಉಪಯೋಗಿಸಿದೆ, ಖಾಲಿ ರಂಗ ಸಜ್ಜಿಕೆಯ ಮೇಲೆ, ಖಾಲಿ ರಂಗ ವೇದಿಕೆಯ ಮೇಲೆ ನಾಟಕಗಳನ್ನು ಆಡುವ ಒಂದು ಪರಿಪಾಠ, ಈ ಎಲ್ಲದರಲ್ಲಿ ಆ ರೀತಿಯ ಒಂದು ಡಿಸೈನ್ಗೆ ಸಂಬಂಧಪಟ್ಟ ಒಂದು ಏಕತ್ವ, ಒಂದು ಐಕ್ಯ ಈ ರಂಗ ಪ್ರಯೋಗಗಳ ನಡುವೆ ಇದೆ. ಇನ್ನೊಂದು ಬಹಳ ಮುಖ್ಯವಾದ ಐಕ್ಯ ಏನು ಅಂತಂದ್ರೆ, ನೀವು ಸ್ವಲ್ಪ ಸಂಶೋಧನೆ ಮಾಡಿ ದುರ್ಬೀನ್ ಹಾಕಿ ಅದರ ಹತ್ರ 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 ಹೋಗಿ ನೋಡಿದ್ರೆ ಆ ಎಲ್ಲ ಪ್ರಕಾರಗಳು ಅದು ಹುಟ್ಟಿದ್ದು ಯಾವುದೋ ಒಂದು ಭಕ್ತಿ ಪಂಥದ ಯಾವುದೋ ಒಬ್ಬ ಸಂತನ ಒಂದು ಬರಹವನ್ನೋ ಏನನ್ನೋ ಒಂದು ಆಧಾರವಾಗಿ ಇಟ್ಕೊಂಡು. ಈಗ ಉದಾಹರಣೆಗೆ ಕೃಷ್ಣನಾಟ್ಯಂ ಅನ್ನೋದು ಕೃಷ್ಣ ಗೀತಿ ಅನ್ನುವ ಒಂದು ಒಂದು ಟೆಕ್ಸ್ಟ್ ಅನ್ನ ಆಧರಿಸಿ ಅದು ಪ್ರಾರಂಭ ಆಗಿದೆ. ಅದೇ ಬನಾರಸ್ಸಿನ ಅಥವಾ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ರಾಮಲೀಲಾ ಇದು ತುಳಸಿದಾಸನ ರಾಮಚರಿತ ಮಾನಸ್ನ ಇದನ್ನ ಆಧರಿಸಿ ಹುಟ್ಕೊಂಡಿದೆ. ಹಿಂಗೆ ನಾವು ಅದು ಯಾವ ಟೆಕ್ಸ್ಟ್ ಅನ್ನ ಆಧರಿಸಿದೆ ಅಂತ ಹುಡುಕಿದ್ರೆ ಯಕ್ಷಗಾನದಲ್ಲಿ ಅಷ್ಟೊಂದು ನೇರವಾಗಿ ಸಿಕ್ಕದೇ ಇರಬಹುದು, ಆದ್ರೆ ಅದು ಪರೋಕ್ಷವಾಗಿ ಮತ್ತೆ ಅಲ್ಲಿಗೆ ಹೋಗಿ ಅದು ತಲುಪ್ತದೆ. ಆ ಯಕ್ಷಗಾನದಲ್ಲಿ ಕಥಕ್ಕಳಿಯಲ್ಲಿ ನೇರವಾಗಿ ಸಿಕ್ಕೋದಿಲ್ಲ, ಆದ್ರೆ ಪರೋಕ್ಷವಾಗಿ ಅದರ ಹಿಂದ್ಗಡೆ ಒಬ್ಬ ಈ ಭಕ್ತಿ ಪಂಥ ಅಂತ ನಾವು ಯಾವ್ದನ್ನು ಕರಿತೇವೆ ಅದರ ಒಬ್ಬರ ಸಂತರು ಅದರ ಹಿಂದೆ ಪರೋಕ್ಷವಾಗಿ ಕೆಲಸ ಮಾಡಿರುವ ಉದಾಹರಣೆಗಳು ನಮಗೆ ಕಾಣಿಸಕ್ ಸಿಗ್ತವೆ. ಹಂಗಾಗಿ ನಾವೀಗ ಈ ಭಕ್ತಿ ಪಂಥಕ್ಕೂ ಮತ್ತು ಈ ಕಾಲದ ರಂಗಭೂಮಿಗಳಿಗೂ ಇರುವ ನಡುವೆ ಇರುವ ಒಂದು ವಿಶೇಷವಾದ ಸಂಬಂಧವನ್ನು ಗಮನಿಸಿದ್ರೆ ನಮಗೊಂದು ಬಹಳ ಆಶ್ಚರ್ಯದ ಒಂದು ಸಂಗತಿ ನಮಗೆ ನಿಧಾನವಾಗಿ ಕಾಣುತ್ತೆ. ಇವೆಲ್ಲ ನಂಗೆ ಗೊತ್ತಾಗಿದ್ದೆ ಯಾವಾಗ ಅಂದರೆ, ಈಗ ಸುಮಾರು 25 ವರ್ಷಗಳ ಹಿಂದೆ ನಾನು ರಂಗ ಪ್ರಪಂಚ ಅಂತ ಒಂದು ಪುಸ್ತಕ ಬರೀತಾ ಈ ಭಾರತದ ಮಧ್ಯಯುಗದ ಅಂದರೆ ಸುಮಾರು 10ನೇ ಶತಮಾನದಿಂದ ಹಿಡಿದು 18-19ನೇ ಶತಮಾನದ ತನಕ ಭಾರತದಲ್ಲಿ ಬಂದ ಎಲ್ಲ ರಂಗ ಪ್ರಕಾರಗಳನ್ನು ನೋಡಿ ಇವುಗಳ ನಡುವೆ ಏನು ಸಂಬಂಧ ಇದೆ, ಇವುಗಳನ್ನ ಹೆಣೆದು ಯಾವ ರೀತಿಯ ಒಂದು ಕಥನವನ್ನು ಕಟ್ಟಬೇಕು, ನಾನು ಆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಇದ್ರ ಮೇಲೆ ಬರಿಬೇಕಾಗಿತ್ತು, 3 ಚಾಪ್ಟರ್ ಬರಿಬೇಕಾಗಿತ್ತು. ಸೊ ಈ 3 ಚಾಪ್ಟರ್ಗಳನ್ನ ಯಾವ ರೀತಿಯಲ್ಲಿ ಬರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ನಿಧಾನವಾಗಿ ಇದರಲ್ಲಿರುವ ವೈವಿಧ್ಯಗಳು ಒಂದು ಕಡೆಗೆ, ಇದರ ಜೊತೆಗೆ ಇರುವ ಒಂದು ಐಕ್ಯ ಇನ್ನೊಂದು ಕಡೆಗೆ ಕಾಣಿಸೋದಕ್ಕೆ ಶುರುವಾಯಿತು. ಈ ಐಕ್ಯ ಮತ್ತು ವೈವಿಧ್ಯ ಎರಡೂ ಸೇರಿದ್ದನ್ನ ನಾನು ಒಂದು ರಫ್ ಆಗಿ ಈ ಪ್ರಕಾರಗಳು ಹೆಂಗೆ ಹುಟ್ಟಿತು ಅನ್ನೋದಕ್ಕೆ ಒಂದು ಪ್ರೋಟೋಟೈಪಿನ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಸಾಧಾರಣವಾಗಿ ಏನಾಗಿದೆ ಅಂದರೆ ಈ ಎಲ್ಲ ಪ್ರಕಾರಗಳು ಒಂದು ಭಕ್ತಿಯ ಕೇಂದ್ರದಲ್ಲಿ, ಅದು ಉಡುಪಿ ಅಂತದ್ದಿರ್ಬೋದು ಅಥವಾ ಬನಾರಸ್ನಂಥದ್ದಿರ್ಬೋದು ಅಥವಾ ಮೇಲತ್ತೂರು ಇರ್ಬೋದು ಅಥವಾ ಗುರುವಾಯೂರು ಇರ್ಬೋದು, ಈ ಥರ ಯಾವುದೋ ಒಂದು ಭಕ್ತಿಯ ಕೇಂದ್ರದಲ್ಲಿ ಒಂದು ಭಕ್ತಿಯ ಟೆಕ್ಸ್ಟನ್ನು ಆಧರಿಸಿ ಒಂದು ಫಾರಂ ನಿಧಾನವಾಗಿ ಹುಟ್ಟುತ್ತದೆ. ಆ ಫಾರಮೇ ಅಂತಿಮವಾಗಿರೋದಲ್ಲ, ಆ ಒಂದು ಸಣ್ಣ ಫಾರಂ ಅಲ್ಲಿ ಆ ಥರ ಉದ್ಭವ ಆಗ್ತದೆ. ಆದರೆ ಉದ್ಭವ ಆಗೋ ಹೊತ್ತಿಗೆ ಏನಂದರೆ ಈ ಟೆಕ್ಸ್ಚುವಲ್ ಹಿನ್ನೆಲೆ ಏನಿರ್ತದೆ ರಂಗಭೂಮಿಗೆ, ಅದು ಬರೀ ಬರೆದಿರುವಂತಹ ಪಠ್ಯಗಳು. ನಮಗೆ ಯಕ್ಷಗಾನದ ಬಗ್ಗೆ ಕೂಡ ಗೊತ್ತಿದೆ, ಯಕ್ಷಗಾನ ಕೂಡ ಅದು ವಿಜಯನಗರ ಕಾಲದಿಂದಲೂ ಕೂಡ ಯಕ್ಷಗಾನ ಅನ್ನೋದು ಅಭಿನಯ ಕೊಳ್ಳುವ ಪ್ರದರ್ಶನಗೊಳ್ಳುವ ಪ್ರಕಾರ ಆಗಿದ್ದಕ್ಕಿಂತಲೂ ಮುಂಚೆ ಯಕ್ಷಗಾನ ಅನ್ನೋದು ಒಂದು ಬರವಣಿಗೆಯ ಒಂದು ಪ್ರಕಾರ ಆಗಿತ್ತು. ಯಕ್ಷಗಾನ ಅನ್ನೋದು ಒಂದು ಬರವಣಿಗೆಯ ಫಾರ್ಮ್, ಈಗ ಕಾವ್ಯ ನಾಟಕ ಅಂತಿದ್ದಂಗೆ ಯಕ್ಷಗಾನ ಅನ್ನೋದು ಒಂದು ಬರವಣಿಗೆ ಫಾರ್ಮ್ ಆಗಿತ್ತು ಅಂತ ಬೇಕಾದಷ್ಟು ಜನ ವಿದ್ವಾಂಸರು ಊಹೆ ಮಾಡಿದ್ದಾರೆ. ಹಂಗಾಗಿ ಆ ಥರದ ಒಂದು ಬರವಣಿಗೆಯ ಫಾರ್ಮ್ ಅಲ್ಲಿ ಇದ್ದಿದ್ದು ಒಂದು ಪ್ರದರ್ಶನದ ಫಾರ್ಮಿಗೆ ಬರಬೇಕು. ಆ ಪ್ರದರ್ಶನದ ಫಾರ್ಮಿಗೆ ಬರಬೇಕಾದಾಗ ಬರೀ ಭಕ್ತಿಯ ಈ ಪ್ರಭಾವಗಳು ಸಾಕಾಗೋದಿಲ್ಲ. ಆವಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿರುವ ಸ್ಥಳೀಯ ಪ್ರಕಾರಗಳು ಅದಕ್ಕೆ ಹೆಲ್ಪ್ ಮಾಡ್ತವೆ. ಉದಾಹರಣೆಗೆ ನಾವು ಕೇರಳದಲ್ಲಿ ಹೋದ್ರೆ ಅಲ್ಲಿ ಕೃಷ್ಣನಾಟ್ಯಂ ಅನ್ನೋದು ಹುಟ್ಟ ಹೊತ್ತಿಗೆ ಪ್ರಾರಂಭದಲ್ಲಿ ಆ ಕೃಷ್ಣಗೀತಿ ಅಂತ ಅನ್ನುವ ಒಂದು ಟೆಕ್ಸ್ಟ್ ಇತ್ತು, ಆದ್ರೆ ಅದನ್ನು ಕಟ್ತಾ ಇದ್ದವನು ಅವನು ಮಾನವೇದ ಅಂತ ಅನ್ನುವ ರಾಜ, ಅದನ್ನು ಕಟ್ತಾ ಇದ್ದವನು ಅವನಿಗೆ ತನ್ನ ಆಸ್ಥಾನದಲ್ಲಿರುವ ಈ ನಾಯರ್ ಸೈನಿಕರನ್ನ ಅವನು ಅದರಲ್ಲಿ ಉಪಯೋಗಿಸ್ಕೊಂಡ. ಅವರು ಕಳರಿ ಪಯಟ್ ಅನ್ನುವ ಒಂದು ಮಾರ್ಷಲ್ ಆರ್ಟ್ ಫಾರ್ಮ್ ಅನ್ನ ಕೇರಳದಲ್ಲಿ ಬಹಳ ಪ್ರಸಿದ್ಧಗೊಳಿಸಿದ್ರು. ಸೊ ಕಳರಿ ಪಯಟಿನ ಫಾರ್ಮ್ ನಿಧಾನವಾಗಿ ಆ ಕೃಷ್ಣನಾಟದ ಒಳಗಡೆ ಪ್ರವೇಶ ಮಾಡ್ತು. ಒಂದು ಕಡೆಗೆ ಕೃಷ್ಣಗೀತಿ ಅಂತನೂ ಒಂದು ಸಂಸ್ಕೃತದ ಟೆಕ್ಸ್ಟು, ಇನ್ನೊಂದು ಕಡೆಗೆ ಯಾವುದೋ ಕೆಳಜಾತಿ ಕೆಳವರ್ಗದವರು ಮಾಡ್ತಾ ಇದ್ದಂತಹ ಒಂದು ಕಳರಿ ಪಯಟ್ನಂತ ಒಂದು ಫಾರ್ಮ್. ಈ ತರ ಎರಡು ಫಾರಂಗಳು ಕೂಡೋದ್ರ ಮೂಲಕ ಈ ಕೃಷ್ಣನಾಟ್ಯಂ ಅನ್ನೋ ಒಂದು ಪ್ರಕಾರ ಹುಟ್ಟುತ್ತದೆ. ಅದೇ ನೀವು ಯಕ್ಷಗಾನಕ್ಕೆ ಬಂದರೂ ಈ ಮಾತು ಸತ್ಯ.
ಯಕ್ಷಗಾನದ ಪ್ರಸಂಗಗಳನ್ನು ಬಹಳ ಒಂಥರ ಒಂದು ಈ ಸಾಹಿತ್ಯದಲ್ಲಿ ನಾವು ಯಾವುದನ್ನು ಇಲೈಟ್ ಅಂತ ಹೇಳ್ಬೋದು ಆ ರೀತಿಯ ಇಲೈಟ್ ವರ್ಗದವರು ಬರೆದ್ರೆ ಯಕ್ಷಗಾನದ ಕುಣಿತ ಅದರ ಅಭಿನಯದ ಪ್ರಕಾರಗಳು ಬಂದಿದ್ದು ಭೂತಾರಾಧನೆಯ ಬೇರೆ ಬೇರೆ ಫಾರಂಗಳಿಂದ. ಆ ಭೂತಾರಾಧನೆಯ ಫಾರಂಗಳೆಲ್ಲವೂ ಕೆಳಜಾತಿ ಕೆಳವರ್ಗದ ಅನೇಕ ಇವರು ಅನುಸರಿಸ್ತಾ ಇದ್ದಂತಹ ಆ ಫಾರಂಗಳು. ಅದು ಕೇರಳದಲ್ಲೂ ಆ ಮಾತು ಸತ್ಯ, ಕರ್ನಾಟಕದಲ್ಲೂ ಆ ಮಾತು ಸತ್ಯ. ಸೊ ಹೀಗೆ ಒಂದು ರಂಗಭೂಮಿ, ಒಂದು ಭಕ್ತಿಯ ಕೇಂದ್ರದಲ್ಲಿ ಒಂದು ಭಕ್ತಿಯ ಟೆಕ್ಸ್ಟ್ ಅನ್ನ ಒಬ್ಬ ಸಂತನ ಒಂದು ಸುತ್ತಮುತ್ತ ಶುರುವಾಗಿದ್ದು ನಿಧಾನವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಅದು ಆಯಾ ಊರಿನ ಒಂದು ಸ್ಥಳೀಯವಾದ ಕ್ರಿಯಾವಿಧಿ ರಂಗಭೂಮಿ ಅಂತ ನಾವು ಯಾವುದನ್ನು ಕರಿಬಹುದು ಆ ಥರದ ಕ್ರಿಯಾವಿಧಿ ರಂಗಭೂಮಿಗಳನ್ನ, ಅಲ್ಲಿಯ ಬೇರೆ ಬೇರೆ ಸಾಂಸ್ಕೃತಿಕವಾದ ರೂಪಗಳನ್ನ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಂಡು ಒಂದು ತಾನೇ ಒಂದು ಬೇರೆ ಫಾರ್ಮ್ ಆದಂತ ಒಂದು ವೈವಿಧ್ಯವನ್ನ ನಾವು ಕರ್ನಾಟಕ ನಾವು ಭಾರತದ ಎಲ್ಲ ರಂಗಭೂಮಿಗಳಲ್ಲೂ ಕಾಣ್ತೇವೆ. ನನಗೆ ಆ ರಂಗಪ್ರಪಂಚ ಅನ್ನೋ ಪುಸ್ತಕ ಬರೀತಾ ಇರೋ ಹೊತ್ತಿಗೆ ಗೊತ್ತಾಗಿರೋ ಒಂದು ಸತ್ಯ ಅಂತಂದ್ರೆ, ನೀವು ಎಲ್ಲ ರಂಗ ಪ್ರಕಾರಗಳ ಈ ಕಾಲದ ಎಲ್ಲ ರಂಗ ಪ್ರಕಾರಗಳ ಇತಿಹಾಸವೂ ಬೇರೆ ಬೇರೆ ಒಂದ್ ದೃಷ್ಟಿಯಿಂದ ಎಲ್ಲ ರಂಗ ಪ್ರಕಾರಗಳ ಇತಿಹಾಸವೂ ಒಂದೇ. ಯಾತಕ್ಕೆ ಅಂತಂದ್ರೆ ಅದರ ಬೆಳವಣಿಗೆ ಆಗಿರುವ ಪ್ಯಾಟರ್ನ್ನಲ್ಲಿ ಈ ತರದ ಒಂದು ಏಕತ್ವ ಇದೆ. ಈ ಏಕತ್ವ ಮತ್ತು ಬಹುತ್ವದ ನಡುವಿನ ಒಂದು ವ್ಯತ್ಯಾಸವನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡಬಹುದು ಅನ್ನೋದಕ್ಕೆ ನಾನು ಈಗ ಒಂದು ಎರಡು ಉದಾಹರಣೆಗಳನ್ನ ಕೊಡ್ತೇನೆ. ಒಂದೇ ರೀತಿಯಿಂದ ಹುಟ್ಟಿದ ಫಾರ್ಮ್ಗಳು ಆಮೇಲೆ ಕಂಪ್ಲೀಟ್ಲಿ ಬೇರೆ ಬೇರೆ ಆಗಿ ಅದು ರೂಪವನ್ನ ಪಡಿತವೆ. ಈ ಬೇರೆ ಬೇರೆ ರೂಪವನ್ನ ಪಡೆಯೋದಕ್ಕೆ ನಾನು ಕೊಡಬಹುದಾದ ಒಂದು ಉದಾಹರಣೆ ಅಂತಂದ್ರೆ, ಒಂದು ಜೋಡಿ ಉದಾಹರಣೆ ಯಾವುದು ಅಂತಂದ್ರೆ, ಉತ್ತರ ಭಾರತದ ರಾಸ್ಲೀಲಾ ಮತ್ತೆ ರಾಮಲೀಲಾ ಪ್ರಕಾರಗಳು. ರಾಸ್ಲೀಲಾ ಪ್ರಕಾರ ನಾವಿವತ್ತು ಯಾವುದನ್ನು ವ್ರಜಭೂಮಿ ಅಂತ ಕರಿತೇವೆ, ವೃಂದಾವನದ ಸುತ್ತಮುತ್ತದ ಜಾಗದಲ್ಲಿ ಹುಟ್ಟಿರೋ ಒಂದು ಫಾರಂ, ಅದು ಕೃಷ್ಣನ ಭಕ್ತಿಯನ್ನ ಆಧರಿಸಿದ ಒಂದು ಕಥೆ. ಆ ಕಥೆಯನ್ನ ಅದರಲ್ಲಿ ರಾಸ ಮತ್ತು ಲೀಲಾ ಅನ್ನುವ ಎರಡು ರೀತಿಯ ಪರ್ಫಾರ್ಮೆನ್ಸ್ಗಳಾಗಿ ಅದರಲ್ಲಿ ಮಾಡ್ತಾರೆ. ರಾಸ ಅನ್ನೋ ಪರ್ಫಾರ್ಮೆನ್ಸ್ ಏನು ಅಂತಂದ್ರೆ, ಅದು ಬಹಳ ಪ್ಯೂರ್ ಆದ ಡಾನ್ಸ್ ಫಾರ್ಮ್. ಅದು ಇವತ್ತಿಗೂ ರಾಸ್ಲೀಲಾ ನಿಮ್ಮ ವೃಂದಾವನದ ಸುತ್ತಮುತ್ತ ಉತ್ತರ ಭಾರತದಲ್ಲಿ ನಡೆಯುವಂತಹ ಒಂದು ರಂಗ ಪ್ರಯೋಗ. ಅದನ್ನ ನಾನು ರಂಗ ಪ್ರಯೋಗ ಅಂತ ಕರಿತೇನೆ, ಅಲ್ಲಿ ಅವರು ಅದನ್ನ ರಂಗ ಪ್ರಯೋಗ ಅಂತ ಕರೀದೇ ಇರ್ಬೋದು, ಅದನ್ನ ಅದು ಅವರಿಗೆ ಎಷ್ಟೋ ಮಟ್ಟಿಗೆ ಅದು ಒಂದು ಆಚರಣೆ ಕೂಡ. ಸೊ ಅದರಲ್ಲಿ ಆ ರಾಸ ಅನ್ನೋದು ಒಂದು ಒಂದು ಡಾನ್ಸ್. ಅದರಲ್ಲಿ ಒಂದಷ್ಟು ಜನ ಮಕ್ಕಳನ್ನ, ಒಂದು ಇಬ್ಬರು ಮಕ್ಕಳನ್ನ ಕೃಷ್ಣ ಮತ್ತು ರಾಧೆಯಾಗಿ, ನಮ್ಮಲ್ಲಿ ಈಗೆಲ್ಲ ಕಾಲೇಜುಗಳಲ್ಲಿ ಸ್ಕೂಲುಗಳಲ್ಲಿ ಈ ಕೃಷ್ಣಾಷ್ಟಮಿ ದಿವಸ ಗಂಡು ಹೆಣ್ಣು ಮಕ್ಕಳನ್ನ ಸೇರಿಸಿ ಕೃಷ್ಣ ರಾಧೆ ಅಂತ ಮಾಡ್ತಾರಲ್ಲ, ಅದೇ ರೀತಿ ಸಣ್ಣ ಮಕ್ಕಳನ್ನ ಕೃಷ್ಣ ರಾಧೆ ಅಂತ ಮಾಡಿ ಅವ್ರಿಗೆ ಆ ತರ ಮೇಕಪ್ ಮಾಡಿ ಕೂರಿಸ್ತಾರೆ. ಅವ್ರ ಸುತ್ತ ಗೋಪಿಯರು ಸೇರಿ ಒಂದು ರಾಸ ನೃತ್ಯವನ್ನ ಮಾಡ್ತಾ ಹೋಗ್ತಾರೆ. ಆ ರಾಸ ನೃತ್ಯಕ್ಕೆ ಪ್ರೇಕ್ಷಕರು ಸೇರ್ತಾ ಭಜನೆ ಮಾಡ್ತಾ ಅದಕ್ಕೆ ಸೇರ್ತಾ ಹೋಗ್ತಾರೆ. ಸೊ ಈ ತರದ ಒಂಥರ ಒಂದು ಭಕ್ತಿ ಮತ್ತು ಭಜನೆಯನ್ನ ಉತ್ಪಾದನೆ ಮಾಡುವಂತಹ ಒಂದು ಫಾರಂ ಅದರಲ್ಲಿ ಆ ರಾಸದಲ್ಲಿ ಸಿಗ್ತದೆ. ಅದೇ ಇದು ಬರೀ ರಾಸ ಅಲ್ಲ, ಬರೀ ರಾಸ ಆಗಿದ್ರೆ ಇದನ್ನೊಂದು ಯಾವುದೋ ದೇವಸ್ಥಾನದಲ್ಲಿ ನಡೆಯುವ ಆಚರಣೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಆ ರಾಸ ಇರೋದು ರಾಸ ಲೀಲಾ ಆಗಿ ಕನ್ವರ್ಟ್ ಆಗಿದೆ. ಆ ಲೀಲಾ ಅನ್ನೋ ಭಾಗದಲ್ಲಿ ಕೃಷ್ಣನ ಜೀವನದ ಒಂದು ಕಥೆಯನ್ನ ಅವರು ಅಭಿನಯ ಮಾಡಿ ತೋರಿಸ್ತಾರೆ. ಆ ಉದಾಹರಣೆಗೆ ಬಹಳ ವಿಚಿತ್ರವಾದ, ಬಹಳ ಅದ್ಭುತವಾದ ಕಥೆಗಳನ್ನ ಅವರು ಮಾಡ್ತಾರೆ. ಅದರಲ್ಲೊಂದು ಬಹಳ ಸ್ವಾರಸ್ಯವಾದ ಉದಾಹರಣೆ ಅಂತಂದ್ರೆ, ಅವರು ಉದ್ಧವ ಗೀತ ಅಂತನ್ನುವ ಒಂದು ಒಂದು ಪ್ರಸಂಗವನ್ನ ಮಾಡೋದು. ಆ ಫಾರ್ಮಲ್ಲಿ ಮಹಾಭಾರತದಲ್ಲಿ ಕೃಷ್ಣ ವೃಂದಾವನವನ್ನ ತ್ಯಜಿಸಿ ಇದಕ್ಕೆ ಮಥುರೆಗೆ ಬಂದ ಮೇಲೆ ಅವನು ವಾಪಸ್ ಹೋಗೋದಿಲ್ಲ, ನಮಗೆಲ್ಲ ಗೊತ್ತಿದೆ. ಆಮೇಲೆ ತನ್ನನ್ನ ಗೋಪಿಯರು ಕಾಯ್ತಾ ಇದ್ದಾರೆ, ತನ್ನನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ಕೃಷ್ಣನಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಉದ್ಧವ ಅನ್ನೋನನ್ನು ಕಳಿಸಿ ಅವ್ರನ್ನೊಂಚೂರು ಸಮಾಧಾನ ಮಾಡುವಂತ ಅಲ್ಲಿ ಕಳಿಸ್ತಾನೆ. ಆ ಉದ್ಧವ ಬಂದು ಈ ಗೋಪಿಕೆಯರಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಆ ಸಮಾಧಾನ ಮಾಡುವ ಇದು ಏನಾಗುತ್ತದೆ, ಅವನು ಆಕ್ಚುಲಿ ಅವ್ರನ್ನ ಕೌನ್ಸೆಲಿಂಗ್ ಮಾಡೋದಕ್ಕೆ ಬಂದಿರೋದು. ಸೊ ಅವರಿಗೆಲ್ಲ ಸಮಾಧಾನ ಮಾಡಿ ಕೃಷ್ಣ ಇನ್ನು ಬರೋದಿಲ್ಲ, ದಯವಿಟ್ಟು ಬೇಜಾರು ಮಾಡಬೇಡಿ ಅಂತ ಹೇಳಬೇಕಾಗಿದೆ. ಆದ್ರೆ ಅದನ್ನ ಹೇಳ್ತಾ ಏನಾಗುತ್ತೆ ಅಂತಂದ್ರೆ, ಅವರ ಆ ಗೋಪಿಕೆಯರ ಕೃಷ್ಣ ಭಕ್ತಿಯ ಎದುರು ಉದ್ಧವನ ಒಂದು ಇಂಟೆಲೆಕ್ಚುವಲ್ ಆದ ಒಂದು ಪರ್ಸಿಯೇಷನ್ನಿನ ಒಂದು ಶಕ್ತಿ ಏನಿತ್ತು ಅದು ಸೋತೋಗ್ಬಿಡ್ತದೆ. ಸೋತು ಅವನಿಗೆ ಉದ್ಧವನಿಗೆ ಈ
ಕೃಷ್ಣ ವಾಪಸ್ ಬರಬೇಕಾಗಿತ್ತು ಅಂತ ಅನ್ನಿಸುವ ಒಂದು ಭಾವವನ್ನು ಅದರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಯಾವ ಯಾವ ಭಾವ ಮಹಾಭಾರತದಲ್ಲಿ ಮೂಲ ಪಠ್ಯದಲ್ಲಿ ಕ್ರಿಯೇಟ್ ಆಗೋದಿಲ್ವೋ ಆ ಭಾವವನ್ನು ಈ ಉದ್ಧವ ಲೀಲಾ ಅಂತನ್ನುವ ಈ ರಾಸಲೀಲಾದ ಟೆಕ್ಸ್ಟು ಅದನ್ನು ಕ್ರಿಯೇಟ್ ಮಾಡ್ತದೆ. ಸೊ ಹಂಗಾಗಿ ಇಲ್ಲಿ ಮತ್ತೆ ರಾಸದಿಂದ ಲೀಲಾದ ಕಡೆಗೆ ಅಲ್ಲ, ರಾಸ ಅನ್ನೋದು ಬರೀ ಶುದ್ಧವಾದ ಒಂದು ಭಕ್ತಿಯ ಫಾರಂ, ಲೀಲಾ ಅನ್ನೋದು ಒಂದು ರೀತಿಯ ನಾಟಕದ ಫಾರಂ. ಸೊ ಈ ಫಾರಂ ರಾಸದಿಂದ ಹಿಡಿದು ಲೀಲಾದ ತನಕ ಟ್ರಾವೆಲ್ ಮಾಡಿದೆ. ಅದೇ ರೀತಿ ಟ್ರಾವೆಲ್ ಮಾಡಿದ ಇನ್ನೊಂದು ಫಾರಂ ಅಂತಂದ್ರೆ ಬನಾರಸಿನ ರಾಮಲೀಲಾ. ಅದರ ಫಾರಂ, ಅದು ಟ್ರಾವೆಲ್ ಮಾಡಿದ ರೀತಿ ಬಹಳ ಬೇರೆ ರೀತಿಯಲ್ಲಿ. ಅದು ಮೂಲತಃ ರಾಮಲೀಲಾ ಅನ್ನೋದು ತುಳಸಿದಾಸನ ರಾಮಚರಿತ ಮಾನಸದ ಒಂದು ಏನು ಹರಿಕಥೆ ಇದ್ದಂಗೆ. ಕೆಲವು ಜನ ಅವರನ್ನು ವ್ಯಾಸರು ಅಂತ ಕರೀತಾರೆ. ಅವರು ಈ ಕಥೆಯನ್ನು ಓದುತ್ತಾ ಹೋಗ್ತಾರೆ, ಅದನ್ನು ಹೇಳ್ತಾ ಹೋಗ್ತಾರೆ. ಅದು ಶುರುವಾಗಿದ್ದಷ್ಟರಿಂದ ಆದರೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತಂದರೆ ಅಷ್ಟನ್ನೇ ಮಾಡಿದರೆ ಅದು ಅದು ಇಟ್ಸ್ ನಾಟ್ ಎಂಟರ್ಟೈನಿಂಗ್ ಇನಫ್, ಅದಕ್ಕೆ ಜನ ಸಾಕಷ್ಟು ಬರೋದಿಲ್ಲ. ಈ ಭಕ್ತಿಗೆ ಸಂಬಂಧಪಟ್ಟ ಎಲ್ಲ ಫಾರಂಗಳಿಗೂ ಒಂದು ಹಿನ್ನೆಲೆ ಏನಿದೆ ಅಂತಂದರೆ ಅದು ತಾನು ಪಾಪ್ಯುಲರ್ ಆಗಬೇಕು, ತಾನು ಎಷ್ಟು ಸಾಧ್ಯ ಅಷ್ಟು ಜನರನ್ನು ಅಟ್ರಾಕ್ಟ್ ಮಾಡಬೇಕು ಅಂತನೋ ಉದ್ದೇಶದಿಂದ ಹೊರಡುವ ಫಾರಂಗಳಿವು. ಹಂಗಾಗಿ ಅವು ಒಂದು ರೀತಿಯಲ್ಲಿ ಜನರನ್ನು ತನ್ನ ಕಡೆಗೆ ಸೆಳೆಯುವ ಯಾವ್ಯಾವ ವಿಧಾನಗಳಿದೆ ಅಂತ ಹುಡುಕಿದಾಗ ಅದಕ್ಕೆ ಸಿಕ್ಕಿರೋ ಒಂದು ವಿಧಾನ ನಾಟಕದ್ದು. ಆ ನಾಟಕ ಅವರು ಅಲ್ಲಿಯ ಮಕ್ಕಳನ್ನು ಸೇರಿಸಿ, ಈ ನೀವು ಮಧ್ಯಯುಗದ ಯುರೋಪಿನ ರಂಗಭೂಮಿಯ ಬಗ್ಗೆ ಕೇಳಿದ್ರೆ ಅಲ್ಲಿ ಈ ಮಿಸ್ಟ್ರಿ ಪ್ಲೇಸ್ ಅಂತ ಅದನ್ನು ಈ ಬೈಬಲನ್ನು ಆಧರಿಸಿದ ಕಥೆಗಳನ್ನು ಆಡುವ ಒಂದು ಸಂಪ್ರದಾಯ ಇದ್ದಿದ್ದನ್ನು ನೋಡ್ತೀವಿ. ಸೊ ಅದೇ ರೀತಿ ಈ ರಾಮನ ಜೀವನದ ಘಟನೆಗಳನ್ನು, ಅವನು ದಶರಥ ಅವನಿಗೆ ಕಾಡಿಗೆ ಹೋಗು ಅಂತ ಹೇಳಿದ್ದು, ಅವನು ಕಾಡಿಗೆ ಹೊರಟಿದ್ದು, ಆಮೇಲೆ ಅವನು ಇದರಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದು, ಅಲ್ಲಿ ಶೂರ್ಪಣಕ್ಕೆ ಬಂದಿದ್ದು, ಆಮೇಲೆ ಬಂಗಾರದ ಜಿಂಕೆ, ಅಲ್ಲಿಂದ ಹಿಡಿದು ರಾವಣ ವಧೆಯ ತನಕ ಎಲ್ಲ ಬೇರೆ 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 ಪ್ರಸಂಗಗಳನ್ನು ಅವರು ನಾಟಕಗಳನ್ನಾಗಿ ಮಾಡಿ ಇದರ ಜೊತೆಗೆ ಈ ಕಥನದ ಜೊತೆಗೆ ಸೇರಿಸ್ತಾ ಹೋದರು. ಸೊ ಇದು ರಾಮಲೀಲಾ ಆಯಿತು. ಬರೀ ಇಷ್ಟ ಆಗಿದ್ದಷ್ಟೇ ಅಲ್ಲ, ಇದು ಇನ್ನೊಂದು ಹೆಜ್ಜೆ ಮುಂದುವರಿತು. ಬನಾರಸ್ ಅನ್ನುವ ಊರಿನ ಕಾಶಿಯ ಆಚೆಯ ದಂಡೆಯಲ್ಲಿ, ಕಾಶಿ ಅನ್ನೋದು ಗಂಗಾನದಿ ಈ ಕಡೆ ದಂಡೆಯಲ್ಲಿದ್ದರೆ ಕಾಶಿಗೆ ತುಂಬ ಹತ್ತಿರದಲ್ಲೇ, ಆದರೆ ಗಂಗಾನದಿ ಆ ಕಡೆ ದಂಡೆ ಇರುವ ಒಂದು ರಾಮನಗರ ಅನ್ನುವ ಒಂದು ಸಣ್ಣ ಊರಿನಲ್ಲಿ ಇವತ್ತಿಗೂ ಒಂದು ರಾಮಲೀಲಾ ನಡೀತದೆ. ಆ ರಾಮಲೀಲಾದೊಂದು ಬಹಳ ವಿಶೇಷವಾದ ವೈಶಿಷ್ಟ್ಯ ಏನು ಅಂತಂದರೆ ಅಲ್ಲಿ ಒಂದೊಂದು ದಿವಸ ಒಂದೊಂದು ಕಡೆ ನಾಟಕ ನಡೀತದೆ. ಒಂದು ಜಾಗವನ್ನು ಇದು ಅಯೋಧ್ಯ ಅಂತ ಕರೀತಾರೆ, ಒಂದು ಜಾಗವನ್ನು ಇದು ಜನಕ್ಪುರಿ ಅಂತ ಕರೀತಾರೆ, ಇನ್ನೊಂದು ಜಾಗವನ್ನು ಇದು ಪಂಚವಟಿ ಅಂತ ಕರೀತಾರೆ, ಇನ್ನೊಂದು ಜಾಗ ಲಂಕೆ ಆಗ್ತದೆ. ಹಿಂಗೆ ಬೇರೆ 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 ಕಡೆಗೆ ಇದಾಗ್ತಾ ಹೋಗುತ್ತೆ. ಈ ಪ್ರಕಾರ ಅದಕ್ಕೆ ಬಂದಿದ್ದ ಹಾಗೆ ಈ ಒಂದು ಸರಳವಾದ ರಾಮಚರಿತ ಮಾನಸದ ಕಥನ ರಾಮಲೀಲಾ ಆಗಿ ಡೆವಲಪ್ ಆಗಿದ್ದು ಹೇಗೆ ಅಂತ ನೋಡಿದರೆ ಮತ್ತೆ ನಮಗೆ ಈ ಥರದ ಈ ಒಂದು ಊರಲ್ಲೇ ಒಂದು ಬೇರೆ ಬೇರೆ ಜಾಗಗಳನ್ನು ಉಪಯೋಗಿಸ್ಕೊಂಡು ಕಥೆ ಕಟ್ಟುವ ಒಂದು ಹೊಸ ಒಂದು ತಂತ್ರ. ನಾವು ರಂಗಭೂಮಿಯಲ್ಲಿ ಸೆಟ್ ಚೇಂಜ್ ಮಾಡೋದಾದರೆ ಸಾಧಾರಣವಾಗಿ ನಾವು ಏನೋ ಸೆಟ್ ಬದಲಾಯಿಸ್ತೇವೆ ಅಥವಾ ಪರದೆ ಬದಲಾಯಿಸ್ತೇವೆ. ಒಂದು ಈಗ ಇದು ಅಯೋಧ್ಯೆ ಹೋಗಿ ಲಂಕೆ ಬಂತು ಅಂತಂದರೆ ಅಯೋಧ್ಯೆಯ ಪರದೆಯನ್ನು ತೆಗೆದು ಲಂಕೆಯ ಪರದೆಯನ್ನು ಹಾಕೋದು ರಂಗಭೂಮಿಯಲ್ಲಿ ರೂಢಿ. ಆದರೆ ಇಲ್ಲಿ ಹಂಗಲ್ಲ, ನೀವು ಪ್ರೇಕ್ಷಕರ ಆದಿಯಾಗಿ ಇಡೀ ಜಾಗನೇ ಚೇಂಜ್ ಮಾಡ್ತಾರೆ, ಪ್ರೇಕ್ಷಕರೇ ಬೇರೆ ಕಡೆಗೆ ಹೋಗಬೇಕು ನಾಟಕ ನೋಡ್ತಾ ನೋಡ್ತಾ. ಇದು ಎಷ್ಟರ ಮಟ್ಟಿಗೆ ನಡೀತದೆ ಅಂತಂದರೆ ರಾಮ ಊರು ಬಿಟ್ಟು ಹೋಗ್ತಾ ಇರೋತ್ತಿಗೆ ಅವನು ನಡ್ಕೊಂಡು ಹೋಗ್ತಾ ಹೋಗ್ತಾನೆ, ಪ್ರೇಕ್ಷಕರು ಅವನನ್ನು ಹಿಂಬಾಲಿಸ್ತಾರೆ. ಈ ಹಿಂಬಾಲಿಸುವ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಎರಡು, ಒಂದು ನಾಟಕ ಮಾಡೋರು ಮತ್ತು ಪ್ರೇಕ್ಷಕರು ಹಿಂಬಾಲಿಸ್ತಾ ಇರೋದು, ಇನ್ನೊಂದು ಹಿಂದಿನ ರಾಮಾಯಣದಲ್ಲಿ ರಾಮ ಹೋಗ್ತಾ ಇದ್ದಾಗ ಇಡೀ ಅಯೋಧ್ಯ ನಗರದ ನಾಗರಿಕರು ಅವನನ್ನು ಹಿಂಬಾಲಿಸ್ಕೊಂಡು ಹೋದರು ಅಂತನ್ನುವ ಕಥೆಯನ್ನು ನಾವು ಕೇಳಿದ್ದೀವಲ್ಲ, ಅದು ಇನ್ನೊಂದು ರೀತಿಯಲ್ಲಿ ಆಕ್ಟ್ರೆಸ್ಸನ್ನು ಪ್ರೇಕ್ಷಕರನ್ನು ಸೇರಿಸ್ಕೊಂಡು ಒಂದು ರೀತಿಯಲ್ಲಿ ಪುನರಭಿನೀತವಾಗ್ತದೆ. ನಮ್ಮ ಈ ಎಲ್ಲ ಭಕ್ತಿ ರಂಗಭೂಮಿಗಳ ಇನ್ನೊಂದು ಬಹಳ ವಿಶಿಷ್ಟವಾದ ವಿಶೇಷ ಅಂತಂದರೆ ಇದು ಈ ರೀತಿಯ ಒಂಥರ ಪ್ರೇಕ್ಷಕರನ್ನು ಒಳಗೊಂಡು ನಡೆಯೋದು. ಇದು ಜಾತ್ರೆ, ಇದು ಹಬ್ಬ, ಇದು ಉತ್ಸವ, ಈ ಥರದಲ್ಲಿ ನಡೀತಾ ನಡೀತಾ ಇವರನ್ನ ಒಳಗೊಂಡು ಅದು ದೊಡ್ಡದಾಗಿ ವಿಸ್ತಾರವಾಗ್ತಾ ಹೋಗ್ತದೆ. ಹಂಗೆ ರಾಸ ಮತ್ತು ರಾಮಲೀಲಾ ಈ ಎರಡು ಪ್ರಕಾರಗಳಿದ್ದಂಗೆ ಇದಕ್ಕೆ ಸಮಾನಾಂತರವಾಗಿ ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಆಮೇಲೆ ತಾಳಮದ್ಲೆಗೆ ಹೋಗ್ತೇನೆ. ಇನ್ನೊಂದು ಉದಾಹರಣೆ ಇದಕ್ಕೆ ಇದೇ ರೀತಿದು ನಾವು ಕೊಡಬಹುದಾದ್ದು ಅಂತಂದರೆ ಕೇರಳದಲ್ಲಿ ಕೃಷ್ಣನಾಟ್ಯಂ ಇರೋದು ಕಥಕ್ಕಳಿ ಅನ್ನೋ ಫಾರಂ ಆಗಿ ರೂಪುಗೊಂಡ ವಿಧಾನ. ಕೃಷ್ಣನಾಟ್ಯಂ ಅನ್ನೋ ಫಾರಮನ್ನು ಮಾನವೇದ ಅಂತನೋನು ಅವನ ಆಸ್ಥಾನದಲ್ಲಿ ಅವನಿಗೆ ಅದನ್ನು ಅವನು ಕೃಷ್ಣ ಗೀತಿ ಅಂತನೋ ಒಂದು ಟೆಕ್ಸ್ಟನ್ನು ಬರೆದು
ಅದನ್ನ ತಾನು ಪರ್ಫಾರ್ಮ್ ಮಾಡಬೇಕು ಅಂತ ಮಾಡಿದ್ದು. ಅದ್ರ ಕತೆ ಹೇಳಿದೆ. ಅದನ್ನ ಮಾಡೋ ಹೊತ್ತಿಗೆ ಅವನಿಗೆ ತನ್ನ ಆಸ್ಥಾನದಲ್ಲಿದ್ದ ನಾಯರ್ ಕುಲದ ನಟರನ್ನ ಅವನ ಆಕ್ಟಿಂಗಿಗೆ ಅವನ ಅವನ ರೆಪರ್ಟ್ರಿಯಲ ಮೆಂಬರ್ಸ್ ಆಗಿ ಉಪಯೋಗಿಸಿದ. ಅದರಿಂದಾಗಿ ಅವರಿಗೆ ಬರ್ತಾ ಇದ್ದ ಈ ಯಾವುದನ್ನು ನಾವು ಮಾರ್ಷಲ್ ಆರ್ಟ್ಸ್ ಅಂತ ಕರಿತೇವೆ ಆ ಥರದ ಅನೇಕ ದೈಹಿಕವಾದ ಅವರ ಚಲನೆಯ ಅವರ ಸಿದ್ಧತೆಗಳೆಲ್ಲವೂ ಇದಕ್ಕೆ ಆ ಫಾರ್ಮಿಗೆ ಬಂದು ತಾನಾಗೆ ಸೇರ್ಕೊಂಡು. ಈ ಫಾರ್ಮ್ ಏನಾಯಿತು ಅಂತಂದರೆ ಅವನ ಪಕ್ಕದ ಊರಿನ ಇನ್ನೊಬ್ಬ ರಾಜ ಅವನನ್ನು ಒಂದ್ಸರಿ ಈ ನಾಟಕವನ್ನು ನಮ್ಮೂರಿಗೆ ತಗೊಂಬನ್ನಿ ಅಂತ ಕೇಳಿದ್ನಂತೆ. ಇದು ಎಷ್ಟು ನಿಜವಾಗಿ ನಡೆದಿದ್ದು ಅಂತ ಗೊತ್ತಿಲ್ಲ, ಆದರೆ ಈ ಕಥೆ ಅಲ್ಲಿ ಪ್ರಚಲಿತವಾಗಿದೆ. ಈ ಕಥೆ ನಿಜವಾಗಿ ನಡೆದಿರದೇ ಇರಲಿ ಅದು ಈ ಫಾರ್ಮ್ ಹೆಂಗೆ ಬೆಳೀತು ಅನ್ನೋದಕ್ಕೆ ಒಂದು ಸೂಚಕವಾದ ದೃಷ್ಟಾಂತ ಆಗಿರೋದ್ರಿಂದ ಈ ಕಥೆಯನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತೇನೆ. ಆ ರಾಜ ಕೇಳಿದಂತೆ, ಈ ನಾಟಕವನ್ನು ನೀನು ಮಾಡ್ತಾ ಇರುವ ಈ ಕೃಷ್ಣನಾಟ ಅನ್ನೋ ನಾಟಕವನ್ನು ನಮ್ಮೂರಿಗೆ ತಗೊಂಬಂದು ಪ್ರಯೋಗ ಮಾಡು ಅಂತ ಹೇಳಿದಾಗ ಅವನು ಇಲ್ಲ ಇಲ್ಲ, ಇದು ನನ್ನ ಆಸ್ಥಾನದಲ್ಲಿ ನಾನೇ ಮಾಡಿರೋದು, ನಮ್ಮ ಊರಿಗೆ ಬಂದು ನೋಡ್ಬೇಕು ನೀವು ನೋಡೋದಾದ್ರೆ. ಆವಾಗ ಅವನಿಗೆ ಭಾಳ ಬೇಜಾರಾಯಿತು. ಅವನು ಇದು ಹೆಂಗೆ ನಡೀತಾ ಇತ್ತು ಅಂತ ನೋಡಿ ಅವನಿಗೆ ಬರೀ ಕೃಷ್ಣಂದಲ್ಲದೆ ಬೇರೆ ಕಥೆಗಳನ್ನು ಆಡುವ ರಾಮನಾಟ್ಯಂ ಅಂತನ್ನುವ ಒಂದು ಹೊಸ ಫಾರಂ ಅನ್ನು ಪ್ರಾರಂಭ ಮಾಡಿದಂತೆ. ಆ ರಾಮನಾಟ್ಯಂ ಅನ್ನೋ ಫಾರಂನೇ ಮುಂದೆ ಕಥಕಳಿ ಎನ್ನುವ ಹೆಸರಿನಲ್ಲಿ ಕೇರಳದಲ್ಲಿ ಪ್ರಸಿದ್ಧ ಆಯಿತು. ಇವತ್ತು ನಾವು ಇದು ಹಳೆ ಕತೆ, ಈ ಕೃಷ್ಣನಾಟ್ಯಂ ಮತ್ತು ಕಥಕಳಿಗಳು ಇವತ್ತಿಗೂ ಕೇರಳದಲ್ಲಿ ಪರ್ಫಾರ್ಮೆನ್ಸ್ ಆಗ್ತವೆ. ಇವತ್ತು ನಡೀತಾ ಇರೋ ಫಾರಂ ಅನ್ನು ನೋಡಿದರೆ ನಿಮಗೆ ಭಕ್ತಿಯ ರಂಗಭೂಮಿಯ ಎರಡು ತುತ್ತ ತುದಿಗಳಲ್ಲಿ ಒಂದು ತುದಿಗೆ ಕೃಷ್ಣನಾಟ, ಇನ್ನೊಂದು ತುದಿಗೆ ಕಥಕಳಿ, ಇವೆರಡು ಕಾಣಿಸ್ತವೆ. ಕೃಷ್ಣನಾಟ ಸಂಪೂರ್ಣವಾಗಿ ಇವತ್ತು ನಡೀತಾ ಇರೋದು ಗುರುವಾಯೂರು ದೇವಸ್ಥಾನದ ಒಳ ಆವರಣದಲ್ಲಿ. ನೀವು ಅಂಗಿಯೆಲ್ಲ ತೆಗೆದು ಅವರು ಯಾವಾಗ ಪ್ರದರ್ಶನ ಮಾಡ್ತಾರೋ ಅಲ್ಲಿಗೆ ಹಂಗೆ ಹೋಗದೆ ಹೋದರೆ, ಆ ರೀತಿಯ ಒಂದು ರಿಚುವಲ್ ನೋಡೋ ಹಾಗೆ ಹೋಗದೆ ಹೋದರೆ ಅಲ್ಲಿ ನಿಮಗೆ ಪ್ರವೇಶ ಇಲ್ಲ. ಎರಡನೇದಾಗಿ ಆ ಪ್ರಯೋಗ ನಡೆಯೋದು ಕೂಡ ಯಾರೊಬ್ಬರು ಹರಕೆ ಹೊತ್ತಿರಬೇಕು, ಆ ಹರಕೆಯನ್ನು ಮುಡಿಪನ್ನು ಕಟ್ಟುವುದಕ್ಕೋಸ್ಕರ ಅವರು ಆ ಪ್ರದರ್ಶನವನ್ನು ನಡೆಸ್ತಾರೆ. ಅದರಲ್ಲಿ ಕೃಷ್ಣನ ಜೀವನದ ಬೇರೆ ಬೇರೆ ಘಟನೆಗಳು ಭಾಳ ವಿಚಿತ್ರವಾದ ಒಂದು ನಾವು ಯಾವುದನ್ನ ನಾಟ್ಯಶಾಸ್ತ್ರ ಯಾವುದನ್ನ ನಾಟ್ಯಧರ್ಮಿ ಮತ್ತು ಲೋಕಧರ್ಮಿ ಅಂತ ಕರೀತದೆ, ಆ ಎರಡೂ ರೀತಿಯ ಅಭಿನಯದ ವಿಧಾನಗಳು, ನಾಟ್ಯಧರ್ಮಿ ಮತ್ತು ಲೋಕಧರ್ಮಿ ಎರಡೂ ಅಭಿನಯಗಳು ಅದರಲ್ಲಿ ಸೇರಿ ಆ ಕೃಷ್ಣನಾಟ್ಯಂ ಫಾರ್ಮ್ ರೂಪುಗೊಂಡಿದೆ. ಅದೇ ನೀವು ಕಥಕಳಿ ಫಾರಂಗೆ ಬಂದರೆ ಅದು ದೇವಸ್ಥಾನದ ಹೊರ ಆವರಣದಲ್ಲಿ ನಡೆಯೋದು. ಇದು ಕೃಷ್ಣನಾಟ್ಯಂ ದೇವಸ್ಥಾನದ ಒಳ ಆವರಣದಲ್ಲಿ ನಡೆದರೆ, ಕಥಕಳಿ ದೇವಸ್ಥಾನದ ಹೊರ ಆವರಣದಲ್ಲಿ, ಬರೀ ಹೊರ ಆವರಣದಲ್ಲಲ್ಲ, ಅದು ಎಲ್ಲಿ ಬೇಕಾದರೂ ನಡೆಯೋದಕ್ಕೆ ಸಾಧ್ಯ ಇದೆ. ಇದರಲ್ಲಿ ಬರೀ ಕೃಷ್ಣನ ಕಥೆ ಇದ್ದರೆ ಇದರಲ್ಲಿ ಪುರಾಣದ ಯಾವ ಕಥೆ ಬೇಕಾದರೂ ಇರ್ಬೋದು. ಕೃಷ್ಣನಾಟ್ಯಂ ನೀವು ಬಹಳ ಮೃದುವಾಗಿ ಕೃಷ್ಣನ ಕಥೆಯನ್ನು ಹೇಳುವುದು ಇದ್ದಿದ್ರೆ ಕಥಕಳಿಯಲ್ಲಿ ಒಂಥರ ಅಬ್ಬರ ಜಾಸ್ತಿ. ಅದರಲ್ಲಿ ಕಥಕಳಿ ನಮಗೆ ಗೊತ್ತಿದೆ, ಯಕ್ಷಗಾನದ ತೆಂಕತಿಟ್ಟಿನ ಯಕ್ಷಗಾನ ಇದ್ದಂಗೆ, ಚಂಡೆ, ರಾಕ್ಷಸರು, ಬಹಳ ಬಣ್ಣ ಬಣ್ಣದ ಕಾಸ್ಟ್ಯೂಮ್ಗಳು, ದೊಡ್ಡ ದೊಡ್ಡ ಲಂಗ, ಈ ಥರದ ಎಲ್ಲ ಇದಿರುವಂತಹ ಒಂದು ಬಹಳ ವೈಭವದ ಒಂದು ದೃಶ್ಯ ವೈಭವ ಅದರಲ್ಲಿ ಇದೆ. ಕೃಷ್ಣನಾಟ್ಯಂ ಆ ಥರದ ದೃಶ್ಯ ವೈಭವ ಇಲ್ಲ. ಅದರಲ್ಲಿ ಮಾಸ್ಕ್ ಇದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಸ್ಟೈಲೈಸ್ಡ್ ಮೇಕಪ್ ಇದೆ, ಆದರೆ ಕಥಕಳಿಯ ದೃಶ್ಯ ವೈಭವ ಅದರಲ್ಲಿ ಇಲ್ಲ. ಸೊ ಒಂದು ಕಡೆಗೆ ಒಂದು ಪ್ಯೂರ್ಲಿ ಟೆಂಪಲ್ ಫಾರ್ಮ್ ಅಂತ ಕರಿಬಹುದಾದ ಒಂದು ಫಾರ್ಮ್ ಒಂದು ತುದಿಗಿದೆ, ಇನ್ನೊಂದು ತುದಿಗೆ ಅದರಿಂದಲೇ ಹುಟ್ಟಿದ್ದು ಅದರ ಹೊರಗಡೆ ಬಂದು ಒಂದು ಕಂಪ್ಲೀಟ್ಲಿ ಒಂದು ಮಧ್ಯಯುಗದ ಒಂದು ಬಹಳ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯ ಒಂದು ಫಾರ್ಮ್ ಅದರಲ್ಲಿ ಹುಟ್ಟಿದೆ. ಜಪಾನ್ನ ರಂಗಭೂಮಿಯ ಇತಿಹಾಸಕ್ಕೆ ಹೋದರೆ ಅಲ್ಲಿ ನೋಹ್ ಮತ್ತು ಕಬುಕಿ ಅನ್ನುವ ಎರಡು ಪ್ರಕಾರಗಳು ಇದೇ ರೀತಿಯಲ್ಲಿ ಹುಟ್ಟಿದ್ದನ್ನು ನಾವು ನೋಡ್ಬೋದು. ನೋ ಅನ್ನೋದು ಈ ಸಮುರಾಯ ಅನ್ನುವ ಕುಲದವರು ಅವರ ತುಂಬ ಒಂದು ಕ್ಲೋಸ್ಡ್ ಸರ್ಕಲ್ನಲ್ಲಿ ಮಾಡ್ಕೋತಾ ಇದ್ದ ಒಂದು ಪ್ರಯೋಗ ಆಗಿತ್ತು ಅದು. ಆಮೇಲೆ ಕಬುಕಿಯಾಗಿ ಒಂದು ಜನಪ್ರಿಯ ರಂಜನೆಯಾಗಿ ಜಪಾನ್ನಲ್ಲಿ ಅದು ಬೆಳವಣಿಗೆ ಆಯಿತು. ಸೊ ಕೃಷ್ಣನಾಟ್ಯಂಯಿಂದ ಕಥಕಳಿಗೆ ಆದ ಬೆಳವಣಿಗೆ ಒಂದು ರೀತಿ ಅದಕ್ಕೆ ಸಮಾನಾಂತರವಾದ್ದು. ಒಂದು ಬಹಳ ಒಂದು ಕೇರಳದಲ್ಲಿರೋ ಒಂದು ಗಾದೆ, ಈ ಎರಡು ಪ್ರಕಾರಗಳ ನಡುವಿನ ಸಂಬಂಧ ಯಾವುದು, ಭಕ್ತಿಗೂ ಅದಕ್ಕೂ ಏನು ಸಂಬಂಧ ಅನ್ನೋದು ಬಹಳ ಚೆನ್ನಾಗಿ ಹೇಳ್ತದೆ. ಕೇರಳದ ಒಂದು ಗಾದೆ ಪ್ರಕಾರ ಕೃಷ್ಣನಾಟ್ಯಂ ನೋಡೋದಕ್ಕೆ ಮುಂಚೆ ಸ್ನಾನ ಮಾಡಬೇಕು, ಕಥಕಳಿ ನೋಡಿ ಆದಮೇಲೆ ಸ್ನಾನ ಮಾಡಬೇಕು. ಸೊ ಈ ಎರಡು ಫಾರಂಗಳು ತನ್ನ ಅದರ ಪ್ಯೂರಿಟಿಯಲ್ಲಿ, ಅದರ ರೂಪದಲ್ಲಿ, ಆ ರೀತಿಯಲ್ಲಿ ಭಕ್ತಿಯ ಎರಡು ತುದಿಗಳಲ್ಲಿ ಇದ್ದಾವೆ. ಆದರೆ ಎರಡಕ್ಕೂ ಭಕ್ತಿಯ ಒಂದು ಸಂಬಂಧ ಇದೆ. ಇದು ನಾನು ನನ್ನ ಭಾಷಣದ ಒಂದು ಮತ್ತು ಎರಡನೆಯ ಭಾಗದ ಪ್ರಸ್ತುತಿ ನಾನು ಇಲ್ಲಿ ತನಕ ಮಾಡಿದ್ದು. ಈಗ ನಾನು ನೇರವಾಗಿ ತಾಳಮದ್ಲೆ ಪ್ರಕಾರಕ್ಕೆ ಬರ್ತೇನೆ. ತಾಳಮದ್ಲೆ ಪ್ರಕಾರ
ಮುಂದಿನ ಒಂದು 10-15 ನಿಮಿಷ ನಾನು ತಾಳಮದ್ಲೆ ಪ್ರಕಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಮಾತ್ರ, ನಾನು ತುಂಬಾ ಮಾಹಿತಿಗಳನ್ನ ಪ್ರಾಥಮಿಕವಾದ ವಿವರಗಳನ್ನು ಇಲ್ಲಿ ಕೊಡೋದಿಲ್ಲ. ಪ್ರಾಥಮಿಕ ವಿವರಗಳು ಕೊಡದೇ ಇದ್ದವರಿಗೆ ಇದಕ್ಕೆ ಬೇಕಾದಷ್ಟು ಪುಸ್ತಕಗಳು ಲಭ್ಯ ಇದ್ದಾವೆ. ಯೂಟ್ಯೂಬಲ್ಲಿ ಯಕ್ಷಗಾನ ಮತ್ತು ತಾಳಮದ್ದಲೆಯ ಪ್ರಯೋಗಗಳು ಬೇಕಾದಷ್ಟು ಲಭ್ಯ ಇದ್ದಾವೆ. ಯಾರಾದರೂ ನೋಡಿಲ್ಲದೆ ಹೋದರೆ ಅವರು ಇದನ್ನು ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕು. ಅದಷ್ಟು ಡೀಟೇಲ್ಸ್ ಕೊಟ್ಟರೆ ನಾನು ಹೇಳಬೇಕಾಗಿದ್ದನ್ನು ಹೇಳುವುದಕ್ಕೆ ಅವಕಾಶ ಇಲ್ಲಿ ಆಗೋದಿಲ್ಲ. ಸೊ ತಾಳಮದ್ದಲೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ, ಅದು ಯಕ್ಷಗಾನದ ಒಂದು ಒಂದು ಬೇಕಾದರೆ ಉಪರೂಪಕ ಅಂತ ಕರಿಬಹುದಾದ್ದು. ಅದು ಆ ರೀತಿಯಲ್ಲಿ ಹುಟ್ಟಿದ್ದು. ಆದರೆ ಹೋಗ್ತಾ ಹೋಗ್ತಾ ಈಗ ಏನಾಗಿದೆ ಅಂದರೆ ತಾಳಮದ್ದಲೆಯೇ ತನ್ನದೇ ಆದ ಒಂದು ವಿಶೇಷ ಒಂದು ವೈಶಿಷ್ಟ್ಯವನ್ನು, ತನ್ನದೇ ಆದ ಒಂದು ಹೊಸ ಛಾಪನ್ನು ಅದು ಮೂಡಿಸ್ಕೊಂಡಿದೆ. ಯಕ್ಷಗಾನ ತನ್ನದೇ ಒಂದು ರೂಪವನ್ನು ಅದು ಮೂಡಿಸ್ಕೊಂಡಿದೆ. ಅದಕ್ಕೆ ಅವೆರಡರ ನಡುವಿನ ಇತಿಹಾಸದ ವ್ಯತ್ಯಾಸ ಕಾರಣ. 20ನೇ ಶತಮಾನದ ನಡುವಿಗೆ ಯಕ್ಷಗಾನ ಅನ್ನೋದು ಒಂಥರ ಈ ನಾನು ಯಾವುದನ್ನು ಕೊಡಿ ಇದು ಕೃಷ್ಣನಾಟ್ಯಮಿಂದ ಕಥಕ್ಕಳಿಗೆ ಒಂದು ಬೆಳವಣಿಗೆ ನಡೀತು ಅಂತ ಹೇಳಿದ್ನೋ ಆ ರೀತಿಯ ಬೆಳವಣಿಗೆ, ಅದಕ್ಕೆ ಸಮಾನಾಂತರವಾದ ಒಂದು ಬೆಳವಣಿಗೆ, ಯಾವುದನ್ನು ನಾವು ಸೆಕ್ಯುಲರೈಸೇಷನ್ ಅಂತ ಕರಿಬೋದು, ಆ ರೀತಿಯ ಬೆಳವಣಿಗೆ ನಡೆದು ಬೇರೆ ಬೇರೆ ರೀತಿಯ ಪ್ರಸಂಗಗಳು ಯಕ್ಷಗಾನದಲ್ಲಿ ಬಂದು ಇದೆಲ್ಲ ಆದರೆ, ನೀವು ತಾಳಮದ್ದಲೆ ಪ್ರಕಾರದಲ್ಲಿ ಮಾತ್ರ ಇವತ್ತಿಗೂ ಪ್ರಿಡಾಮಿನೆಂಟ್ಲಿ ಅದು ಪುರಾಣದ ಪ್ರಸಂಗಗಳನ್ನೇ ಆಧರಿಸಿ ನಡೆಯುವಂತಹ ಒಂದು ಫಾರ್ಮ್ ಅದು. ಅದನ್ನು ಒಂಥರ ಗಟ್ಟಿಯಾಗಿ ಅದಷ್ಟನ್ನೇ ಹಿಡ್ಕೊಂಡು ಅದು ನಡೀತಾ ಇದೆ. ಸೊ ಈ ಎರಡು ಫಾರಂಗಳ ನಡುವೆ ಇರುವ ಒಂದು ಒಂದು ವ್ಯತ್ಯಾಸ ಏನಿದೆ ಅದು ನಾನು ಈ ತಾಳಮದ್ದಲೆಯ ಒಂದು ಕಥೆಯ ಉದಾಹರಣೆ ಒಳಗೆ ಹೆಂಗೆ ತಾಳಮದ್ದಲೆಯ ನಾನು ಇದನ್ನ ಹೇಳಿದೆ ಇದನ್ನ ಕ್ಲೋಸ್ಅಪ್ ಅಂತ. ಸೊ ನಾನು ಇದನ್ನು ನಿಮಗೆ ತೋರಿಸೋದು ಕೂಡ ಒಂದು ಕ್ಲೋಸ್ಅಪ್ಪಿನ ರೂಪದಲ್ಲಿ ತೋರಿಸ್ತೇನೆ. ಒಂದೇ ಒಂದು ಪ್ರಸಂಗದಲ್ಲಿ ಹೇಗೆ ಈ ತಾಳಮದ್ದಲೆ ಅನ್ನೋದು ಪುರಾಣವನ್ನ ಭಕ್ತಿಯಿಂದ ಮತ್ತು ಭಕ್ತಿ ಇಲ್ಲದೆ ಎರಡೂ ರೀತಿಯಲ್ಲಿ ನೋಡುವುದಕ್ಕೆ ಸಹಾಯ ಮಾಡ್ತದೆ ಅಂತ. ಇದು ನಾನು ಹೇಳುವ ಮಾತನ್ನು ನೀವು ಶ್ರೀಕೃಷ್ಣ ಪಾರಿಜಾತದ ಬಗ್ಗೆ ಕೂಡ ಹೇಳ್ಬೋದು. ಶ್ರೀಕೃಷ್ಣ ಪಾರಿಜಾತದ ಬಗ್ಗೆ ಕೂಡ ಈ ಸೀರೀಸಲ್ಲಿ ಇನ್ನೊಂದು ಭಾಷಣ ಇದೆ ಅಂತ ನಾನು ನೋಡಿದೆ. ನಾಳೆ ಇವರು ಪ್ರಭಾಕರ ಜೋಶಿ ಅವರು ಬೇರೆ ಯಕ್ಷಗಾನದ ಬಗ್ಗೆ ಮಾತಾಡ್ತಾರೆ, ಅವರು ಇದರ ಅನೇಕ ವಿಚಾರಗಳನ್ನು ಇದರಲ್ಲಿ ಹೇಳ್ಬೋದು. ನಾನು ಬಹಳ ಮುಖ್ಯವಾಗಿ ಪಾಯಿಂಟ್ ಔಟ್ ಮಾಡೋದೇನು ಅಂತಂದರೆ ಈ ತಾಳಮದ್ದಲೆ ಅನ್ನೋ ಪ್ರಕಾರದ ಒಳಗೇನೆ ಯಾವ ರೀತಿಯ ಒಂದು ಭಕ್ತಿ ಮತ್ತು ಭಕ್ತಿಯ ವಿರುದ್ಧವಾದ ಒಂದು ಚಲನೆ, ಇವೆರಡು ಒಟ್ಟೊಟ್ಟಿಗೆ ಹೆಂಗೆ ಕಾಣಿಸ್ತದೆ, ಒಂದು ಪ್ರಸಂಗದ ಒಳಗೇನೆ ಅದು ಯಾವ ರೀತಿಯಲ್ಲಿ ಕಟ್ಟಿದೆ ಅಂತ. ನಾವು ಕೃಷ್ಣನಾಟ್ಯಂ ಮತ್ತು ಕಥಕಳಿಯ ಇದರಲ್ಲಿ ರಾಸಲೀಲಾ ಮತ್ತು ರಾಮಲೀಲಾದಲ್ಲಿ ಫಾರ್ಮಿನ ಹೊರಗಡೆಯಿಂದ ಆದ ಬದಲಾವಣೆಗಳ ಬಗ್ಗೆ ನಾನು ಹೊರಗಡೆಯಿಂದ ಕಾಣಿಸುವ ರೂಪಗಳ ಬಗ್ಗೆ ನಾನು ಮಾತಾಡಿದ್ರೆ, ಇದರಲ್ಲಿ ಈ ಫಾರ್ಮಿನ ಒಳಗಡೆ ಕಾಣಿಸುವ ಇದರ ಒಂದು ಕಂಟೆಂಟ್ ಒಳಗಡೆನೆ ಕಾಣಿಸುವ ಒಂದು ರೂಪದ ಮೂಲಕ ಈ ಮಾತುಗಳನ್ನು ನಾನು ಹೇಳ್ತೇನೆ. ಒಂದು ಉದಾಹರಣೆ ಇದಕ್ಕೆ ಈ ತಾಳಮದ್ದಲೆ ಪ್ರಸಂಗದಲ್ಲಿ ಬಹಳ ಪ್ರಸಿದ್ಧವಾಗಿರೋ ಒಂದು ಪ್ರಸಂಗ ಅಂದರೆ ವಾಲಿವಧೆ. ಈ ಪ್ರಸಂಗಕ್ಕೆ ಎರಡು ಹೆಸರಿದೆ, ಒಂದು ವಾಲಿವಧೆ ಅಂತ, ಇನ್ನೊಂದು ವಾಲಿಮೋಕ್ಷ ಅಂತ. ಈ ನೀವು ಯಾವ ಹೆಸರು ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ನೀವು ಇದರಲ್ಲಿ ಭಕ್ತಿಯ ಯಾವ ನೆಲೆಯಿಂದ ಇದನ್ನು ನೋಡ್ತಾ ಇದ್ದೀರಿ ಅನ್ನೋದು ನಿರ್ಣಯಿತ ಆಗ್ತದೆ. ಈ ಪ್ರಸಂಗ ವಾಲಿ ಸುಗ್ರೀವನಿಗೆ ತಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ವಾಲಿಯನ್ನು ಹೋಗಿ ಕೊಲ್ಲೋದು. ಕೊಲ್ಲೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿದೆ, ಅವನು ಮರದ ಹಿಂದ್ಗಡೆ ನಿಂತ್ಕೊಂಡು ಹಿಂದಿನಿಂದ ಬಾಣ ಬಿಟ್ಟು ರಾಮನನ್ನು ಕೊಲ್ತಾನೆ. ಸೊ ಆಮೇಲೆ ವಾಲಿ ಅವನನ್ನು ಪ್ರಶ್ನೆ ಮಾಡ್ತಾನೆ. ಸೊ ಈ ತಾಳಮದ್ದಲೆ ಪರ್ಫಾರ್ಮೆನ್ಸಿನ ಈ ತಾಳಮದ್ದಲೆಯ ವಾಲಿಮೋಕ್ಷ ವಾಲಿವಧೆಯ ಪ್ರಸಂಗದ ಮೊದಲ ಒಂದು 70% ನಡೆಯೋದು ಈ ರಾಮ ಮತ್ತು ವಾಲಿಯರ ನಡುವಿನ ಒಂದು ಸಂವಾದ. ಅಂದರೆ ರಾಮ ಬಾಣ ಬಿಟ್ಟಲ್ಲಿಂದ ಸಾಧಾರಣವಾಗಿ ಈ ಪ್ರಸಂಗ, ಈ ಸ್ಪೆಸಿಫಿಕ್ ಆದ ಎಪಿಸೋಡ್ ಪ್ರಾರಂಭ ಆಗೋದು. ರಾಮ ಬಾಣ ಬಿಟ್ಟಿದ್ದಾನೆ, ಅದು ಎದೆಗೆ ಹೋಗಿ ನೆಟ್ಟಿದೆ, ಅವನಿಗೆ ಎಲ್ಲಿಂದ ಬಾಣ ಬಂತು ಅಂತ ಗೊತ್ತಾಗ್ತಾ ಇಲ್ಲ, ಸುತ್ತಮುತ್ತ ನೋಡ್ತಾನೆ, ಆಮೇಲೆ ರಾಮ ಅಂತ ಗೊತ್ತಾಗ್ತದೆ. ಆವಾಗ ವಾಲಿ ಅವನಿಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾನೆ. ನೀನು ನಿನ್ನನ್ನು ಮೊದಲನೇ ಸರಿ ನಾನು ನೋಡ್ತಾ ಇರೋದು, ನೀನು ಇಲ್ಲಿಗೆ ಬಂದಿದೀಯ ಅಂತ ನನಗೆ ಈಗ ಗೊತ್ತಾಯಿತು. ನೀನು ಈ ರೀತಿ ಮಾಡ್ಬೋದೆ, ನೀನು ಬಹಳ ದೊಡ್ಡ ಮನುಷ್ಯ ಅಂತ ಕೇಳಿದ್ದೆ, ನೀನು ಬಹಳ ದೊಡ್ಡ ರಾಜ ಧರ್ಮಿಷ್ಠ ಅಂತ ಕೇಳಿದ್ದೆ, ಆರ್ತರಕ್ಷಕ ಅಂತ ಕೇಳಿದ್ದೆ, ಅನಾಥರಕ್ಷಕ ಅಂತ ಕೇಳಿದ್ದೆ, ನೀನು ಮರ್ಯಾದಾ ಪುರುಷೋತ್ತಮ ಅಂತ ಕೇಳಿದ್ದೆ, ನಿನಗೆ ನಾನಾ ರೀತಿಯ ಬಿರುದುಗಳಿದ್ದವು, ಈ ಎಲ್ಲ ಬಿರುದುಗಳನ್ನು ನೀನು ಸುಳ್ಳು ಮಾಡಿಬಿಟ್ಟಿಲ್ಲ, ನೀನು ಮರದ ಹಿಂದ್ಗಡೆ ನಿಂತು ಬಾಣ ಬಿಟ್ಟಿಲ್ಲ ಅಂತ ವಾಲಿ ಅದಕ್ಕೆ ನಾನಾ ರೀತಿಯಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾ 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 ಹೋಗ್ತಾನೆ. ರಾಮ ಅದಕ್ಕೆ ಉತ್ತರ ಕೊಡ್ತಾನೆ. ಇದು ಮೊದಲ ಒಂದು 70% ಭಾಗದ ಈ ತಾಳಮದ್ದಲೆ ನಡೆಯೋದು ಈ ಪ್ರಶ್ನೋತ್ತರಗಳಲ್ಲಿ.
ಈ ಪ್ರಶ್ನೋತ್ತರಗಳ ಸ್ವಾರಸ್ಯ ಏನು ಅಂತಂದ್ರೆ, ಈ ಪ್ರಶ್ನೋತ್ತರಗಳ ತುದಿಗೆ ಕಥೆಯಲ್ಲಿ ರಾಮ ಗೆಲ್ತಾನೆ, ಆದರೆ ಪ್ರಶ್ನೋತ್ತರದಲ್ಲಿ ವಾಲಿ ಗೆಲ್ತಾನೆ. ಅಂದ್ರೆ ಪ್ರೇಕ್ಷಕರಿಗೆ ವಾಲಿ ಹೇಳ್ತಾ ಇರೋದ್ರ ಬಗ್ಗೆನೇ ಹೆಚ್ಚು ಕನ್ವಿನ್ಸ್ ಆಗ್ತಾ ಹೋಗ್ತದೆ. ಇವನು ರಾಮ ಬಾಣ ಬಿಟ್ಟಿದ್ ತಪ್ಪು ಅಂತಲೇ ನಮ್ಗೆ ಅನಿಸ್ತಾ ಹೋಗ್ತದೆ. ಒಂದು ರೀತಿಯಿಂದ ಯುದ್ಧದಲ್ಲಿ ರಾಮ ಗೆಲ್ತಾನೆ, ಆದರೆ ವಾದದಲ್ಲಿ ವಾಲಿ ಗೆಲ್ತಾನೆ. ಆ ರೀತಿಯಲ್ಲೇ ತಾಳಮದ್ಲೆಯವರು ಇದನ್ನ ಕಟ್ಟುತ್ತಾರೆ. ಎಲ್ಲಿ ತನಕ? ಇದರ ಒಂದು ಶೇಕಡ 70 ಭಾಗದ ತನಕ. ನೀವು ಏನು ಮಾಡಿದ್ರು, ರಾಮನನ್ನ ವಿರೋಧಿಸಿ ಇದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಇದನ್ನ ಕಟ್ತಾ ಹೋಗ್ತಾರೆ. ಆದರೆ ಇದರ ಶೇಕಡ 70 ಮುಗಿದ ಮೇಲೆ ಆಲ್ಮೋಸ್ಟ್ ಕಡೆಯ ಭಾಗ, ಕೆಲವು ಪ್ರಸಂಗಗಳಂತೂ ಕಡೆಯ ಒಂದು 10 ನಿಮಿಷ ಮಾತ್ರ ಮುಂದಿನ ಭಾಗವನ್ನು, ಯಾಕೆಂದ್ರೆ ಈ ಮೊದಲನೇ ಭಾಗ ಬಹಳ ಕಾಂಟ್ರೋವರ್ಸಿಯಲ್ ಆದ್ದು, ಬಹಳ ಜ್ಯೂಸಿ ಅದು ಪರ್ಫಾರ್ಮೆನ್ಸ್ ಅಲ್ಲಿ. ಆಮೇಲೆ ಒಂಥರ ಜನಪ್ರಿಯವಾಗಬಹುದಾದಂತ ಒಂದು ಪ್ರಶ್ನೋತ್ತರಗಳು ನಡೆಯೋದ್ರಿಂದ, ಅದರಲ್ಲೂ ರಾಮನನ್ನೇ ಕ್ವಶನ್ ಮಾಡುವ ಒಂದು ಛಾತಿಯನ್ನ ಇವನು ತೋರಿಸೋದ್ರಿಂದ, ಅದರಲ್ಲಿ ಮುಖ್ಯವಾಗಿ ತಾಳಮದ್ಲೆ ಪ್ರಕಾರದಲ್ಲಿ ಹಿಂದೆ ಬಹಳ ಪ್ರಸಿದ್ಧ ನಟರಾಗಿದ್ದ ಶೇಣಿ ಗೋಪಾಲ್ ಕೃಷ್ಣ ಭಟ್ರು ಈ ತರದವರು ಅದನ್ನ ಆ ರೀತಿಯಲ್ಲಿ ಡೆವಲಪ್ ಮಾಡಿ ಅವನಂತರ ರಾಮನನ್ನ ಒಂದು ಡಿಕನ್ಸ್ಟ್ರಕ್ಟ್ ಮಾಡುವ, ರಾಮನ ಎಲ್ಲ ಪ್ರಭಾವಳಿಗಳನ್ನ ಕಿತ್ತು ರಾಮನನ್ನ ಪ್ರಶ್ನೆ ಮಾಡುವ ಒಂದು ಫಾರ್ಮ್ ಆಗಿ ಈ ವಾಲಿವದೆಯ 70% ಭಾಗವನ್ನು ಆ ರೀತಿಯಲ್ಲಿ ಉಪಯೋಗಿಸಿದ್ರು. ಆದರೆ ಆ 70 ಭಾಗ ಮುಗಿದ ಮೇಲೆ ಇದ್ದಕ್ಕಿದ್ದಂಗೆ, ಹಂಗಾದ್ರೆ ನಾನು ಏನ್ ಮಾಡ್ಲಿ, ಈಗ ಹೆಂಗೋ ನೀನ್ ಸೋತಿದೀಯ, ನಿನಗೊಂದು ಆಪ್ಷನ್ ಕೊಡ್ತೇನೆ, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಂಡು ನಿನಗೆ ಬೇಕಾದ್ರೆ ಜೀವ ಕೊಡ್ತೇನೆ ಅಂತ ರಾಮ ಹೇಳ್ತಾನೆ. ನಿನಗೆ ಜೀವ ಕೊಡ್ತೇನೆ, ಇಲ್ಲ ನಿನ್ ಜೀವ ಕಳ್ಕೋಬೇಕು, ನೀನು ಯಾವ್ದಕ್ಕೆ ಸಿದ್ಧ ಇದೆಯಾ ಹೇಳು ವಾಲಿ ಅಂತ ಅವನಿಗೆ ಒಂದು ಆಪ್ಷನ್ ಕೊಡ್ತಾನೆ. ಅಲ್ಲಿಂದ ಆ ಇಡೀ ಪ್ರಸಂಗ ಒಂಥರ ಒಂದು ಕಂಪ್ಲೀಟ್ಲಿ ಟರ್ನ್ ಆಗುತ್ತೆ. ನಾನು ಒಂಥರ ಒಂದು ರೀತಿ ಹೇಳಬೇಕು ಅಂದ್ರೆ, ವಾಲಿ ವಧೆ ಇದ್ದಿದ್ದು ವಾಲಿ ಮೋಕ್ಷ ಆಗಿ ಕನ್ವರ್ಟ್ ಆಗೋದು ಆ ಜಾಗದಲ್ಲಿ. ಅವಾಗ ಏನಾಗುತ್ತದೆ ಅಂತಂದ್ರೆ, ವಾಲಿ ಎರಡು ಆರ್ಗ್ಯುಮೆಂಟ್ ಬಹಳ ಮುಖ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಈ ಪ್ರಸಂಗವನ್ನ. ನಾನು ನೋಡಿದ ಇದರಲ್ಲಿ ಮತ್ತೊಂದು ಬಹಳ ನನಗೆ ಬಹಳ ಸ್ವಾರಸ್ಯವಾಗಿ ಕಂಡಿರುವ ಒಂದು ಎರಡನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಒಂದೇನು ಹೇಳ್ತಾನೆ ಅಂತಂದ್ರೆ, ನೋಡೋ ನಾನು ವಾಲಿಯಾಗಿ ಹುಟ್ಟಿರುವುದೇ ನೀನು ರಾವಣನ ಹತ್ರ ಹೋಗ್ಬೇಕು ಅಂತ. ಯಾಕೆಂದ್ರೆ ವಾಲಿಯ ಪುರಾಣದ ಪ್ರಕಾರ ವಾಲಿಯ ಅಪ್ಪ ದೇವೇಂದ್ರ, ರಾಮಾವತಾರವನ್ನು ಪಡೆಯುವ ಹೊತ್ತಿಗೆನೆ ದೇವೇಂದ್ರ ಈ ರೀತಿ ತನ್ನ ಮಗನನ್ನು ಇಲ್ಲಿಗೆ ಕಳಿಸ್ಬೇಕು, ಆ ಮಗ ಇವನಿಗೆ ಆಗಬೇಕು, ಆಮೇಲೆ ಅವನನ್ನು ಕೊಂದು ಅವನು ಅಲ್ಲಿಂದ ಮುಂದೆ ಸುಗ್ರೀವನ ಸಹಾಯದಿಂದ ಸೇತುವೆಯನ್ನು ಕಟ್ಟಿ ರಾವಣನನ್ನು ಎದುರಿಸಬೇಕು, ಆಮೇಲೆ ಜಯವಿಜಯರ ಬಳಿ ಒಬ್ಬನಾಗಿದ್ದ ರಾವಣನನ್ನು ಅವನು ಕೊಲ್ಲಬೇಕು. ಇದು ಒಂದು ಬಹಳ ಒಂದು ಕಾಸ್ಮಿಕ್ ಆದ ಒಂದು ಬಹಳ ಲಾರ್ಜರ್ ಪಿಕ್ಚರ್ ಅಲ್ಲಿ ಒಂದು ಹಿನ್ನೆಲೆಯಲ್ಲಿ ನಡೀತಾ ಇದೆ. ಈ ಜನ್ಮ ಜನ್ಮಾಂತರಗಳ ಒಂದು ಕಥನ ನಡೀತಾ ಇದೆ. ಈ ಕಥನದ ಹಿನ್ನೆಲೆಯಲ್ಲಿ ವಾಲಿ ಬಂದರದ ಯಾತಕ್ಕೆ ಅಂತಂದ್ರೆ, ರಾಮ ಕಥೆಯನ್ನ ಮುಂದುವರೆಸೋದಕ್ಕೆ. ಆದ್ರಿಂದ ನಾನು ಸಾಯದೆ ಹೋದ್ರೆ ನಿನ್ನ ಕಥೆ ಮುಂದುವರಿಯೋದಿಲ್ಲ, ಆದ್ರಿಂದ ನಾನು ಸಾಯದೇ ಒಳ್ಳೆಯದು ಅನ್ನೋ ಕಾರಣಕ್ಕೆ ಇಲ್ಲಿ ವಾಲಿ ಅವನಿಗೆ ನೀನ್ ನನ್ನನ್ನು ಕೊಲ್ಲು ಅಂತ ಒಪ್ಪಿರ್ತಾನೆ. ಒಂದು. ಎರಡನೇದೇನು ಅಂತಂದ್ರೆ, ನೋಡು ನನಗೆ ಮಾತ್ರ ಅಲ್ಲ, ನಿನ್ನಿಂದಾಗಿ ಒಂದು ಸಾವು ಬಂದಿರೋದು ಏನಿದೆ, ನೀನು ಬಹಳ ದೊಡ್ಡ ಮನುಷ್ಯ, ನೀನು ಪರಮಾತ್ಮ, ನೀನು ನನಗದು ಗೊತ್ತಿದೆ. ಈ ಎರಡನೇ ಭಾಗದ ವಾಲಿಗೆ ಆ ಅರಿವು ಆಗ್ತದೆ, ಅಲ್ಲೇ ವಾಲಿ ವಧೆ ಇರೋದು ವಾಲಿ ಮೋಕ್ಷ ಆಗೋದು. ಅವನು ಹೇಳ್ಕತ್ತಾನೆ, ನೀನು ಪರಮಾತ್ಮ ಅಂತ ನನಗೆ ಅರ್ಥ ಆಗಿದೆ, ಆದ್ರಿಂದ ಒಬ್ಬ ಪರಮಾತ್ಮನ ಹತ್ರ ಸಾವನ್ನ ಅನುಭವಿಸುವಂತಹ ಒಂದು ಈ ವಿಶೇಷವನ್ನ ನೀನು ನನಗೆ ಮಾತ್ರ ಅಲ್ಲ ನನ್ನ ಸ್ನೇಹಿತನಾದ ರಾವಣನಿಗೂ ಕೂಡ ಕೊಡಬೇಕು. ಆದ್ರಿಂದಲೇ ನೀನು ಮುಂದೆ ಹೋಗೋದಕ್ಕೋಸ್ಕರ ನನ್ನನ್ನು ಕೊಲ್ಲಕ್ಕೆ ನಾನು ಸಿದ್ಧನಾಗಿದ್ದೇನೆ, ನನ್ನನ್ನು ಕೊಲ್ಲು ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಈ ಕಥೆ ಇದ್ದಕ್ಕಿದ್ದಂಗೆ ಒಂಥರ ರಾಮ ಸೋತೇ ಹೋದ ವಾಲಿ ಗೆದ್ದ ಅನ್ನುವ ರೀತಿಯಲ್ಲಿ ನಡೀತಾ ಇದ್ದ ಕಥೆಯನ್ನ ಈ ತಾಳಮದ್ಲೆ ಪ್ರಕಾರ ತುದಿಯಲ್ಲಿ ಅದನ್ನ ಬದಲಾಯಿಸ್ಬಿಡ್ತದೆ. ನಾನು ಒಂದು ಉದಾಹರಣೆಯನ್ನು ಮಾತ್ರ ನಿಮ್ಗೆ ಹೇಳಿದ್ದೇನೆ, ಇನ್ನು ಇದಕ್ಕೆ ಇನ್ನು 16 ಉದಾಹರಣೆಗಳಿದ್ದಾವೆ. ನಾನು ಹೇಳ್ತಾ ಇರೋದು ಈ ತಾಳಮದ್ಲೆ ಪ್ರಕಾರದಲ್ಲಿ ಇದೊಂದು ಟಿಪಿಕಲ್ ಆದ ಪ್ಯಾಟರ್ನ್ ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಬರೀ ವಾಲಿ ವಧೆಯಲ್ಲಿ ಇರೋದಲ್ಲ. ಈಗ ಉದಾಹರಣೆಗೆ ಕೃಷ್ಣ ಸಂಧಾನ ಬಹಳ ಪ್ರಸಿದ್ಧವಾದ ಇದು, ಅದರಲ್ಲೂ ಅಷ್ಟೇ. ಮೊದಲಿಗೆ ಕೌರವ ಅವನು ಯಾರು ದನ ಕಾಯವನು ಬಂದಿದ್ದಾನಂತೆ, ಅವನು ಕರೀರಿ, ನಾನು ಅವನ ಮಾತು ಕೇಳೋದಿಲ್ಲ, ಅವನು ಯಾತಕ್ಕೆ ಬಂದಿದ್ದಾನೆ, ಅವನು ಯಾಕೆ ಅಲ್ಲಿ ಹೋಗಿದ್ನಂತೆ, ಈ ಥರದ್ದೆಲ್ಲ ಗಲಾಟೆ ಮಾಡಿ 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 ಕೃಷ್ಣ ಬಂದ್ಮೇಲೆ ಅವನ ಹತ್ರ ಯಾವ ಮಾತಿಗೂ ಒಪ್ಪದೆ ಅವನಿಗೆ ಸೂಜಿ ಮನೆಯಷ್ಟು ಭೂಮಿ ಕೊಡೋದಿಲ್ಲ ಅಂತ ಹೇಳಿ, ಆದರೆ ತುದಿಗೆ ಕೃಷ್ಣನ ಮಹಾತ್ಮೆಯನ್ನು ಒಪ್ಪಿಕೊಂಡು ಆ ಪ್ರಸಂಗ ಮುಗಿತದೆ. ಯಾವ ರೀತಿಯಲ್ಲಿ ವಾಲಿಯಲ್ಲಿ ಒಂದು ಕನ್ವರ್ಷನ್ ಆಗುತ್ತದೆಯೋ, ಕಡೆಯ ಭಾಗದಲ್ಲಿ ಕೃಷ್ಣ ಸಂತಾನದಲ್ಲೂ ಕೂಡ ಅದೇ ರೀತಿಯ ಕನ್ವರ್ಷನ್ ಆಗ್ತದೆ. ಅಥವಾ ರಾವಣ ವಧೆಯಲ್ಲಿ ರಾವಣ ರಾಮನನ್ನು ಎಲ್ಲ ವಿರೋಧಿಸ್ತಾನೆ, ಆದರೆ
ತುದಿಯ ಒಂದು ಭಾಗದಲ್ಲಿ ಅದು ಬಂದಾಗ ರಾವಣನಿಗೆ ತನ್ನ ಪೂರ್ವಜನ್ಮದ ಸ್ಮೃತಿ ಬಂದಿದೆಯೋ ಅನ್ನೋ ಹಾಗೆ ನಾನು ನಿನ್ನಿಂದಲೇ ಕೊಲೆ ಆಗಬೇಕು, ನಿನ್ನಿಂದಲೇ ಮುಕ್ತಿಯನ್ನು ಪಡೆಯಬೇಕಾದವನು ಅನ್ನೋ ರೀತಿಯಲ್ಲಿ ಅವನಿಗೆ ಇದು ಶರಣಾಗ್ತಾರೆ. ಸೊ ಈ ರೀತಿಯ ಒಂದು ಭಕ್ತಿಯನ್ನ ಒಂದು ರೀತಿ ತಲೆ ಕೆಳಕು ಮಾಡಿ ಮತ್ತೆ ಅದನ್ನು ವಾಪಸ್ ಸರಿ ಮಾಡುವ ಒಂದು ಪ್ಯಾಟರ್ನ್ ತಾಳಮದ್ಲೆಯ ಒಂದು ಫಾರಂನೊಳಗಡೆ ಕಾಣಿಸುತ್ತೆ. ನನಗೆ ತಾಳಮದ್ಲೆ ಫಾರಂ ಯಾತಕ್ಕೆ ಬಹಳ ವಿಶೇಷವಾದ ಒಂದು ಫಾರಂ ಅಂತ ಕಾಣಿಸುತ್ತೆ ಅಂತಂದ್ರೆ, ಅದು ಕೃಷ್ಣನಾಟ್ಯಂ ಮತ್ತು ಕಥಕಳಿ ಇಲ್ಲಿರುವ ಎರಡೂ ಸಾಧ್ಯತೆಗಳು, ನಾ ಎರಡು ಸಾಧ್ಯತೆಗಳು ಅಂದ್ರೆ ಅದರಲ್ಲಿ ಅವು ರಂಗಭೂಮಿಯಾಗಿ ಅಲ್ಲ, ಅವು ಒಂದು ಕಥೆಯನ್ನ ನೋಡಬಹುದಾದ ಎರಡು ಸಾಧ್ಯತೆಗಳು. ಕೃಷ್ಣನಾಟ್ಯಂನಲ್ಲಿ ಮತ್ತೆ ಕಥಕಳಿಯಲ್ಲಿ ಕಾಣುವ ಆ ಥರದ ಸಾಧ್ಯತೆಗಳನ್ನ ತಾಳಮದ್ದಲೆ ತನ್ನ ಪ್ರತಿಯೊಂದು ಕಥನದಲ್ಲೂ ಅದು ಕೂಡಿಸ್ಕೊಂಡಿದೆ. ಈ ರೀತಿಯ ಕಾರಣದಿಂದ ನನಗೆ ಈ ಭಕ್ತಿಯ ಬಹುತ್ವದ ದೃಷ್ಟಿಯಿಂದ ತಾಳಮದ್ಲೆ ಫಾರಂ ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಕೆಲಸವನ್ನು ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಒಂದು ಕಡೆಯ ಉದಾಹರಣೆ ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಸುಮಾರು 45 ನಿಮಿಷ ಮಾತಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೆ, ಇನ್ನೊಂದು 3-4 ನಿಮಿಷ ಅವಧಿ ಬಾಕಿ ಇದೆ. ನಾನು ಒಂದು ಕಡೆಯ ಉದಾಹರಣೆ ಕೊಟ್ಟು ಇಲ್ಲ, ಆದ್ರೆ ನಾನು ಆಡಬಹುದಾದ ಮಾತುಗಳು ಹೆಚ್ಚು ಕಮ್ಮಿಯಲ್ಲಿ ಮುಗಿತವೆ, ಇರ್ಲಿ ಆಮೇಲೆ ಮತ್ತೆ ಚರ್ಚೆ ಮಾಡೋದಾದ್ರೆ ಮಾಡೋಣ, ಏನ್ ತೊಂದರೆ ಇಲ್ಲ. ನಾನು ಕಡೆಯದಾಗಿ ಪ್ರಸ್ತಾಪ ಮಾಡಬೇಕಾದ ಏನು ಅಂತಂದ್ರೆ, ಈಗ ಕೆಲವು ವರ್ಷಗಳ ಹಿಂದೆ ನಮ್ಮ ನೀನಾಸಂ ತಿರುಗಾಟದಲ್ಲಿ ಕರ್ಣ ಸಾಂಗತ್ಯ ಅಂತ ಒಂದು ನಾಟಕವನ್ನ ನಾವು ಪ್ರಯೋಗ ಮಾಡಿದ್ವಿ. ಅದನ್ನ ಗಣೇಶ್ ಮಂದರ್ತಿ ಅವರು ಅದನ್ನ ನಿರ್ದೇಶನ ಮಾಡಿದ್ರು. ಆ ನಾಟಕದಲ್ಲಿ ಕರ್ಣನ ಬಗ್ಗೆ ಭಾರತ ಕನ್ನಡದ ಬೇರೆ ಬೇರೆ ಸಾಹಿತ್ಯ ಕೃತಿಗಳಲ್ಲಿ ಇರುವ ಉದಾಹರಣೆಗಳನ್ನೆಲ್ಲ ಎತ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಅವರೊಂದು ಹೊಸ ಪಠ್ಯವನ್ನ ತಯಾರು ಮಾಡ್ಕೊಂಡಿದ್ರು. ಅದು ಕರ್ಣ ಸಾಂಗತ್ಯ ಅಂತ. ಅದರಲ್ಲಿ ಜಾನಪದ ಮಹಾಭಾರತ ಇತ್ತು, ಅದರಲ್ಲಿ ಕುಮಾರವ್ಯಾಸ ಭಾರತ ಇತ್ತು, ಅದರಲ್ಲಿ ಬೇರೆ ವ್ಯಾಸಭಾರತವೂ ಇತ್ತು ಸ್ವಲ್ಪ ಭಾಗಗಳಲ್ಲಿ, ಆಮೇಲೆ ಬೇರೆ ಬೇರೆ ಇನ್ನೂ ಕೆಲವು ಮಹಾಭಾರತಗಳು ಯಕ್ಷಗಾನದ ಹಾಡುಗಳಿದ್ವು. ಹೀಗೆ ಅನೇಕ ಮಹಾಭಾರತಗಳನ್ನು ಸೇರಿ ಇವರೊಂದು ಅದರಲ್ಲಿರುವ ಕರ್ಣ ಕಥೆಗಳನ್ನು ಆಯ್ದುಕೊಂಡು ಒಂದು ಕರ್ಣ ಸಾಂಗತ್ಯ ಅಂತ ಒಂದು ಇದನ್ನು ಮಾಡಿದ್ರು. ಅದು ಹೆಂಗೆ ನಡೀತಿತ್ತು ಅಂತಂದ್ರೆ, ಒಂದು ಕಡೆಯಿಂದ ನಮಗೆಲ್ಲ ಗೊತ್ತಿರುವ ಕರ್ಣನ ಕಥೆ, ಕರ್ಣನಿಗಿಂತ ಅನ್ಯಾಯ ಆಯಿತು, ಅವನ ಹುಟ್ಟಿನಲ್ಲೇ ಅವನಿಗೆ ಅನ್ಯಾಯ ಆಯಿತು, ಅವನನ್ನ ಹುಟ್ಟಿಸಿದ ತಾಯಿ ಅವನನ್ನ ಹೊಳೆಯಲ್ಲಿ ತೇಲ್ಬಿಟ್ಲು, ಆಮೇಲೆ ಅವನು ಬಂದು ಅವನೊಬ್ಬ ಅವನು ಹುಟ್ಟಿನಲ್ಲೇ ಬಹಳ ದೊಡ್ಡ ಮಹಾಪುರುಷ ಆದ್ರೂ ಅವನೊಬ್ಬ ಸಾಧಾರಣ ಮನುಷ್ಯನ ಹಂಗೆ ಬದುಕಬೇಕಾಯ್ತು, ಒಂದು ಸಾಧಾರಣ ಮನೆಯಲ್ಲಿ ಬದುಕಬೇಕಾಯ್ತು, ಆಮೇಲೆ ಕೌರವನಿಗೆ ಅವನು ಡೆಪ್ಯೂಟಿಯಾಗಿ ಕೆಲಸ ಮಾಡಬೇಕಾಯ್ತು. ಸೊ ಎಲ್ಲ ರೀತಿಯಲ್ಲಿ ಅವನು ಸೋಲ್ತಾ ಸೋಲ್ತಾ ಹೋದ. ಆಮೇಲೆ ಅವನ ಜೀವನದ ಉದ್ದಕ್ಕೂ ಅವನು, ನೀನು ಜಾತಿಯಲ್ಲಿ ಕೆಳಗಿನವನು, ನೀನು ಜಾತಿಯಲ್ಲಿ ಕೆಳಗಿನವನು, ನೀನು ಈ ಕೆಲಸ ಮಾಡಬಾರ್ದು, ನಿನ್ನ ಹತ್ರ ನಾನು ಯುದ್ಧ ಮಾಡೋದಿಲ್ಲ, ಈ ರೀತಿಯ ಮಾತುಗಳನ್ನು ಎದುರಿಸಬೇಕಾಯ್ತು. ನಮ್ಗೆ ಇವೆಲ್ಲ ಕಥೆ ಮಹಾಭಾರತ ಗೊತ್ತಿದ್ದವರಿಗೆಲ್ಲರಿಗೂ ಗೊತ್ತಿದೆ ಕರ್ಣನ ಕಥೆ. ಆಮೇಲೆ ಈ ಕರ್ಣನ ಕಥೆಯ ಈ ಭಾಗಗಳನ್ನಂತೂ ನಮ್ಮ ಈಚಿನ ವರ್ಷಗಳಲ್ಲಿ ತುಂಬಾ ಇದನ್ನ ಉಪಯೋಗಿಸಿದ್ದಾರೆ. ಈ ಎಲ್ಲವನ್ನು ಈ ಕೃತಿಯು ಕೂಡ ಹೆಂಗೆ ಕರ್ಣನಿಗೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಅಂತ ಹೇಳಿ ತುದಿಗೆ ಬರೋ ಹೊತ್ತಿಗೆ ಕರ್ಣ ಪೂರ್ವಜನ್ಮದಲ್ಲಿ ಅವನಿಗೆ ಒಂದು ಶಾಪ ಇತ್ತು. ಆ ಶಾಪ ಇದ್ದಿದ್ದರಿಂದ ಅವನು ಈ ರೀತಿಯಲ್ಲಿ ಅವನು ಸಾವನ್ನಪ್ಪೋದು ಅವನಿಗೆ ಹಿಂದಿನ ಜನ್ಮದ ವಿಧಿಯಾಗಿ ಬರೆಯಲ್ಪಟ್ಟಿದ್ದಾದ್ರಿಂದ ಅವನು ಇದಾಗಬೇಕಾಯ್ತು ಅಂತ ಅನ್ನುವ ಒಂದು ಯಕ್ಷಗಾನ ಪ್ರಸಂಗದಲ್ಲಿರುವ ಒಂದು ಡೀಟೇಲ್ ಅನ್ನು ಸೇರಿಸಿ ಇದನ್ನು ಮುಗಿಸಿದ್ರು, ಈ ಕಥೆಯನ್ನು ಮುಗಿಸಿದ್ರು. ಸೊ ನಾನು ಯಾವುದನ್ನು ವಾಲಿ ವಧೆಯಿಂದ ವಾಲಿ ಮೋಕ್ಷ ಅಂತ ಹೇಳಿದ್ನೋ ಅದೇ ರೀತಿ ಇದು ಕರ್ಣ ವಧೆಯಿಂದ ಕರ್ಣ ಮೋಕ್ಷಕ್ಕೆ ಕನ್ವರ್ಟ್ ಮಾಡಿ ಈ ನಾಟಕವನ್ನ ಅವರು ಕಟ್ಟಿದ್ರು. ಇದನ್ನು ಕಟ್ಟಿದಾಗ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಾಲದ ಇವತ್ತಿನ ಪ್ರಗತಿಶೀಲರು ಮತ್ತು ಸ್ವಲ್ಪ ಸೆಕ್ಯುಲರಿಸ್ಟ್ ಜನ ಏನ್ ಹೇಳಿದ್ರು ಅಂದ್ರೆ, ಕರ್ಣನ ಪೂರ್ಣ ಹಾಳು ಮಾಡಿಬಿಟ್ರು ಇವರು. ಯಾಕೆಂತಂದ್ರೆ ಕರ್ಣನ ಶಕ್ತಿ ಇರೋದೇ ಅವನ ಒಂದು ಒಂದು ಬಂಡಾಯದ ಶಕ್ತಿ ಅದು. ಅವನಿಗೆ ನೀವು ಜನ್ಮ ಜನ್ಮಾಂತರಗಳ ಕಥನವನ್ನ ಕೊಟ್ಟು ಇದನ್ನ ಇದು ಮಾಡಿದ್ರು. ನನಗನ್ನಿಸೋದೇನು ಅಂತಂದ್ರೆ, ಇದು ಈ ಭಕ್ತಿಯ ಬಹುತ್ವವನ್ನ ತೋರಿಸುವ ಒಂದು ಪ್ರಯೋಗ. ಇದರಲ್ಲಿ ಒಂದು ಕಡೆಗೆ ಕರ್ಣನಿಗೆ ಅನ್ಯಾಯ ಆಗಿದ್ದನ್ನು ಅವರೇನು ಮುಚ್ಚಿಟ್ಟಿಲ್ಲ. ಕರ್ಣನಿಗೆ ಅನ್ಯಾಯ ಆಗಿರೋ ಕಥೆಯನ್ನ 90% ನಾಟಕ ಕರ್ಣನಿಗೆ ಅನ್ಯಾಯ ಆಗಿರೋ ಕಥೆಯನ್ನೇ ಹೇಳ್ತಾ 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 ಹೋಗಿದೆ. ಆದ್ರೆ ತುದಿಗೆ ಬರೋ ಹೊತ್ತಿಗೆ ಅದು ಇದು ಒಂದು ಕರ್ಣ ಮೋಕ್ಷ ಕೂಡ ಆಗಬಹುದು ಅನ್ನೋ ಒಂದು ಸಾಧ್ಯತೆಯನ್ನ ತೆರೆದಿಟ್ಟು ಇದು ಮುಗಿಯುತ್ತೆ. ನಮಗೆ ನನ್ನ ಪ್ರಕಾರ ಈ ಭಕ್ತಿ ರಂಗಭೂಮಿಯ ಒಂದು ಬಹಳ ದೊಡ್ಡ ವಿಶೇಷ ಏನು ಅಂತಂದ್ರೆ, ಅದು ಏಕಕಾಲದಲ್ಲಿ ಭಕ್ತಿಯ ಒಂದು ಬಾಗುವಿಕೆ ಮತ್ತೆ ಭಕ್ತಿಯ ಪ್ರಶ್ನೆ ಮಾಡುವಿಕೆ, ಅದು ಒಂದು ಕ್ವೆಶ್ಚನಿಂಗ್ ಮತ್ತೆ ಒಂದು ಸಪ್ಲಿಕೇಶನ್.
ಈ ಎರಡನ್ನೂ ಏಕಕಾಲದಲ್ಲಿ ತೋರಿಸುವ ಒಂದು ಶಕ್ತಿ ಭಕ್ತಿಗಿದೆ. ಭಕ್ತಿಯ ಬಹುತ್ವಕ್ಕೆ ಆ ರೀತಿಯ ಒಂದು ಶಕ್ತಿ ಇದೆ. ಅದು ಒಂದ್ಸರಿ ಅಡಿಗರ ಪದ್ಯ ಇದೆಯಲ್ಲ, ಕಲಿಸು ಬಾಗುವುದನ್ನು ಬಾಗದೆ ಸೆಟವುದನ್ನು ಅಂತ. ಅಡಿಗರ ಪದ್ಯದಲ್ಲಿ ಹೇಳುವ ಬಾಗುವುದು ಮತ್ತು ಬಾಗದೆ ಸೆಟೆಯುವುದು, ಈ ಎರಡನ್ನೂ ಭಕ್ತಿ ಎನ್ನುವ ಒಂದು ಕಾನ್ಸೆಪ್ಟ್ ನಮಗೆ ಕಲಿಸುತ್ತೆ. ಅದು ಭಕ್ತಿಯ ರಂಗಭೂಮಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗಿದೆ ಅನ್ನೋದನ್ನು ನಾನು ಇವತ್ತು ತುಂಬಾ ಒಂದು ಸೂತ್ರ ರೂಪದಲ್ಲಿ ಕೆಲವೇ ಉದಾಹರಣೆಗಳ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸಾಧ್ಯವಾದರೆ ಮುಂದೆ ಯಾವಾಗಲಾದರೂ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಬರೀಬೇಕು ಅಂತ ನನಗೆ ಆಸಕ್ತಿ ಇದೆ. ನೋಡೋಣ. ನಮಸ್ಕಾರ. ಸರಿ, ನೀವು ಅಗತ್ಯವಾಗಿ ಮತ್ತು ಅನಿವಾರ್ಯವಾಗಿ ಬರೆದು ಬರೀಬೇಕಾಗುತ್ತೆ, ಯಾಕಂದ್ರೆ ಮಾತಲ್ಲಿ ಮುಗಿಯುವುದಿಲ್ಲ ನಮ್ಮ ಸಂಬಂಧಗಳು, ಅದು ಪ್ರಕಟ ಆಗುತ್ತೆ ಸ್ವರೂಪದಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಮತ್ತು ಅಗತ್ಯವಾಗಿ ಅದು ಅಲ್ಲ ಬರೀಬೇಕು ಅಂತ ನನಗೂ ಇದೆ, ಆದ್ರೆ ಯಾವತ್ತು ಅನ್ನೋದು ಮಾತ್ರ ನೀವು ಒತ್ತಾಯ ಮಾಡಂಗಿಲ್ಲ. ನಾವೊಂದು ಸಂಸ್ಥೆ ಒಳಗಡೆ ಕೆಲಸ ಮಾಡುವ ಒತ್ತಾಯ ಮಾಡ್ಲೇಬೇಕಾಗುತ್ತೆ. ನೀವು ಮಾಡಿ ನಾನ್ ಮಾಡೋ ಟೈಮಿಗೆ ಮಾಡೋದು, ಅದು ಬಾಗುವುದು ಮತ್ತು ಸೆಟೆಯುವುದು ಅಂತ. ಹೌದು. ಸರ್, ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ರೆ ಸರ್, ಟಿ ಎ ಖಂಡಿಕೆ ಅವರು, ತಾಳಮದ್ದಳೆಯ ಕ್ಷೇತ್ರಕ್ಕೆ ಅನ್ಯ ಜ್ಞಾನ ಶಿಸ್ತುಗಳ ಪ್ರವೇಶ ಅದರ ಮೂಲ ಆಶಯಕ್ಕೆ ಮಾರಕ ಅಲ್ಲವೇ ಅಂತ ಕೇಳಿದ್ದಾರೆ. ಅದನ್ನೇ ನಾನು ಇಲ್ಲಿ ತನಕ ಹೇಳಿದ ತಾಳಮದ್ದಳೆ, ಅದು ಒಂದು ರೀತಿಯಲ್ಲಿ ಬರೀ ಪುರಾಣದ ಕಥೆಯನ್ನ, ತಾಳಮದ್ದಲೆ ಅನ್ಯಜ್ಞಾನ ಕ್ಷೇತ್ರದ ಶಿಸ್ತುಗಳು ಪ್ರವೇಶ ಮಾಡದೆ ಹೋಗಿದ್ರೆ ಅದು ತಾಳಮದ್ದಲೆ ಆಗ್ತಾನೆ ಇರಲಿಲ್ಲ, ಅದು ಪ್ರವೇಶ ಮಾಡಿದ್ರಿಂದಲೇ ತಾಳಮದ್ದಲೆ ಆಗಿತ್ತು. ಇಲ್ಲದೆ ಹೋಗಿದ್ರೆ ಅದು ಹರಿಕಥೆ ಆಗಿರ್ತಿತ್ತು. ಹರಿಕಥೆಯು ಕೂಡ ಸಾಕಷ್ಟು ಚೇಂಜ್ ಆಗಿದೆ. ಇನ್ನೂ ಏನಂದ್ರೆ ಅದು ಬರೀ ಪುರಾಣ ಶ್ರವಣ ಆಗಿರ್ತಿತ್ತು ಅದು. ಆಕ್ಚುಲಿ ನಾನು ಪ್ರಭಾಕರ್ ಜೋಶಿ ಅವರ ಹತ್ರ ಇದ್ರ ಬಗ್ಗೆ ಬಹಳ ವಿವರವಾಗಿ ಮಾತಾಡಿದ್ದೇನೆ. ಅವ್ರು ಹೇಳೋ ಪ್ರಕಾರ 1915 ಇಸ್ವಿಯ ಸುತ್ತಮುತ್ತ ತಾಳಮದ್ದಲೆ ಹಂಗೆ ಇತ್ತಂತೆ. ನಾವು ಇವತ್ತು ಯಾವುದನ್ನ ಪುರಾಣ ಶ್ರವಣ ಅಂತ ಕರಿತೇವೆ ಅದೇ ರೀತಿ ಪ್ರಸಂಗದ ಪದ್ಯಗಳನ್ನು ಓದ್ತಾ ಓದ್ತಾ ಅದಕ್ಕೆ ಅರ್ಥ ಹೇಳೋದು ಅಷ್ಟೇ ತಾಳಮದ್ದಲೆ ಆಗಿತ್ತಂತೆ. ಈಗ ಒಂಥರ ಒಂದು ಕೋರ್ಟ್ ಕೇಸ್ ನಂಗೆ ರಾಮ ವರ್ಸಸ್ ಭರತ ಅಥವಾ ರಾಮ ವರ್ಸಸ್ ವಾಲಿ, ರಾಮ ವರ್ಸಸ್ ರಾವಣ, ಕೌರವ ವರ್ಸಸ್ ಕೃಷ್ಣ ಅಂತ ಹಿಂಗೆ ಒಂಥರ ಒಂದು ಕೋರ್ಟ್ ಕೇಸ್ ರೀತಿಯಲ್ಲಿ ಇದನ್ನು ಡೆವಲಪ್ ಮಾಡುವ ಒಂದು ವಿಧಾನ ಏನಿದೆ, ಆ ಫಾರ್ಮ್ ಹುಟ್ಟಿರೋದು ತಾಳಮದ್ದಲೆಯೊಳಗೆ. ಆ ಫಾರ್ಮ್ ಅನ್ನು ಹುಟ್ಟಿಸಿರೋರು ಬಹಳ ಮುಖ್ಯವಾಗಿ ಶ್ರೇಣಿ ಗೋಪಾಲ ಕೃಷ್ಣ ಭಟ್ರು ಮತ್ತು ಇವರು ಸಾಮಗ್ರು, ಶಂಕರನಾರಾಯಣ ಸಾಮಗ್ರು, ಅವರಿಬ್ಬರು ಒಂದು ಜೋಡಿ 1930-40 ದಶಕದಲ್ಲಿ ಈ ರೀತಿಯ ಒಂದು ಜಕಮಕಿಯನ್ನ ತಾಳಮದ್ದಲೆಯಲ್ಲಿ ಹುಟ್ಟಿಸಿ ಅದು ತಾಳಮದ್ದಲೆಯ ಒಂದು ಯಾವುದು ಏನೋ ಹೇಳ್ತಾರಲ್ಲ ಈ ಜಾಹೀರಾತಿನ ಭಾಷೆಯಲ್ಲಿ USP ಅಂತ, ಅದನ್ನು ಆದರೆ USP ಮಾಡಿ ಕೊಟ್ಟಿದ್ದಾರೆ ತಾಳಮದ್ದಲೆ. ಈಗ ಅದನ್ನ ಒಂದು ರೀತಿಯಲ್ಲಿ ಡೆವಲಪ್ ಮಾಡಿದೆ. ಆ ರೀತಿ ಡೆವಲಪ್ ಮಾಡೋ ಹೊತ್ತಿಗೆ ತಾಳಮದ್ದಲೆಗೆ ಅನ್ಯ ಶಿಸ್ತುಗಳು, ಅನ್ಯ ಜ್ಞಾನಗಳು, ಅನ್ಯ ರಂಗಭೂಮಿಯ ಪ್ರಯೋಗಗಳು ಎಲ್ಲವೂ ಬರಬೇಕು. ಅದು ಬಂದಿದ್ದೇ ತಾಳಮದ್ದಲೆಯ ಶಕ್ತಿಗೆ ಕಾರಣ ಅಂತ ನಾನು ತಿಳಿದೆ. ಸರ್, ಪ್ರಶ್ನೆ ನನ್ನ ಕಡೆಯಿಂದ ಏನಿಲ್ಲ ಸರ್, ನನ್ನ ಒಂದೆರಡು ನೆನಪುಗಳು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ. ರಾಧಾನಾಟದ ಬಗ್ಗೆ, ರಾಮಲೀಲಾ ರಾಸಲೀಲಾದ ಬಗ್ಗೆ ನೀವು ಹೇಳೋ ಹೊತ್ತಿಗೆ ಅಲ್ಲಿ ಒಬ್ಬ ಸಂತನಿಂದ ಹುಟ್ಕೊಳ್ತು ಅಂತ ಹೇಳಿದ್ರಿ, ಹಾಗೆ ಶ್ರೀಕೃಷ್ಣ ಪಾರಿಜಾತ ಕೂಡ ಅಪರಾಳ ತಮ್ಮಣ್ಣನಿಂದ ಹುಟ್ಟುಕೊಂಡು ಅದು ಒಂದು ರೀತಿಯ ರೂಪಕದ ಲಕ್ಷಣಗಳನ್ನ ಪಡ್ಕೊಳ್ತಾ ಅಂಶಗಳನ್ನ ಸೇರ್ಕೊಂಡು ಅದು ಜನಪದವೇ ಆಗೋ ರೀತಿ ಆಗಿದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ನನಗೆ ಅದು ನೆನಪಿಗೆ ಬಂದಿದ್ದು. ಮತ್ತೆ ಉದ್ಧವನ ಜ್ಞಾನವನ್ನ ನೀವು ಹೇಳಬೇಕಾದ್ರೆ ಗೋಪಿಕೆಯರ ಭಕ್ತಿಯೇ ಮೇಲಾಯ್ತು ಅನ್ನೋ ಮಾತುಗಳನ್ನ ಹೇಳಿದ್ರಿ. ಇದು ಭಕ್ತಿ ಚರ್ಚೆಗೂ ಮತ್ತು ಜ್ಞಾನದ ಜಿಜ್ಞಾಸೆಗೂ ಏನಾದರೂ ಕನೆಕ್ಟ್ ಮಾಡಬಹುದಾ? ನಾರದ ಸೂತ್ರ, ಶಾಂಡಿಲ್ಯನ ಭಕ್ತಿ ಸೂತ್ರ ಇವುಗಳಿಗೆ ಜೊತೆಗೆ ಸಮೀಕರಣ ಮಾಡೋದಕ್ಕಾಗತ್ತಾ? ಜಿಜ್ಞಾಸೆಗಳು ಬಂದಾಗ ಭಕ್ತಿ ಮತ್ತು ಜ್ಞಾನದ ಜಿಜ್ಞಾಸೆ ಅಂತ ಈಗಾಗ್ಲೇ ಬಂದಿರೋದ್ರಿಂದ, ಚರ್ಚೆಗಳು ನಡೆದಿರೋದ್ರಿಂದ ಅಲ್ಲ, ಖಂಡಿತವಾಗಿ ನೋಡಬಹುದು. ಆದ್ರೆ ಅದು ಬಹಳ ಲಿಮಿಟೆಡ್ ಆದ ಸಾಧ್ಯತೆ, ಯಾಕೆಂದ್ರೆ ಈ ಭಕ್ತಿ ವರ್ಸಸ್ ಜ್ಞಾನ ಅನ್ನೋದು ಬಹಳ ಸೀಮಿತವಾದ ಒಂದು ಫಿಲಾಸಫಿಯ ಲೆವೆಲ್ನಲ್ಲಿ ನಡೆದಿದ್ದು. ಈಗ ನೀವು ಭಕ್ತಿ ಯೋಗ ಬೇಕೋ, ಜ್ಞಾನ ಯೋಗ ಬೇಕೋ, ಅಥವಾ ಕರ್ಮಯೋಗ ಬೇಕೋ ಅನ್ನೋದು ಈಗ ಭಗವದ್ಗೀತೆ ಎಲ್ಲದರ ಆಪ್ಷನ್ಗಳನ್ನು ನಮ್ಮ ಎದುರಿಗೆ ಇಡ್ತದೆ ಅಂತನ್ನುವ ಒಂದು ವಾದ ಏನಿದೆ
ಅಲ್ಲಿ ಅವು ಬೇರೆ ಬೇರೆ ಮಾರ್ಗಗಳಾಗಿ ಅದರಲ್ಲಿ ತೋರ್ಪಡೆ ಆಗ್ತವೆ. ಆದ್ರೆ ನಾನು ಹೇಳ್ತಾ ಇರೋದು ಈ ರಂಗಭೂಮಿಯಲ್ಲಿ ಅದು ಒಂಥರ ಒಂದು ಯಾವ ರೀತಿ ಹೇಳ್ಬೇಕು, ನಿಮ್ಮ ಆ ರಂಗಭೂಮಿಯ ಅಂಗಾಂಶಗಳ ಒಳಗೇನೆ ಅದು ಸೇರೋಗ್ಬಿಟ್ಟಿದೆ. ಅದನ್ನ ನೀವು ಭಕ್ತಿ ವರ್ಸಸ್ ಜ್ಞಾನ ಅಂತ ಹೇಳೋ ಹಂಗಿಲ್ಲ, ಅಷ್ಟರ ಮಟ್ಟಿಗೆ ಅದು ಆ ರಂಗಭೂಮಿಯ ಒಂದು ರಂಗಾಂಶಗಳ ಒಳಗೆ ಕರಗಿ ಅದು ಒಂಥರ ಜೀರ್ಣ ಆಗಿಬಿಟ್ಟಿದೆ. ಆ ಜೀರ್ಣ ಆದ ಮೇಲೆ ಕಾಣಿಸುವ ರೂಪ. ನೀವು ಹೇಳ್ತಾ ಇರೋದು ಭಕ್ತಿ ವರ್ಸಸ್ ಜ್ಞಾನ ಅನ್ನೋದು ಒಂಥರ ಜೀರ್ಣ ಆಗಕ್ ಮುಂಚಿನ ರೂಪ. ಇನ್ನು ರಂಗಾಂಶದಲ್ಲಿ ಲೊಕೇಶನ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಕಾಶಿ ನೆನಪು ಮಾಡ್ಕೊಳ್ತಾ ಆ ಕಡೆ ರಾಮನಗರದಲ್ಲಿ ಲೊಕೇಲ್ಗಳ ಚೇಂಜ್ ಆಗುತ್ತೆ ಅಂತ. ಇದೇ ರೀತಿಯ ಲೊಕೇಲ್ಗಳನ್ನ ಚೇಂಜ್ ಮಾಡುವಂತ ಕರ್ನಾಟಕದಲ್ಲಿ ಬಿಂಗೇರಾಟ ಅಥವಾ ಹಗಲು ವೇಷದವರು ಅಂತ ಹೇಳ್ತಾರಲ್ಲ, ಹಳ್ಳಿಗಳ ಕಡೆ ಒಂದೊಂದೊಂದೊಂದು ಏರಿಯಾಗೆ ಒಂದೊಂದೊಂದೊಂದು ಕಥನಗಳನ್ನ ಮಾಡ್ಕೊಂಡು ಹೋಗೋದನ್ನ ನನಗೆ ನೆನಪಾಯ್ತು. ಈ ತರದ ರಂಗಾಂಶ ಪ್ಯಾನ್ ಇಂಡಿಯಾದಲ್ಲಿ ನೀವು ಆಗ್ಲೇ ಮೊದಲೇ ಹೇಳಿದ್ರಿ, ವೈಡ್ ಅಂಡ್ ಮಿಡ್ ಶಾರ್ಟ್ ಕ್ಲೋಸ್ ಶಾರ್ಟ್ ಅಂತ. ಹೀಗೆ ವೈಡ್ ನೋಡ್ಬೇಕಾದ್ರೆ ಅಲ್ಲಿಯೂ ಕಾಣುವ ಅಂಶಗಳು ಇಲ್ಲೂ ಕಾಣಿಸುತ್ತೆ, ಇದು ಹೇಗೆ ಪ್ರಸರಣ ಆಗಿದ್ದಿರಬಹುದಾ ಅಥವಾ ಅದ್ರ ಬಗ್ಗೆ ಏನಾದ್ರೂ ಒಂದು ಊಹಾತ್ಮಕವಾಗಿ ಅನುಮಾನನ ವ್ಯಕ್ತಪಡಿಸೋಕ್ ಸಾಧ್ಯವಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಇದು ಇದು ಬಹಳ ಕಷ್ಟದ ಪ್ರಶ್ನೆ. ಇದು ಯಾವ ತರದ ಪ್ರಶ್ನೆ ಅಂದ್ರೆ, ಇದನ್ನು ನಾನು ನನ್ನ ಭಾಷಣದಲ್ಲಿ ಹೇಳ್ಬೇಕಾಗಿತ್ತು, ಆದ್ರೆ ಮಧ್ಯೆ ಅದು ಮಿಸ್ ಆಗೋಯ್ತು. ನೀವು ಇದು ಈ ಪ್ರಶ್ನೆ ಎತ್ತಿದ್ರಿಂದ ನಂಗೆ ಅದು ನೆನಪಾಯ್ತು ಮತ್ತೆ ಹೇಳ್ತೇನೆ. ನಾನು ರಂಗ ಪ್ರಪಂಚ ಬರಿತಾ ಇರೋ ಹೊತ್ತಿಗೆ ನಾನು ಓದಿದ ಎರಡು ಬಹಳ ಮುಖ್ಯವಾದ ಪುಸ್ತಕಗಳು, ಒಂದು ಡಾಕ್ಟರ್ ಕಪಿಲಾ ವಾತ್ಸಾಯನ್ ಅವ್ರು ಬರೆದಿದ್ದು ಟ್ರೆಡಿಷನಲ್ ಇಂಡಿಯನ್ ಥಿಯೇಟರ್ಸ್ ಅನ್ನೋ ಪುಸ್ತಕ, ಇನ್ನೊಂದು ರೀತಿಯ ಪುಸ್ತಕಗಳು. ಅದನ್ನು ಅನೇಕರು ಬರೆದಿದ್ದಾರೆ, ಅದರಲ್ಲಿ ಎರಡು ನನಗೆ ಬಹಳ ಆಸಕ್ತಿ ಇದೆ. ಒಂದು ರುಸ್ತಂ ಭರೂಚ ಅವರು ಕೃಷ್ಣನಾಟ್ಯಂ ಮೇಲೆ ಬರೆದಿದ್ದು ಒಂದು ಲೇಖನ, ಇನ್ನೊಂದು ಡಾಕ್ಟರ್ ಅನುರಾಧಾ ಕಪೂರ್ ಅವರು ನನಗೆ ಮೇಸ್ಟರ್ ಆಗಿದ್ದರು ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ, ಅವರು ಬರೆದಿದ್ದು ರಾಮನಗರದ ರಾಮಲೀಲಾದ ಮೇಲಿನ ಪುಸ್ತಕ, ದಿ ಪಿಲ್ಗ್ರಿಮ್ಸ್ ಅಂಡ್ ಗಾಡ್ಸ್ ಅಂತನೋ ಪುಸ್ತಕ. ಆ ಪುಸ್ತಕ ಓದ್ತಾ ಇರೋ ಹೊತ್ತಿಗೆ ನನಗೆ ಬಹಳ ಸ್ವಾರಸ್ಯದ ಒಂದು 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 ಸಂಘರ್ಷ ಕಾಣಿಸ್ತು. ಕಪಿಲಾ ವಾತ್ಸಾಯನ್ ಅವ್ರ ಪ್ರಕಾರ ಎಲ್ಲವೂ ಇಂಡಿಯಾದಲ್ಲಿ ಅವರ ಏಕತ್ವದ ಕಡೆಗೆ ಅವರ ಮನಸ್ಸು ದುಡಿತಾ ಇರ್ತದೆ. ಅವ್ರು ಏನು ಹುಡುಕಿದ್ರು ಅದನ್ನ ನಾಟ್ಯಶಾಸ್ತ್ರಕ್ಕೆ ತಗೊಂಡು ಕನೆಕ್ಟ್ ಮಾಡ್ತಾರೆ. ಯಾವುದು ಈಗ ಉದಾಹರಣೆಗೆ ನಾನೊಂದು ಕಿರುತೆರೆ ಅಂತ ಹೇಳಿದ್ನಲ್ಲ, ಆ ಕಿರುತೆರೆ ಅನ್ನೋದನ್ನ ಅವರು ಸಂಸ್ಕೃತ ನಾಟ್ಯಶಾಸ್ತ್ರದಲ್ಲಿ ಯವನಿಕಾ ಅಂತ ಒಂದಿದೆ ಅನ್ನೋ ಒಂದು ಹೆಸರು ಬರುತ್ತದೆ. ಅದು ಬಹುಶಃ ಆ ತರದ ಕಿರುತೆರೆ ಆಗಿರಬಹುದು ಅಂತ ಕೆಲವರು ಇಂಟರ್ಪ್ರಿಟ್ ಮಾಡಿದ್ದಾರೆ. ಸೊ ಅವರು ತಗೊಂಡು ಹೋಗಿ ಅದನ್ನ ಒಂದು ನಾಟ್ಯಶಾಸ್ತ್ರದ ಪರಂಪರೆಗೆ ಅದನ್ನ ಗಂಟಾಕ್ತಾರೆ. ಅದು ಅದನ್ನು ನೋಡುವ ಒಂದು ರೀತಿಯ ವಿಧಾನ. ಇನ್ನೊಂದು ರೀತಿಯ ವಿಧಾನ, ಈ ರುಸ್ತುಂ ಭರೂಚ ಮತ್ತೆ ಈಚಿನ ಅಭ್ಯಾಸಕಾರರು ಇಲ್ಲ, ಇವೆಲ್ಲವೂ ಈ ರಾಮಲೀಲಾದ ರಾಮನಗರವನ್ನ ರಾಮಲೀಲಾದ ರಾಮನಗರವಾಗೇ ನೋಡ್ಬೇಕು, ಇದನ್ನ ನಾಟ್ಯಶಾಸ್ತ್ರದ ಜೊತೆಗೆ ಗಂಟು ಹಾಕ್ಬೇಕಾದ ಅಗತ್ಯ ಇಲ್ಲ ಅಂತ ಆ ರೀತಿಯಲ್ಲಿ ನೋಡ್ತಾರೆ. ಸೊ ಇದೇ ರೀತಿ ನೀವು ಯಾವುದೋ ಅಲ್ಲಿ ನಡೀತಾ ಇರುವ ಈ ತರದ ಫಾರ್ಮ್ ಮತ್ತೆ ನೀವು ಕರ್ನಾಟಕದಲ್ಲಿ ಯಾವುದೋ ಅಂತ ಹೇಳಿದ್ರಲ್ಲ ಆ ತರದ ಫಾರ್ಮ್, ಇವೆರಡನ್ನೂ ಒಂದು ಹೋಲಿಸೋ ಹೊತ್ತಿಗೂ ಕೂಡ ನಾವು ಬಹುಶಃ ಒಂದು ಕಡೆಗೆ ಅವೆರಡರ ನಡುವೆ ಇರಬಹುದಾದ ಸಾಮ್ಯವನ್ನೂ ಗಮನಿಸಬೇಕು, ಅವುಗಳ ನಡುವೆ ಇರುವ ಒಂದು ಕಾಂಟೆಕ್ಸ್ಟಿನ ಬಹುತ್ವ ಇದೆಯಲ್ಲ, ಅದು ಅದರ ಕಾಂಟೆಕ್ಸ್ಟೇ ಬೇರೆ, ಇದ್ರ ಕಾಂಟೆಕ್ಸ್ಟೇ ಬೇರೆ. ಅಲ್ಲಿ ಒಂದು ಬೇರೆನೇ ಕಾಂಟೆಕ್ಸ್ಟ್ ಇದೆ ರಾಮನಗರದ ರಾಮಲೀಲಕ್ಕೆ. ಅಲ್ಲಿನ ರಾಜನಿಗೆ ಈ ಫಾರಂ ಅನ್ನು ಅವನು ಯಾತಕ್ಕೆ ಹುಟ್ಟಿಸ್ದ ಅಂತ ಅನ್ನೋದಕ್ಕೆ, ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಇದರಲ್ಲಿ ಒಬ್ಬ ಹಿಂದೂ ರಾಜ ಇದ್ನಂತೆ, ಅವನಿಗೆ ತನ್ನ ರಾಜ್ಯವನ್ನು ರಾಮರಾಜ್ಯ ಅಂತ ತೋರಿಸ್ಕೊಳ್ಬೇಕಾದ ಒಂದು ಒತ್ತಡ ಇತ್ತು. ಆದ್ದರಿಂದ ಅವನು ಆ ರೀತಿಯ ಒಂದು ರಾಮನ ನಾಟಕವನ್ನು ತನ್ನ ಆಸ್ಥಾನದಲ್ಲಿ ಆ ರೂಪದಲ್ಲಿ ಆಡಿಸಿದ ಅಂತನ್ನುವ ಒಂದು ಊಹೆಯನ್ನು ಅನೇಕ ವಿದ್ವಾಂಸರು ಅದರ ಬಗ್ಗೆ ಮಾಡಿದ್ದಾರೆ. ಹಂಗೆ ನಾವು ಈ ಪರಂಪರೆಗಳನ್ನು ನೋಡುವುದಕ್ಕೆ ಒಂದು ಐಕ್ಯದ ವಿಧಾನ ಮತ್ತು ಒಂದು ಬಹುತ್ವದ ವಿಧಾನ ಇದೆಯಲ್ಲ. ಇವತ್ತೇನಾಗಿದೆ ಅಂದರೆ ಇವತ್ತು ಸ್ವಲ್ಪ ಚಾಲ್ತಿಯಲ್ಲಿರೋದು ಬಹುತ್ವದ ವಿಧಾನ. ಶಿವರಾಮ್ ಶೆಟ್ಟರು ಎಲ್ಲರೂ ಸ್ವಲ್ಪ ಈ ಬಹುತ್ವದ ವಿಧಾನವನ್ನೇ ಸ್ವಲ್ಪ ಜಾಸ್ತಿ ಬೆಂಬಲಿಸೋರು, ಆದ್ರಿಂದಲೇ ಭಕ್ತಿ ಬಹುತ್ವ ಅಂತ ಇಟ್ಟಿದ್ದಾರೆ. ಇನ್ಯಾರು ಆಗಿದ್ರೆ ಬಹುತ್ವ ಭಕ್ತಿ ಐಕ್ಯ ಅಂತ ಇಟ್ಟಿರ್ಬೋದಾಗಿತ್ತು. ಆದರೆ ನನ್ನ ಪ್ರಕಾರ ಏನು ಅಂತಂದ್ರೆ, ಈ ಭಕ್ತಿ ಬಹುತ್ವ ಅನ್ನೋದು ಎಷ್ಟು ಸತ್ಯವೋ ಭಕ್ತಿ ಐಕ್ಯ ಅನ್ನೋದು ಅಷ್ಟೇ ಸತ್ಯ. ಅದರ ನಡುವೆ ಇರುವ ಅಂದ್ರೆ ಈ ಭಾರತದ ಅಂದ್ರೆ ಕಪಿಲಾ ವಾತ್ಸಾಯನ್ ಎಷ್ಟು ನಿಜವೋ ಅನುರಾಧಾ ಕಪೂರ್ ಕೂಡ ಅಷ್ಟೇ ನಿಜ, ಅವರು ನಿಜ ಆದಷ್ಟೇ ಇವರು ನಿಜ. ನಾವು ಇವೆರಡನ್ನ ಒಟ್ಟೊಟ್ಟಿಗೆ ನೋಡುವ ಒಂದು ನನ್ನ ಒಂದು ಭಾಷೆಯಲ್ಲಿ ಅದ್ವೈತ ದೃಷ್ಟಿ ಅಂತ ನಾನು ಕರಿತೇನೆ ಅದನ್ನ. ಆ ರೀತಿಯ ಒಂದು ಅದ್ವೈತ ದೃಷ್ಟಿಯಲ್ಲಿ ಇದನ್ನ ನೋಡಕ್ ಸಾಧ್ಯವಾದ್ರೆ ಮಾತ್ರ ನಮಗೆ ಈ ಫಾರಂಗಳ ಸ್ವಾರಸ್ಯ ಅರ್ಥ ಆಗ್ತದೆ ಅಂತ ನಾನು ತಿಳಿತೇನೆ. ಸರ್, ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಚಲಪತಿ ಅಂತ. ಭಕ್ತಿಗೆ ಉದಾಹರಣೆಯಾಗಿ ಕರ್ಣ ಸಾಂಗತ್ಯವನ್ನ ಉದಾಹರಿಸಿದ್ರಿ, ಕರ್ಣನಿಗೆ ಮೋಕ್ಷ ಕೊಡಿಸುವ ಪ್ರಯತ್ನದಲ್ಲಿ
ಏನು ಸಾಮಾಜಿಕ ಸಂದೇಶ ನೀಡಿದಂತಾಯಿತು ಅದು ಮುಂದುವರೆದು ಎನ್ನುವುದೇ ಹೀಗಾಗಿ ಮೋಕ್ಷ ಎನ್ನುವುದೇ ಮಿಥ್ಯ ಎನ್ನಿಸುವುದಿಲ್ಲವೇ ಅಂತ ಕೇಳಿದ್ದಾರೆ ಇನ್ನೊಂದ್ಸರಿ ಹೇಳ್ತೇನೆ ಸರ್ ಇಲ್ಲ ಗೊತ್ತಾಯ್ತು ಆ ರೀತಿಯಿಂದ ನೋಡಿದ್ರೆ ಅದು ಹೌದು ಅವ್ರು ಹೇಳ್ತಾ ಇರೋದು ಅವ್ರು ಒಂದ್ರ ಕಡೆಯಿಂದ ನೋಡ್ತಾ ಇದ್ದಾರೆ ಒಂದ್ ಕಡೆಯಿಂದ ನೋಡ್ತಾ ಇರೋದು ಹೌದು ಹೆಚ್ಚಿನವ್ರು ಹಂಗೆ ನೋಡಿದ್ರು ನಾನು ಈ ಭಾಷಣದಲ್ಲಿ ಹೇಳಿದ್ದೆ ಅಂತಂದ್ರೆ ಇನ್ನೊಂದ್ ಕಡೆಯಿಂದ ನೋಡಕ್ ಸಾಧ್ಯವಿದೆ ನೋಡಿ ಅಂತ ಅದನ್ನ ನೋಡಕ್ ಇಷ್ಟನೇ ಇಲ್ಲದೆ ಇದ್ರೆ ನೋಡ್ಬೇಡಿ ಅಷ್ಟೇ ಅದನ್ನ ನೋಡದೆ ಹೋದ್ರೆ ನಾನು ಹೇಳದೆ ಏನು ಅಂತಂದ್ರೆ ಅದನ್ನ ನೋಡದೆ ಹೋದ್ರೆ ಕರ್ಣ ಏನನ್ನು ಕಳ್ಕೊಳ್ಳೋದಿಲ್ಲ ನಾವು ಕಳ್ಕತ್ತೇವೆ ಲಾಸ್ ಕರ್ಣನಿಗಲ್ಲ ನಮಗೆ ನೋಡ್ತಾ ಇರೋರಿಗೆ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟರ್ ಅವರು ಮಾತಾಡಬೇಕು ಅಂತ ನಾನು ಅವರನ್ನು ಕೇಳ್ಕೊತೀನಿ ಸರ್ ಇವರಿಗೆ ಬಹಳ ಸರಳವಾಗಿ ಮತ್ತು ನಮಗೆ ಅರ್ಥ ಆಗುವ ಹಾಗೆ ತುಂಬಾ ಚೆನ್ನಾಗಿ ನೀವು ಏನು ಹೇಳಬೇಕಾಗಿದೆ ಅದನ್ನು ನಿರೂಪಿಸಿದೆ ಈ ಮಾತುಗಳ ಎಡೆಯಲ್ಲಿ ಮತ್ತೆ ನಾವು ಯೋಚನೆ ಮಾಡಬೇಕಾದಂತಹ ಹಲವಾರು ಅಂಶಗಳಿವೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಕೊನೆಯಲ್ಲಿ ಅದನ್ನೇ ಹೇಳಿದ್ರಿ ಇನ್ನೊಂದು ರೀತಿಯಲ್ಲಿ ಕೂಡ ನೋಡಬೇಕು ಅಂತ ಹೇಳಿ ಬಹುಶಃ ಇಲ್ಲಿ ಈ ರಂಗಭೂಮಿಯನ್ನು ನಾವು ವಿವರಿಸಿಕೊಳ್ಳುವಾಗ ಅದನ್ನು ಕೇವಲ ಪ್ರದರ್ಶನದ ನೆಲೆಯಲ್ಲಿ ಮಾತ್ರ ವಿವರಿಸಿಕೊಡ್ಬೇಕೆ ಅಥವಾ ಪ್ರದರ್ಶನದಲ್ಲಿ ಅಪ್ರತ್ಯಕ್ಷವಾಗಿರುವಂತ ಸಂಗತಿಗಳಿಂದಲೂ ಇದನ್ನು ನಾವು ಗಮನಿಸಿಕೊಳ್ಳಬಹುದೇ ಗಮನಿಸಿಕೊಳ್ಬೇಕೆ ಅನ್ನುವಂತ ಒಂದು ಯೋಚನೆ ಯಾಕಂದ್ರೆ ಈಗ ಈ ವಿಧಿವಾದ ಯಾಕಂದ್ರೆ ಮೋಕ್ಷದ ಉಲ್ಲೇಖ ಮಾಡಿದ್ರು ನೀವು ಜನ್ಮ ಜನ್ಮಾಂತರ ಆಮೇಲೆ ಕೊನೆಗೆ ಮೋಕ್ಷ ಇದು ಒಂದು ಬಗೆಯಲ್ಲಿ ವಿಧಿವಾದವನ್ನು ಅದು ಮುಂದಿಡದಿಲ್ವೆ ಅಂತ ಆಮೇಲೆ ಇನ್ನೂ ಒಂದು ಬಗೆಯಲ್ಲಿ ಯೋಚನೆ ಮಾಡಿದ್ವಿ ನಮ್ಮಲ್ಲೆಲ್ಲ ಒಂದು ಮಾತಿದೆ ನೀವು ಕೇರಳದೊಂದು ಗಾದೆಯನ್ನು ಉಲ್ಲೇಖ ಮಾಡಿ ನಮ್ಮಲ್ಲಿ ಯಕ್ಷಗಾನವನ್ನು ಇಂತಿಂಥ ಸಮುದಾಯಗಳು ನೋಡಬಾರ್ದು ಅಂತಲೇ ಇದೆ ಒಂದು ವೇಳೆ ನೋಡಿದ್ರೆ ಅವರು ಸೆಗಣಿ ಮುಟ್ಟಿ ಮನೆ ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಕೆಲವು ಮಹಿಳೆಗಳ ಚರಿತ್ರೆಯನ್ನೆಲ್ಲ ನಾವು ಗಮನಿಸಿದಾಗ ಇತ್ತೀಚೆಗೆ ನಡೆದಂತ ಕೆಲವು ಸಂಗತಿಗಳನ್ನೆಲ್ಲ ಗಮನಿಸಿದ್ರೆ ಇಂತಿಂಥ ಜಾತಿಯವರು ಮೇಳದಲ್ಲಿ ಇರಬಾರದು ಅನ್ನೋದು ಕೂಡ ಇದೆ ಅಂದ್ರೆ ಜಾತಿ ಜೊತೆಯೂ ಕೂಡ ಈ ರಂಗಭೂಮಿ ಸಂಬಂಧವನ್ನು ಪಡ್ಕೊಂಡಿದೆ ಜಾತಿ ಜೊತೆಗೆ ಮಾತ್ರ ಅಲ್ಲ ಲಿಂಗದ ಜೊತೆಯೂ ಕೂಡ ಈ ರಂಗಭೂಮಿ ಸಂಬಂಧವನ್ನು ಪಡ್ಕೊಂಡಿದೆ ಯಾಕಂದ್ರೆ ನಮ್ಮಲ್ಲಿ ಯಕ್ಷಗಾನ ಅನ್ನೋದು ಒಂದು ಗಂಡು ಕಲೆ ಅಂತ ಹೇಳ್ತಾರೆ ಬಟ್ ಇತ್ತೀಚೆಗೆ ಹೆಣ್ಮಕ್ಳು ವೇಷ ಹಾಕೋದಿರ್ಬೋದು ಈ ತರದ ಅಂದ್ರೆ ಈ ಬಾಗುವ ಮತ್ತು ಸೆಟೆಯುವ ಈ ತರದ ಪ್ರಕ್ರಿಯೆಗಳು ಈ ರಂಗಭೂಮಿಯ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಹಾಗಾಗಿ ರಂಗಭೂಮಿಯನ್ನು ನಾವು ವಿವರಿಸಿಕೊಳ್ಳುವಾಗ ಪ್ರದರ್ಶನ ಅನ್ನುವ ನೆಲೆಯಲ್ಲಿ ವಿವರಿಸಿಕೊಳ್ಳುವಾಗ ಅಥವಾ ಭಕ್ತಿ ಅನ್ನುವ ನೆಲೆಯಲ್ಲಿ ಕೂಡ ವಿವರಿಸಿಕೊಳ್ಳುವಾಗ ಈ ತರದ ಈ ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳನ್ನು ಆ ಸಂಗತಿಗಳನ್ನು ನಾವು ಬದಿಗೆ ಸರಿಸಿ ಅದನ್ನು ವಿವರಿಸಿಕೊಳ್ಳಕ್ಕೆ ಸಾಧ್ಯನೇ ಈ ತರದಲ್ಲಿ ಯಾಕಂದ್ರೆ ನೀವು ಯಕ್ಷಗಾನ ಒಂದೊಂದು ಸೆಕ್ಯುಲರ್ ಅನ್ನೋ ಆ ಒಂದು ಪರಿಭಾಷೆಯನ್ನು ನೀವು ಬಳಸಿದ್ರಿ ಸೆಕ್ಯುಲರ್ ನಲ್ಲಿ ಕೂಡ ಅದನ್ನ ನೋಡ್ಬೋದು ಬಟ್ ಆದ್ರೆ ಇಂತಿಂತವರೇ ಇದರಲ್ಲಿ ವೇಷ ಮಾಡಬೇಕು ಅಂತೆಲ್ಲ ಹೇಳಿಕೊಡುವಾಗ ಅದು ಹೇಗೆ ಆ ತರದ ಒಂದು ಪ್ರತಿನಿಧೀಕರಣ ರೆಪ್ರೆಸೆಂಟೇಷನ್ ಅದು ಹೇಗೆ ಇರ್ತದೆ ಸೊ ಇದು ಈ ಈ ಬಗ್ಗೆ ನಾವು ಒಂದು ರಂಗಭೂಮಿಯನ್ನು ವಿವರಿಸ್ಕೊಳ್ಳುವಾಗ ಹೇಗೆ ವಿವರಿಸ್ಕೊಳ್ಬಹುದು ಇದು ನಂಗೆ ಅನಿಸ್ತಾ ಇದೆ ಸರ್ ನಿಮ್ಮ ನಿಮ್ಮ ಮಾತಕ್ಕೆ ನೀವೇ ಉತ್ತರ ಕೊಟ್ಕೊಂಡ್ರಿ ಒಂದು ರೀತಿಯಲ್ಲಿ ಅಂದ್ರೆ ನೀವು ಹೀಗೂ ನೋಡ್ಬೇಕು ಹಾಗೂ ನೋಡ್ಬೇಕು ಅಂತ ಹೇಳೋದ್ರ ಮೂಲಕ ಆಕ್ಚುಲಿ ನಾನು ಹೇಳದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀರಿ ನಾನು ಹೇಳದನ್ನೇ ನೀವು ಹೇಳ್ತಾ ಇದ್ದೀರಿ ಆದ್ರೆ ಇನ್ನೊಂದು ನೆಲೆಯಿಂದ ಇನ್ನೊಂದು ದಿಕ್ಕಿನಿಂದ ಹೇಳ್ತಾ ಇದ್ದೀರಿ ಅಷ್ಟೇ ನಾನು ಈ ಕಡೆ ದಿಕ್ಕಿನಿಂದ ಹೇಳ್ದೆ ಈ ಕಡೆ ದಿಕ್ಕಿನಿಂದ ಯಾಕೆ ಹೇಳ್ದೆ ಅಂದ್ರೆ ಆ ಕಡೆ ನೀವು ಹೇಳ್ತಾ ಇರೋ ದಿಕ್ಕಿನಿಂದ ತುಂಬಾ ಜನ ಹೇಳಿದ್ದಾರೆ ಅದನ್ನ ಮತ್ತೆ ಮತ್ತೆ ಅದನ್ನ ಹೇಳಬೇಕಾದ ಅಗತ್ಯ ಇಲ್ಲ ನೀವು ಯಕ್ಷಗಾನದಲ್ಲಿ ಇಂತಿಂತ ಫಾರ್ಮ್ ಅಲ್ಲಿ ಇಂತಿಂತ ಪ್ರಾಬ್ಲಮ್ ಇದೆ ಅದು ಎಲ್ಲ ಟ್ರೆಡಿಷನಲ್ ಫಾರ್ಮ್ಗಳಲ್ಲೂ ಇರೋ ಪ್ರಾಬ್ಲಮ್ಗಳು ಅವೆಲ್ಲ ಆ ಪ್ರಾಬ್ಲಮ್ಗಳನ್ನ ಇವತ್ತಿನ ಸಮಾಜ ಅಡ್ರೆಸ್ ಮಾಡಬೇಕು ಮಾಡ್ತಾ ಇದ್ದಾರೆ ಜನ ಅದು ಉದಾಹರಣೆನ ನೀವು ಕೊಟ್ರಿ ಇವತ್ತು ಹೆಣ್ಮಕ್ಳು ಯಕ್ಷಗಾನ ಮಾಡ್ತಾ ಇದ್ದಾರೆ ಯಾರು ಅವ್ರಿಗೇನು ಬಹಿಷ್ಕಾರ ಏನು ಯಾರು ಹಾಕಿಲ್ಲ ಹಾಕಬಾರ್ದು ಅದನ್ನ ಪ್ರೋತ್ಸಾಹ ಮಾಡಬೇಕು
ಅವೆಲ್ಲವೂ ಸರಿ, ಆದರೆ ಆ ಕಡೆಯಿಂದ ನೋಡ್ದಂಗೆ ಈ ಕಡೆಯಿಂದ ನಾವು ನೋಡಕ್ಕೆ ನಮ್ಗೆ ಸಾಧ್ಯವಾಗದೇ ಇರುವಂತಹ ಒಂದು ಅಂಧತ್ವ ಇವತ್ತು ಹುಟ್ಟುತ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಈ ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಈವನ್ ಪುನರ್ಜನ್ಮ ಅನ್ನೋದಕ್ಕೂ ಕೂಡ ನೀವು ಇವತ್ತು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಬೇಕು. ಪುನರ್ಜನ್ಮವನ್ನ ಬರೀ ವೈದಿಕರು ಮಾತ್ರ ಅಲ್ಲ, ಬೌದ್ಧರು ಒಪ್ಪಿದ್ದಾರೆ. ಯಾತಕ್ಕೆ ಒಪ್ಪಿದ್ದಾರೆ ಅಂತ ಯೋಚನೆ ಮಾಡಿ. ಇದು ಬಹಳ ಬೇರೆ ಕಡೆ ಹೋಗುತ್ತೆ ಡಿಸ್ಕಷನ್ನು, ಅದರಿಂದ ನಾನು ಆ ಕಡೆ ತಗೊಂಡೋಗಲ್ಲ. ಆದರೆ ಪುನರ್ಜನ್ಮವನ್ನು ಬೌದ್ಧರು ಯಾಕೆ ಒಪ್ಪಿದ್ದಾರೆ ಅಂತ ನೀವು ಯೋಚನೆ ಮಾಡಿದರೆ ನೀವು ಕೇಳಿದ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕತ್ತೆ ಅಂತ ನನಗೆ ಅನಿಸುತ್ತೆ. ಅದನ್ನು ಸ್ವಲ್ಪ ವಿವರಿಸಿ ಸರ್. ಈಗ ಇದು ಕಂಪ್ಲೀಟ್ಲಿ ಇದರ ಈ ಫ್ರೇಮಿಂದ ಹೊರಗಡೆ ಹೋಗೋದ್ರಿಂದ ನಾನು ತುಂಬ ವಿವರಕ್ಕೆ ಹೋಗಲ್ಲ. ಆಮೇಲೆ ನಾನು ವಿವರಕ್ಕೆ ಇನ್ನೂ ಸಿದ್ಧತೆ ಮಾಡ್ಕೋಬೇಕು, ನನಗೆ ಇನ್ನೂ ಅಷ್ಟು ಆ ರೀತಿಯ ಸಿದ್ಧತೆ ಇಲ್ಲ. ನಮ್ಮ ಬರೀ ಮನಸ್ಸಲ್ಲಿ ನೆನಪಲ್ಲಿ ಇರೋದಷ್ಟನ್ನು ಹೇಳ್ತೇನೆ. ಈ ಬೌದ್ಧರ ಪ್ರಕಾರ ಪುನರ್ಜನ್ಮವನ್ನು ಅವರು ಯಾತಕ್ಕೆ ಒಪ್ತಾರೆ ಅಂತಂದರೆ ಎರಡು, ಈ ಮಕ್ಕಳಿಗೆ ಬರುವ ಆನುವಂಶಿಕ ಕಾಯಿಲೆಗಳಿದಾವಲ್ಲ, ಅದು ಯಾತಕ್ಕೆ ಬರ್ತದೆ ಅಂತಂದರೆ ಅದಕ್ಕೆ ಈಗ ನಾವು ಮಕ್ಕಳಿಗೆ ಡಯಾಬಿಟಿಸ್ ಬರೋದನ್ನ ನೋಡ್ತೇವೆ. ಹುಟ್ಟಿದ 10 ದಿವಸದಲ್ಲಿ ಮಕ್ಕಳಿಗೆ ಡಯಾಬಿಟಿಸ್ ಬರುತ್ತೆ. ಅವರು ಯಾವ ಕರ್ಮದ ಸಮಸ್ಯೆಯೂ ಇಲ್ಲದೆ ಅದು ಪೂರ್ವ ಜನ್ಮದ ಕರ್ಮದ ಫಲವೇ ಆಗಿರಬೇಕು. ನೀವು ಅದನ್ನ ವಿಜ್ಞಾನ ಹೆರಿಡಿಟಿ ಅಂತ ಹೇಳ್ತಾ ಇದ್ದೀರಿ, ಅದು ಇನ್ನೊಂದು ಭಾಷೆಯಲ್ಲಿ ಅದನ್ನೇ ಹೇಳ್ತಾ ಇದೆ, ಪೂರ್ವ ಜನ್ಮದ ಕರ್ಮ ಅಂತಲೇ. ಅದು ಹೆರಿಡಿಟಿ ಅನ್ನೋದನ್ನ ನೀವು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಪೂರ್ವ ಜನ್ಮದ ಕರ್ಮ ಅಂತಲೇ ಅದರ ಅರ್ಥ. ಸೊ ಆ ರೀತಿಯ ಒಂದು ನೆಲೆಯಲ್ಲಿ ಬೌದ್ಧರು ಧರ್ಮದ ಇದನ್ನ ಒಪ್ಪಿಗೆಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಇನ್ನೊಂದು ಒತ್ತಡವೂ ಇತ್ತು, ಏನಂತಂದ್ರೆ ಅವರು ಆತ್ಮವನ್ನ ನಿರಾಕರಣೆ ಮಾಡಿದ್ರಿಂದ ಅವರು ಒಂದು ವೇಳೆ ಕರ್ಮವನ್ನು ನಿರಾಕರಣೆ ಮಾಡಿಬಿಟ್ಟಿದ್ರೆ, ಅವ್ರು ಅಲ್ಲ ಜನ್ಮಾಂತರವನ್ನು ನಿರಾಕರಣೆ ಮಾಡಿದ್ರೆ ಅವರು ಕರ್ಮ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಳ್ಳಕ್ ಸಾಧ್ಯವೇ ಇರಲಿಲ್ಲ. ಕರ್ಮ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಳ್ಳದೆ ಇದ್ರೆ ಅವರಿಗೆ ಬೌದ್ಧ ಧರ್ಮದ ಮುಂದಿನ ಅನೇಕ ಸಿದ್ಧಾಂತಗಳು ಹುಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅವರಿಗೆ ಇದನ್ನ ಇಟ್ಕೊಳ್ಳೇಬೇಕಾಯಿತು. ಒಬ್ಬ ಬೌದ್ಧ ಫಿಲಾಸಫರ್ ಒಂದು ಬಹಳ ಸ್ವಾರಸ್ಯದ ಉದಾಹರಣೆ ಕೊಡ್ತಾನೆ. ಅವನು ಕೂಡ ಉದಾಹರಣೆ ಅಂತಂದ್ರೆ ಸಣ್ಣ ಮಕ್ಕಳು ನಗುತ್ತಾ ಇರ್ತಾರಲ್ಲ ಯಾತಕ್ಕೆ ಅಂತ. ಯಾಕೆಂದ್ರೆ ಅವರು ಎಷ್ಟು ಸಣ್ಣವರ ಮಕ್ಕಳು ಅಂತಂದ್ರೆ ಅವರಿಗೆ ನಗು ಅಳು ಅನ್ನುವ ಅನುಭವಗಳೇ ಇನ್ನೂ ಆಗಿರೋದಿಲ್ಲ, ಆದ್ರೂ ನಗ್ತಿರ್ತಾವಲ್ಲ ಯಾಕೆ ಅಂತ. ಅದಕ್ಕೆ ಅವನ ಕೂಡ ಉತ್ತರ ಏನಂತಂದ್ರೆ ಪೂರ್ವ ಜನ್ಮದ ಸ್ಮರಣೆಯಿಂದ ಅವ್ರು ನಗ್ತಾ ಇರ್ತಾರೆ ಮಕ್ಕಳು, ಅದು ಅದರಿಂದಲೇ ಪ್ರೂವ್ ಆಗುತ್ತೆ ಪೂರ್ವ ಜನ್ಮ ಇದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾನು ಹೇಳೋದು ಈ ರೀತಿಯ ಒಂದು ಯೋಚನಾ ಕ್ರಮ, ಇದನ್ನ ಒಪ್ಪಬೇಕು ಅಂತಾಗ್ಲಿ ಅಥವಾ ಇದನ್ನ ಅವ್ರು ಹೇಳಿದ್ದಾರೆ ಅಂತ ನಂಬಿ ಬಿಡ್ಬೇಕು, ನಾವೆಲ್ಲ ಬೌದ್ಧರಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ರೀತಿಯ ಯೋಚನೆಗಳನ್ನ ಅವ್ರು ಯಾಕೆ ಮಾಡ್ತಾ ಇದ್ರು, ಈ ಯೋಚನೆಗಳ ಹಿಂದಿರುವ ಒಂದು ರ್ಯಾಷನಾಲಿಟಿ ಯಾವುದು, ಅದಕ್ಕೂ ಒಂದು ರ್ಯಾಷನಾಲಿಟಿ ಇದೆ. ಈಗ ಬುದ್ಧರು ಅವ್ರ ಹೆಸರೇ ಬೌದ್ಧರವರು, ಅವರು ಬುದ್ಧಿಯಿಂದಲೇ ಕೆಲಸ ಮಾಡಿದವರು, ಅವರ ರ್ಯಾಷನಾಲಿಟಿ ಯಾವ ತರದ್ದು, ಅಂತ ರ್ಯಾಷನಲಿಸ್ಟ್ ಆದಂತಹ ಬೌದ್ಧರು ಕೂಡ ಯಾಕೆ ಪುನರ್ಜನ್ಮವನ್ನು ನಂಬಿದ್ರು ಅಂತನ್ನುವ ಪ್ರಶ್ನೆಯನ್ನ ಇವತ್ತು ನಾವು ಬಹಳ ಸ್ಟ್ರಾಂಗ್ ಆಗಿ ಕೇಳ್ಕೋಬೇಕು. ಇಲ್ಲದೆ ಹೋದ್ರೆ ನಮ್ಮ ಪರಂಪರೆಗಳನ್ನು ಕುರಿತು ನಮ್ಮ ಜ್ಞಾನ ಇದೆಯಲ್ಲ, ಅದು ಬರೀ ಒಂದು ಕಪ್ಪು ಬಿಳುಪಿನ ಒಂದು ಇದರಲ್ಲಿ ನಮಗೆ ಮುಂದೆ ಏನೂ ಮಾಡಕ್ ಸಾಧ್ಯವಿಲ್ಲದೆ ಇರೋ ಒಂದು ರೀತಿಯ ಜ್ಞಾನವಾಗಿ ಅದು ಸೀಮಿತ ಆಗ್ತದೆ. ನಮ್ಮ ಜ್ಞಾನ ಸೀಮಿತ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ಮಾಡಬೇಕು. ಅದಕ್ಕಾಗಿ ಸಮಾಜದಲ್ಲಿ ಆಗ್ತಾ ಇರೋ ಅನ್ಯಾಯಗಳನ್ನು ಒಪ್ಪಬೇಕು ಅಂತ ಯಾರು ಹೇಳಲ್ಲ. ಸರ್, ಈ ತರದ ರಂಗ ಪ್ರಕಾರಗಳು ಯಾಕೆ ಹುಟ್ಟಿಕೊಂಡಿತ್ತು ಅಂತ ವಿವರಿಸ್ಬೋದು ಸರ್? ಅದು ಮತ್ತೆ ಬಹಳ ದೊಡ್ಡ ಪ್ರಶ್ನೆ. ಅಂದ್ರೆ ಇವೆಲ್ಲ ಹಿಂಗೆ ಒಂಥರ ಒಂದು ಊಹೆ ಮಾಡಿ ಹೇಳೋದಲ್ಲ, ಇದಕ್ಕೆ ಬಹಳ ದೊಡ್ಡ ದೊಡ್ಡ ಥೀಸಿಸ್ಗಳ ಮೂಲಕ ಇದಕ್ಕೆ ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆದ್ರೆ ಒಂದಂತೂ ಸತ್ಯ, ಈ ರೀತಿಯ ರಂಗಭೂಮಿಗಳು ಒಂದು ಆ ಕಾಲದ ಒಂದು ಬಹಳ ತೀವ್ರವಾದ ಒಂದು ಅಗತ್ಯವನ್ನ ಪೂರೈಸೋದಕ್ಕೆ ಹುಟ್ಟಿದ್ವಿ. ಅಂದ್ರೆ ಬರೀ ನಾವಿವತ್ತು ಮನರಂಜನೆಗೋಸ್ಕರ ಈ ಕೆಲವು ಸರಿ ಹೇಳ್ತಾರೆ, ಈ ಕೆಲಸ ಮಾಡ್ತಾ ಇರೋರು ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹಳ್ಳಿ ಹಾಡುಗಳನ್ನ ಕಟ್ಟಿದ್ರು ಅಂತ. ಈ ಸಾಂಪ್ರದಾಯಿಕ ಅಥವಾ ಜಾನಪದ ಪ್ರಕಾರಗಳ ಮೂಲ ಆ ರೀತಿ ಅಷ್ಟು ಸರಳವಾಗಿ ತಮ್ಮ ಸಂಜೆಯ ವೇಳೆಗಳನ್ನ ತಮ್ಮ ಬಿಡುವಿನ ವೇಳೆಗಳನ್ನ ಒಂಥರ ರಂಜನೀಯ ಮಾಡೋದಕ್ಕೋಸ್ಕರ ಅದು ಬಂತು ಅಂತಲ್ಲ, ಅದು ಬಹಳ ಗಹನವಾದ ಒಂದು ಅಭಿವ್ಯಕ್ತಿ ಅದರೊಳಗಡೆ ಇತ್ತು. ಅವರ ಫಿಲಾಸಫಿ, ಅವರ ಬದುಕಿನ ಕಷ್ಟ ಸುಖಗಳು ಅವೆಲ್ಲವೂ ನೀವು ಆಧುನಿಕ ರಂಗಭೂಮಿಗೆ ಆಧುನಿಕ ಸಾಹಿತ್ಯಕ್ಕೆ ಎಷ್ಟು ಆ ರೀತಿಯ ಪ್ರೇರಣೆಗಳಿದ್ದಾವೋ ಅದೇ ರೀತಿಯ ಪ್ರೇರಣೆಗಳಿಂದ ಆ ರಂಗಭೂಮಿಯು ಆ ಸಾಹಿತ್ಯವೂ ಹುಟ್ಟಿದೆ ಅಂತ ನಾವು ತಿಳಿಬೇಕು ಅಂತ ನನ್ಗೆ ಅನ್ಸುತ್ತೆ. ಈಗ ಇಲ್ಲಿ ಯಕ್ಷಗಾನದಲ್ಲಿ ಅದು ಈ ಭೂತಾರಾಧನೆಯಿಂದ ಕೆಲವು ಅಂಶಗಳನ್ನೆಲ್ಲ ಹೀರಿಕೊಳ್ಳುತ್ತೆ. ಈಗ ಭೂತಾರಾಧನೆ ಅನ್ನೋದು ಅದರ ಒಂದು ರಂಗ ಪ್ರಕಾರನೇ, ಅದು ಬೇರೆ, ಅದಕ್ಕೆ ಅದರದೇ ಆದ ಕೆಲವು ಸ್ಥಳ ಕಾಲ ಇವೆಲ್ಲವೂ ಕೂಡ ಅದರಿಂದ ರೂಪುಗೊಂಡಂತ ಅಥವಾ ಮೈಗೂಡಿಸಿಕೊಂಡಂತ ಈ ಯಕ್ಷಗಾನ, ಇದು ಓಪನ್ ಅಪ್ ಆಗುವ ಒಂದು ಕಾಲದೇಶಗಳು ಅಥವಾ ಯಾಕದು ಆತರ ಆಯ್ತು ಅಂತ?
ಅಲ್ಲ ಅದನ್ನ ಆಕ್ಚುಲಿ ನಿಮ್ಗೆ ಬಹಳ ಚೆನ್ನಾಗಿ ಪರಿಚಯ ಇರೋ ಚಿನ್ನಪ್ಪ ಗೌಡ್ರೆ ಅವರ ಪುಸ್ತಕದಲ್ಲಿ ಬಹಳ ಇದನ್ನ ಅದ್ಭುತವಾಗಿ ವಿವರಿಸಿದ್ದಾರೆ. ಎಷ್ಟು ಅಂಶಗಳನ್ನ ಭೂತಾರಾಧನೆಯಿಂದ ಯಕ್ಷಗಾನ ಯಾವ್ಯಾವ ರೀತಿಗಳಲ್ಲಿ ತಗೊಂಡಿದೆ ಅಂತ. ಆ ರೀತಿ ತಗೊಂಡಿರೋ ಫಾರಂಗಳನ್ನ ಯಕ್ಷಗಾನ ಉಪಯೋಗಿಸಿದ್ ಮಾತ್ರ ಅದು ತನ್ನ ಕಾಂಟೆಕ್ಸ್ಟ್ನಲ್ಲಿ. ಯಕ್ಷಗಾನ ಭೂತಾರಾಧನೆಗೂ ಮತ್ತು ಯಕ್ಷಗಾನಕ್ಕೂ ಒಂದು ಪರ್ಫಾರ್ಮೆನ್ಸ್ ಆಗಿ ಬಹಳ ಒಂದು ದೊಡ್ಡ ವ್ಯತ್ಯಾಸ ಇದೆ. ಭೂತಾರಾಧನೆ ನಡೆಯಬಹುದಾದ ಒಂದು ಆಚರಣೆಯಾಗಿ ಮಾತ್ರ, ಯಕ್ಷಗಾನ ಆ ರೀತಿಯಲ್ಲಿ ಆಚರಣೆ ಅಲ್ಲ. ಯಕ್ಷಗಾನಕ್ಕೆ ಆಚರಣೆಗೂ ಇರೋ ಸಂಬಂಧ ಬಹಳ ಆನುಷಂಗಿಕವಾದ್ದು. ಕೆಲವು ಮೇಳಗಳು ಮಾತ್ರ ಇರುವುದು ತಮ್ಮ ಪ್ರಾರಂಭದ ಆಟವನ್ನ ತಮ್ಮ ದೇವಸ್ಥಾನದಲ್ಲಿ ಆಡ್ತಾವೆ ಬಿಟ್ರೆ ಅದು ದೇವಸ್ಥಾನದ ಒಳಗಡೆ ಈ ಕೃಷ್ಣನಾಟ್ಯಂ ರೀತಿ ದೇವಸ್ಥಾನದ ಒಳಗಡೆ ನಡೆಯೋ ಫಾರಂ ಅಲ್ಲ. ಅದು 99.99% ದೇವಸ್ಥಾನದ ಹೊರಗಡೆನೆ ಅದು ಸಾಮಾಜಿಕರ ನಡುವೆ ನಡೆಯುವಂತಹ ಒಂದು ಪ್ರಕಾರ. ಅದು ಆ ರೀತಿಯ ಒಂದು ಸಾಮಾಜಿಕತೆ ಯಕ್ಷಗಾನಕ್ಕೆ ಯಾವ ರೀತಿಯಲ್ಲಿ ಬಂತು, ಆ ಸಾಮಾಜಿಕತೆಯೇ ಈ ರೀತಿಯ ಬದಲಾವಣೆಗಳನ್ನ ತನ್ನೊಳಗೆ ತರ್ತಾ ಹೋಗಿದೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಅದು ಇವತ್ತಿನ ಯಕ್ಷಗಾನಕ್ಕೂ ಸತ್ಯ, ಇವತ್ತಿನ ಟಿವಿ ಸೀರಿಯಲ್ಗಳಿಗೂ ಸತ್ಯ. ಅದನ್ನ ನೋಡ್ತಾ ಇರುವ ಪ್ರೇಕ್ಷಕರು ಅವರಿಗೆ ಗೊತ್ತಾಗದೆ ಇದ್ದಂಗೆ ಆ ಕಂಟೆಂಟ್ ಅನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಆ ಪ್ರೇಕ್ಷಕರ ಸ್ಪಂದನೆಗಳೇ ಆ ಕಂಟೆಂಟ್ ಅನ್ನ ಬದಲಾಯಿಸ್ತಾ ಇರ್ತಾರೆ. ಸೊ ಆ ರೀತಿಯ ಒಂದು ನೆಲೆಯಲ್ಲಿ ನಾವು ಇದನ್ನ ನೋಡ್ಬೇಕು. ಆಕ್ಚುಲಿ ಆ ರೀತಿಯಿಂದ ಯಕ್ಷಗಾನದ ಬಗ್ಗೆ ಆ ತರದ ಒಂದು ಅಧ್ಯಯನ ಕರ್ನಾಟಕದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಇಂಡೋನೇಷ್ಯಾದಲ್ಲಿ ಒಂದು ಲುಡ್ರಕ್ ಅಂತ ಒಂದು ಪ್ರಕಾರ ಇದೆ, ಅದ್ರ ಬಗ್ಗೆ ಒಬ್ಬ ಬಹಳ ಅದ್ಭುತವಾದ ಈ ತರದ ಅಧ್ಯಯನ ಮಾಡಿದ್ದಾರೆ. ಯಾತಕ್ಕೆ ಹೇಗೆ ಅದನ್ನ ನೋಡುವವರು ಆ ಫಾರ್ಮ್ ಅನ್ನ ಹೇಗೆ ಕಟ್ತಾ ಹೋದ್ರು ಅಂತ, ಆ ನೋಡುವವರ ಪ್ರತಿಕ್ರಿಯೆ ಹೇಗೆ ಆ ಫಾರ್ಮ್ ಬದಲಾಗೋದಕ್ಕೆ ಕಾರಣ ಆಯ್ತು ಅಂತ. ಆ ರೀತಿಯ ಒಂದು ವಿಶಾಲವಾದ ಒಂದು ಸಂಶೋಧನೆ ಏನಾದ್ರೂ ಯಕ್ಷಗಾನದ ಬಗ್ಗೆ ಪ್ರೇಕ್ಷಕರನ್ನೂ ಸೇರಿಸಿಕೊಂಡು ನಡೆದ್ರೆ ಬಹುಶಃ ಈ ರೀತಿಯ ಪ್ರಶ್ನೆಗಳಿಗೆ ಇನ್ನು ಸ್ಪಷ್ಟವಾದ ಉತ್ತರಗಳು ಸಿಗ್ಬೋದು. ಆದ್ರೆ ಯಕ್ಷಗಾನದಲ್ಲಿ ಧಾರ್ಮಿಕತೆ ಜೊತೆ ಅದು ತಡಕ ಹಾಕೊಂಡಿಲ್ಲ ಅಂತ ಹೇಳುವಾಗ, ಈಗ ಹೆಚ್ಚಿನ ಮೇಳಗಳೆಲ್ಲ ಕೃಪಾ ಪೋಷಿತ ಮೇಳಗಳು ದೇವಸ್ಥಾನದ್ದು. ಆಮೇಲೆ ಅದು ಆರಂಭದಲ್ಲಿ ದೇವಸ್ಥಾನದಲ್ಲೇ ಎಲ್ಲ ಮಾಡಿ ಆಮೇಲೆ ತಿರುಗಾಟಕ್ಕೆಲ್ಲ ಹೋಗುವಂಥದ್ದು, ಅದು ಅದರಲ್ಲೂ ಒಂದು ರೀಚುವಲ್ ಇದೆ, ಆಚರಣೆಗಳಿವೆ. ಸೊ ಹಾಗಾಗಿ ಅದು ದೇಗುಲದಿಂದ ಅದು ದೂರ ಸರಿದಿದೆ ಅಂತ ಅಂದ್ರೆ, ಇದು ಮತ್ತೆ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್, ಈ ನೀವು ಕೃಷ್ಣನಾಟಂ ಅಲ್ಲಿ ಅದು ಗೋರ್ವಾರ್ ಟೆಂಪಲ್ಗೆ ಎಷ್ಟು ರಿಸ್ಟ್ರಿಕ್ಟ್ ಆಗಿದೆ, ಆ ರೀತಿ ಇದು ರಿಸ್ಟ್ರಿಕ್ಟ್ ಆಗಿಲ್ಲ. ಇದು ಹೊರಗಡೆ ಬಂದಿದೆ ಅನ್ನೋದೇ ಅದ್ರ ಹೊರಗಡೆ ಬಂದಿದೆ ಅಂತ ಅರ್ಥ. ನೀವು ಒಂದು ಅಂದ್ರೆ ಕೃಷ್ಣನಾಟಂ ಅದು ಗುರುವಾಯೂರ್ ಟೆಂಪಲ್ನ ಒಳಗಡೆಗೆ ಮಾತ್ರ ನಡೀಬಹುದಾದ್ದು, ಅಥವಾ ಕೂಡಿಯಾಟಂ ಅನ್ನೋದು ತೀರಾ ಇತ್ತೀಚಿನ ತನಕ ಅದು ಕೂತಂಬಲಂನಲ್ಲಿ ಮಾತ್ರ ನಡೀಬಹುದಾದ್ದು. ಈಗ ಸಂಗೀತ ನಾಟಕ ಅಕಾಡೆಮಿ ಫೆಸ್ಟಿವಲ್ಗೆ ಹೋಗುತ್ತೆ, ಈಗ ಅದು ಬೇರೆ ಪ್ರಶ್ನೆ. ಆದ್ರೆ ಅದರ ಒಂದು ಆ ಫಾರ್ಮಿಗೆ ಒಂದು ಇದು ಇಂಥ ಜಾಗದಲ್ಲಿ ಮಾತ್ರ ಮಾಡಬಹುದು, ಇಂಥ ಜಾಗದಲ್ಲಿ ಮಾಡಬಹುದು, ಇಂಥ ಪ್ರೇಕ್ಷಕರೆದ್ರಿ ಮಾತ್ರ ಮಾಡಬಹುದು, ಇಂಥ ಪ್ರೇಕ್ಷಕರೆದ್ರಿ ಮಾಡಬಾರ್ದು ಅಂತಿದೆಯಲ್ಲ, ಆ ದೃಷ್ಟಿಯಿಂದ ಯಕ್ಷಗಾನಕ್ಕೆ ಇದಿದೆ. ಇನ್ನದು ರಿಚುವಲ್ ಫಾರ್ಮ್ ಅಂತ ಅನ್ನೋದು ಅದು ರಿಚುವಲ್ ಒಂದು ಒಂದು ಕನೆಕ್ಷನ್ ಅನ್ನು ಉಳಿಸ್ಕೊಂಡಿದೆ, ಆ ಟೆಂಪಲ್ಲಿನ ಜೊತೆಗೆ ಒಂದು ಕನೆಕ್ಷನ್ ಉಳಿಸ್ಕೊಂಡಿದೆ ಅಷ್ಟೇ ಬಿಟ್ರೆ, ಇವತ್ತಿನ ಯಕ್ಷಗಾನ ಮೇಳಗಳನ್ನ ಆ ಟೆಂಪಲ್ನವರು ಆಕ್ಚುಲಿ ಅವರು ಸ್ಪಾನ್ಸರ್ ಮಾಡ್ತಾ ಇರೋದು ಅಲ್ಲ, ಅದನ್ನ ಸ್ಪಾನ್ಸರ್ ಮಾಡ್ತಾ ಇರೋರು ನೋಡ್ತಾ ಇರೋ ಪ್ರೇಕ್ಷಕರು. ಸರ್, ಒಂದ್ ಪ್ರಶ್ನೆ ಬಂದಿದೆ ಟಿ ಐ ಎನ್ ಹಂಡಿಗೆ ಅವರು ಕೇಳಿರೋದು, ತಾಳಮದ್ದಲೆಯಲ್ಲಿ ವೀರಭಕ್ತಿ ವಿಜೃಂಭಿಸಿದಷ್ಟು ದಾಸ್ಯ ಭಕ್ತಿ ವಿಜೃಂಭಿಸುವುದಿಲ್ಲ ಯಾಕೆ ಅಂತ ಕೇಳಿದೆ. ಇರಬಹುದು, ನಂಗೆ ಗೊತ್ತಿಲ್ಲ. ನಾನು ಅಂದ್ರೆ ಅಷ್ಟು ವಿವರವಾಗಿ ನಾನು ತಾಳಮದ್ದಲೆ ಪ್ರಕಾರವನ್ನು ಅಧ್ಯಯನ ಮಾಡಿಲ್ಲ. ಅವ್ರು ಹೇಳ್ತಾ ಇರೋದು ಹೌದೋ ಅಲ್ವೋ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ. ಅಂದ್ರೆ ವೀರಭಕ್ತಿ ವಿಜೃಂಭಿಸುವಷ್ಟು ದಾಸ್ಯ ಭಕ್ತಿ ವಿಜೃಂಭಿಸುವುದಿಲ್ಲ ಅಂತ ನನಗೇನೋ ಅದು ದಾಸ್ಯ ಭಕ್ತಿಯ ಉದಾಹರಣೆಗಳು ತಾಳಮದ್ದಲೆಯಲ್ಲಿ ಬೇಕಾದಷ್ಟು ಇರಬಹುದು ಅಂತ ಅನಿಸುತ್ತೆ. ಅದನ್ನು ಬಹಳ ಸ್ಪಷ್ಟವಾಗಿ ಅದನ್ನ ಸರಿ ಹೌದು ಅಂತಾಗ್ಲಿ ಅಲ್ಲ ಅಂತಾಗ್ಲಿ ಹೇಳುವಷ್ಟು ನನಗೆ ಮಾಹಿತಿ ಇಲ್ಲ ನನ್ನ ಹತ್ರ. ಸರ್, ನೀವು ಪ್ರಾರಂಭದಲ್ಲಿ ಮಾತಾಡ್ತಾ ಇಷ್ಟು ಏರಿಯಾ ವೈಸ್ ನಲ್ಲಿ ನಾವು ನೋಡಿದ್ರೆ ಇಷ್ಟು ನಟರಿದ್ದಾರೆ, ಇಷ್ಟು ನಾಟಕಕಾರರಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರಿ ಅಲ್ವಾ. ಆಗ ನನಗೆ ಒಂದು ಈಗ ಅನ್ಸಿದ್ದು ಏನಂತಂದ್ರೆ, ಈ ಏರಿಯಾ ವೈಸ್ ನೋಡ್ತಾ ಇದ್ದಿದ್ರು ಒಬ್ಬ ಕಾಳಿದಾಸ ಇಡೀ ಭಾರತವನ್ನ ಆವರಿಸ್ಕೊಂಡಿದ್ದಾನಲ್ಲ, ಅದನ್ನ ನಾವು ಹೇಗ್ ನೋಡ್ಬೇಕಾಗತ್ತೆ? ಅಥವಾ ಒಂದು ನಾಟ್ಯಶಾಸ್ತ್ರ ಇಡೀ ಭಾರತವನ್ನ ಆವರಿಸ್ಕೊಂಡಿದೆಯಲ್ಲ, ಹಾಗ ನೋಡೋದು ಹೇಗೆ ಅಂತ. ಅಲ್ಲ, ಅದನ್ನ ಹಾಗೆ ನೋಡ್ತೀರಿ, ಆದ್ರೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋರ ಸಂಖ್ಯೆ ಎಷ್ಟೋ ಒಂದು 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 ಪ್ರಮಾಣದಲ್ಲಿ ಇಲ್ಲದೆ ಹೋದ್ರೆ ನೀವು ಎಷ್ಟು ಕಾಳಿದಾಸರು ಇದ್ದು ಉಪಯೋಗ ಇಲ್ಲ. ಭಾರತದಲ್ಲಿ ಬರೀ ಕಾಳಿದಾಸನಿಂದ ರಂಗಭೂಮಿ ಹುಟ್ಟಲ್ಲ,
ರಂಗಭೂಮಿಯನ್ನ ಬೇರೆ ಬೇರೆಯವರು ಅದನ್ನ ನಡೆಸ್ತಾ ಇರೋದ್ರಿಂದ ಹುಟ್ಟುತ್ತದೆ. ಸೊ ಕಾಳಿದಾಸ ಇದ್ದಾನೆ ಅನ್ನೋದನ್ನ ಒಪ್ಕೊಳ್ಳೋಣ, ಆಮೇಲೆ ಕಾಳಿದಾಸನ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಅಂತಲೇ ಇಟ್ಕೊಳ್ಳೋಣ. ಆದರೂ ಕೂಡ ನೀವು ಈ ಆ ಕಾಲದಲ್ಲಿ ರಂಗಭೂಮಿಯ ಕೆಲಸವನ್ನ ಮಾಡ್ತಾ ಇದ್ದ ನಟರು ನಟಿಯರು, ಆಮೇಲೆ ಅಂತ ನಟರು ನಟಿಯರು ಇದ್ರು ಅನ್ನೋ ಕಾರಣದಿಂದ ನಾಟ್ಯಶಾಸ್ತ್ರದಂತ ಒಂದು ಪುಸ್ತಕ ಹುಟ್ಟಿದೆ. ನಾಟ್ಯಶಾಸ್ತ್ರವೇ ಏನ್ ಹೇಳ್ತದೆ ಅಂತಂದ್ರೆ, ಒಂದ್ ಕಡೆಗೆ ಈ ಪುಸ್ತಕ ಈ ಗ್ರಂಥದಲ್ಲಿ ಯಾವ್ಯಾವ ವಿಚಾರವನ್ನ ಹೇಳಿಲ್ಲವೋ ಅವೆಲ್ಲವನ್ನು ಪ್ರಯೋಗದಿಂದ ತಿಳ್ಕೋಬೇಕು ಅಂತ ನಾಟ್ಯಶಾಸ್ತ್ರ ಹೇಳುತ್ತೆ. ಅಂದ್ರೆ ನಾಟ್ಯಶಾಸ್ತ್ರದ ಒಳಗೇನೆ ನಾಟ್ಯಶಾಸ್ತ್ರಕ್ಕೆ ಏನ್ ಗೊತ್ತಿದೆ ಅಂದ್ರೆ, ತನಗಿಂತ ಹೊರಗಡೆ ನಡೀತಾ ಇರೋ ಪ್ರಯೋಗ ದೊಡ್ಡದು ಅಂತ ನಾಟ್ಯಶಾಸ್ತ್ರ ಕೂತಿದೆ. ಪರೋಕ್ಷವಾಗಿ ರಂಗಭೂಮಿ ಏನ್ ಹೇಳ್ತಾ ಇದೆ ಅಂದ್ರೆ, ನನಗಿಂತ ದೊಡ್ಡ ಕೆಲಸ ಅಲ್ಲಿ ಹೊರಗಡೆ ನಡೀತಾ ಇದೆ ನೋಡಿ ಅಂತ ನಾಟ್ಯಶಾಸ್ತ್ರವೇ ಹೇಳ್ತಾ ಇದೆ. ಇರ್ಬೋದು ಅಥವಾ ತಾಳಮದ್ದಲ್ಲಿ ಇರ್ಬೋದು, ಇದು ಯಾಕೆ ಒಂದು ಭೌಗೋಳಿಕವಾದ ಒಂದು ಪ್ರದೇಶದಲ್ಲಿ ಮಾತ್ರ ನಿರ್ದಿಷ್ಟವಾಗಿ, ಅದು ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅಷ್ಟರಲ್ಲಿ ಮಾತ್ರ ಯಾಕೆ ಇದೆ, ಉಳಿದ ಕಡೆಯಲ್ಲಿ ಯಾಕೆ ಇಲ್ಲ? ಯಾಕಂದ್ರೆ ಬಯಲಿಗೆ ಬಂದಾಗ ಕರಾವಳಿ ಭಾಗದಲ್ಲಿ ಇದೆ, ಮಲೆನಾಡಲ್ಲಿ ಇರುತ್ತೆ, ಬಯಲಿಗೆ ಬಂದಾಗ ಯಾಕೆ ಇದಿಲ್ಲ? ಯಾಕಂದ್ರೆ ಶ್ರೀಕೃಷ್ಣ ಪಾರಿಜಾತ ಬೇರೆ ಕಡೆಯಲ್ಲಿ ಇದೆ. ಸೊ ಇಲ್ಲ, ಶ್ರೀಕೃಷ್ಣ ಪಾರಿಜಾತವೂ ಬೇರೆ ಕಡೆಗಳಲ್ಲಿ ಇಲ್ಲ. ಎಲ್ಲ ಈ ತರದ ಎಲ್ಲ ಫಾರಂಗಳಿಗೂ ಅವುಗಳ ಒಂದೊಂದು ಏರಿಯಾ ಇದೆ, ಆ ಏರಿಯಾದ ಒಳಗಡೆಗೆ ಮಾತ್ರ ಅವು ಕೆಲವು. ಈ ಯಕ್ಷಗಾನಕ್ಕೆ ಕಡೆ ಪಕ್ಷ ಮೂರು ಜಿಲ್ಲೆಗಳಾದ್ರೂ ಇದೆ, ಶ್ರೀಕೃಷ್ಣ ಪಾರಿಜಾತಕ್ಕೆ ನನಗೆ ಗೊತ್ತಿದ್ದಂಗೆ ಮೂರು ಜಿಲ್ಲೆ ಕೂಡ ಇಲ್ಲ. ಅಂದ್ರೆ ಅದು ಇನ್ನೂ ರಿಸ್ಟ್ರಿಕ್ಟೆಡ್ ಆದ ಒಂದು ಫಾರ್ಮ್. ಆಮೇಲೆ ಯಕ್ಷಗಾನಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಈ ಯಕ್ಷಗಾನಕ್ಕೆ ಯಕ್ಷಗಾನದಷ್ಟು ಅದು ದೊಡ್ಡದಾಗೋದಕ್ಕೆ ಒಂದು ಕಾರಣ ಶಿವರಾಮ ಕಾರಂತರು. ಅವ್ರು ಅದನ್ನ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡು ಹೋಗಿ ಅದಕ್ಕೊಂದು ಪ್ರಸಿದ್ಧಿ ಸಿಕ್ಕಂಗ್ ಮಾಡಿ, ಅದಕ್ಕೊಂದು ಹೆಸರು ಸಿಕ್ಕಂಗ್ ಮಾಡಿ, ಅದರ ಹೆಸರು ಪೇಪರ್ನಲ್ಲಿ ಬರೋ ಹಂಗ್ ಮಾಡಿ, ಈ ರೀತಿಯ ಕೆಲಸಗಳೆಲ್ಲ ನಡೆದಿದ್ರಿಂದ ಇನ್ನೂ ಅನೇಕರು, ನಾನು ಅವ್ರ ಒಬ್ಬರ ಹೆಸರು ಮಾತ್ರ ಹೇಳಿದೆ, ಇನ್ನೂ ಅನೇಕರು ಯಕ್ಷಗಾನದಲ್ಲಿ ಆ ರೀತಿಯ ಕೆಲಸ ಮಾಡಿದ್ರಿಂದ ಯಕ್ಷಗಾನಕ್ಕೆ ಆ ಥರದ ಒಂದು ಹೆಸರು ಬಂತು. ಆ ಥರದ ಕೆಲಸವನ್ನು ಮಾಡೋರು ಇದ್ದಿದ್ರೆ ಶ್ರೀಕೃಷ್ಣ ಪಾರಿಜಾತನೂ ದೊಡ್ಡದಾಗ್ತಿತ್ತು, ಸಣ್ಣಾಟನೂ ದೊಡ್ಡದಾಗ್ತಿತ್ತು. ಯಾವ್ಯಾವ ಫಾರ್ಮ್ಗಳು ಜಾಸ್ತಿ ವಿಶಾಲವಾಗ್ತಾ ಹೋದ್ರು, ಈಗ ಉದಾಹರಣೆಗೆ ರಾಮಲೀಲಾ ಇದೆಯಲ್ಲ, ರಾಮಲೀಲಾ ಇಡೀ ಉತ್ತರ ಭಾರತದಲ್ಲಿ ಬೇರೆ 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 ಆಗ್ತಾ ಹೋಯ್ತು. ಆದ್ರೆ ಆಗ್ತಾ ಹೋದ್ರೆ ಅದರ ಫಾರಂ ಒಂದ್ ರೀತಿ ಡೈಲ್ಯೂಟ್ ಕೂಡ ಆಗ್ತಾ ಹೋಯ್ತು. ಯಾಕಂದ್ರೆ ಬೇರೆ ಬೇರೆ ಕಡೆ ಆಗ್ತಾ ಬೇರೆ 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 ಫಾರಂ ಆಗಿ ಮೂಲದ ರಾಮಲೀಲಾ ಯಾವುದು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಅದು ರೂಪಾಂತರ ಕೂಡ ಆಗೋಯ್ತು. ಇದಕ್ಕೆಲ್ಲ ಯಾತಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಕ್ ತುಂಬಾ ಕಷ್ಟ. ಅಂದ್ರೆ ಇದಕ್ಕೆಲ್ಲ ಯಾತಕ್ಕೆ ಅಂತ ನಾವ್ ಹಿಂಗ್ ಸುಮ್ನೆ ಏನೋ ಕೂತು ಅಥವಾ ನಾಲ್ಕು ಪುಸ್ತಕ ಓದ್ಕೊಂಡು ಉತ್ತರ ಕಂಡು ಹಿಡಿಯೋದಲ್ಲ, ಇದಕ್ಕೆ ಬಹಳ ಅಗಾನವಾದ ಫೀಲ್ಡ್ ವರ್ಕ್ ಮಾಡಿ ಬಹಳ ದೊಡ್ಡ ಸಂಶೋಧನೆ ನಡೆದು ಇದಕ್ಕೆ ಉತ್ತರ ಕೊಡ್ಬೇಕು. ಇದಕ್ಕೆ ನೀವು ಕೇಳ್ತಾ ಇರೋದು ಒಂದು PhD ಪ್ರಶ್ನೆ, ಅದನ್ನ ಒಂದು ಈ ತರದ ಒಂದು ಸಂವಾದದಲ್ಲಿ ಉತ್ತರ ಕೊಟ್ಟು ಪೂರೈಸೋದು ತುಂಬಾ ಕಷ್ಟ. ಸರ್, ಇಷ್ಟು ಹೊತ್ತು ಪ್ಯಾನ್ ಇಂಡಿಯಾ ನೋಟದಲ್ಲಿ ಅದನ್ನ ವೈಡ್ ಶಾರ್ಟ್, ಮಿಡ್ ಶಾರ್ಟ್ ಮತ್ತೆ ಕ್ಲೋಸ್ ಶಾರ್ಟ್ಸ್ ಅನ್ನುವ ಡಿವಿಷನ್ಸ್ ನ ತಗೊಂಡು ನೀವು ವಿವರಿಸಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಮತ್ತೆ ಪ್ರೇಕ್ಷಕರ ಹಲವಾರು ಪ್ರಶ್ನೆಗಳು, ಅವರ ಡೌಟ್ಗಳನ್ನ ನೀವು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ. ಇದರಿಂದ ಅವರಿಗೆ ಒಂದಷ್ಟು ಅರಿವು ಮೂಡಿದೆ ಅಂತ ನಾನಾದರೂ ಭಾವಿಸ್ತೇನೆ. ಸರ್, ನಿಮಗೆ ನಮ್ಮ ಕೇಂದ್ರದ ಪರವಾಗಿ, ಭಾರತೀಯ ಭಾಷಾ ಸಂಸ್ಥಾನ ಮತ್ತು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಪರವಾಗಿ ವಂದನೆಗಳನ್ನ ಹೇಳ್ತೇನೆ. ನಿಮಗಿಬ್ಬರಿಗೆ ಮತ್ತೆ ಕೇಳಿದ ಎಲ್ಲರಿಗೂ ನಮಸ್ಕಾರ. ಸರ್, ಈ ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿದ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಶಾಸ್ತ್ರೀಯ ಭಾಷೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಧರ್ಮೇಶ್ ಫರ್ನಾಂಡಿಸ್ ಸರ್ಗೆ ಧನ್ಯವಾದಗಳು. ಸಹಾಯಕ ನಿರ್ದೇಶಕರಾದ ಪ್ರೊಫೆಸರ್ ನಾರಾಯಣ್ ಚೌಧರಿ ಅವರಿಗೆ ಹಾಗೂ ಪ್ರೊಫೆಸರ್ ಉಮಾರಾಣಿ ಮೇಡಮ್ ಅವರಿಗೆ. ಈ ವಿಶ್ವ ಸರಣಿಯ ಉಪನ್ಯಾಸ ಮಾಲಿಕೆಯ ರೂವಾರಿಗಳಾದ ಶಾಸ್ತ್ರೀಯ ಕನ್ನಡದ ಅತ್ಯುನ್ನತ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸರ್ಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ತಾಂತ್ರಿಕವಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡುತ್ತಿರುವಂತಹ ಪವನ್ ಮತ್ತೆ ತೇಜಸ್ ಅವರಿಗೂ ಧನ್ಯವಾದಗಳು. ಈ ಉಪನ್ಯಾಸವನ್ನು ಆಲಿಸಿದ ಕೇಂದ್ರದ ಶೈಕ್ಷಣಿಕ ಹಾಗೂ ಆಡಳಿತ ಸಿಬ್ಬಂದಿ ವರ್ಗಕ್ಕೆ, PMB ಸದಸ್ಯರಿಗೆ ಮತ್ತು ಹಿರಿಯ ಕಿರಿಯ ಸಂಶೋಧಕರಿಗೆ ಎಲ್ಲರಿಗೂ, ಕನ್ನಡ ಮನಸ್ಸುಗಳಿಗೆ, ಸಮಸ್ತ ಸಹೃದಯ ವಿದ್ವಾಂಸರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಸರ್.
ಸರ್, ನಾಳೆ ಇದೇ ಸರಣಿಯಲ್ಲಿ ಪ್ರೊಫೆಸರ್ ಪ್ರಭಾಕರ್ ಜೋಶಿಯವರ ಉಪನ್ಯಾಸ ಇದೆ ತಾಳಮದ್ದಲೆ ಬಗ್ಗೆ 3:30. ವಿಷಯ ಯಕ್ಷಗಾನ ಕುರಿತಾಗಿದೆ. ನೀವು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸಮರ್ಥವಾಗಿ ಉತ್ತರಗಳನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ನಮ್ಮ ಕರೆಗೊಟ್ಟು ಬಂದಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮತ್ತು ಈ ಆಮಂತ್ರಣ ಪತ್ರಿಕೆಯನ್ನು ವಿನ್ಯಾಸ ಮಾಡಿದಂತಹ ನಂದಕುಮಾರ್ ಮತ್ತು ಮನೋಹರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾಳೆ ಪ್ರೇಕ್ಷಕರು ನಾಳೆ ಇದೇ ಹೊತ್ತಿಗೆ ಕಾರ್ಯಕ್ರಮ ಇರುತ್ತೆ. ದಯಮಾಡಿ ನೀವು ಈ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಆಸಕ್ತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೀವು ಅವರು ಕೂಡ ಇದನ್ನ ನೋಡ್ಲಿ ಕೇಳಲಿ ಅಂತ ನಾನು ಈ ಮೂಲಕ ಇದನ್ನ ನೋಡಿದಂತ ಪ್ರೇಕ್ಷಕರಿಗೆ ಕೇಳ್ತಾ ಇದ್ದೇನೆ. ಎಲ್ಲ ಪ್ರೇಕ್ಷಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.